ಹಲವಾರು ಆಯಾಮಗಳಲ್ಲಿ ಬೆಳೀತಿರುವಂತಹ ಈ ಚರ್ಚೆಯ ಚೌಕಟ್ಟನ್ನು ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ ಬೆಂಗಳೂರಿನಲ್ಲಿ ನಡೀತಿರುವ ಈ ಮಹಾಗಠಬಂಧನ ಎರಡನೇ ಸಭೆಯ ಮಹತ್ವವೇನು ಮೊದಲನೇದಾಗಿ ಹೇಳ್ತೀನಿ ಕರ್ನಾಟಕ ಇವತ್ತು ಎಂತಾನೆಲ್ಲ ಅಂದ್ರೆ ಬಿಜೆಪಿ ಇಸ್ ಡಿಫೀಟೆಬಲ್ ಪಿಯನ್ನು ಸೋಲ್ಸೋದು ಒಂದು ಸಾಧ್ಯತೆ ಅನ್ನೋದನ್ನ ತೋರಿಸ್ಕೊಟ್ಟಂತ ಒಂದು ರಾಜ್ಯ ಇದು ಇತ್ತೀಚಿನ ರಾಜಕಾರಣದಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿ ಎಲೆಕ್ಷನ್ ಮೆಷಿನ್ ಎಲೆಕ್ಷನ್ ವಿನ್ನಿಂಗ್ ಮೆಷಿನ್ ವ್ಯಾಖ್ಯಾನಗಳು ಹತ್ತಾರಿದ್ವು ಆ ಎಲ್ಲ ವ್ಯಾಖ್ಯಾನಗಳಿಗೆ ವಿರುದ್ಧವಾದಂಥ ಒಂದು ಫಲಿತಾಂಶ ಕೊಟ್ಟಂಥ ರಾಜ್ಯ ಇದು ಹಾಗಾಗಿ ಈ ನೆಲದಲ್ಲಿ ನಡೀತಿರುವಂಥ ಈ ಸಭೆಯ ಮಹತ್ವ ಯಾವ್ಯಾವ ರೀತಿಯಲ್ಲಿದೆ ಅಂತ ಇನ್ನು ನಾಯಕತ್ವ ಸೀಟ್ ಹಂಚಿಕೆ ಮುಂತಾದ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆಯ ಜೊತೆಗೆ ನಿರ್ಧಾರವೂ ನಿರೀಕ್ಷಿಸಬೇಕಾ ಸವಾಲುಗಳು ಯಾವ್ದು ಯಾವ್ದು ಇದೆ ಅಂತ ನಾನು ಕೇಳಿದೆ ಈ ಚರ್ಚೆಯ ಅವಧಿಯಲ್ಲಿ ಒಂದೊಂದಾಗೆ ಸವಾಲನ್ನು ಬಿಡಿಸಿ ಹೇಳ್ತಾ ಹೋಗ್ತೀನಿ ಅದನ್ನು ಯಾರು ಹೆಂಗೆ ಎದುರಿಸ್ತಾರೆ ಯಾರು ಅದರ ಲಾಭ ಪಡ್ಕೊಳ್ತಾರೆ ಅದರ ನಷ್ಟ ಎದುರಿಸ್ತಾರೆ ನೋಡೋಣ ಇನ್ನು ಬಿ ಜೆ ಪಿಯ ಎನ್ ಡಿ ಎ ಬಲಪಡಿಸುವ ಇತ್ತೀಚಿನ ನಡೆಯನ್ನು ಮುನ್ನೆಚ್ಚರಿಕೆ ಅನ್ನಬೇಕು ಆತಂಕ ಅನ್ನಬೇಕು ಅಲ್ಲಿ ಟಿ ಡಿ ಪಿನ ಕರೆದು ಮಾತಾಡಿದ್ರು ಬಿ ಜೆ ಡಿನ ಕರೆದು ಮಾತಾಡಿದ್ದಾರೆ ನಿನ್ನೆ ಅಷ್ಟೇ ಅಲ್ಲಿ ಎಸ್ ಬಿ ಎಸ್ ಪಿ ನಾಯಕರನ್ನ ಪಕ್ಷಕ್ಕೆ ಸೇರ್ ಅಂದರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಿಸ್ಕೊಂಡಿದ್ದಾರೆ ಒ ಪಿ ರಾಜ್ಭಾರ್ ಅವರು ಇದಕ್ಕೂ ಮುಂಚೆ ಸಮಾಜವಾದಿ ಪಕ್ಷದ ಜೊತೆ ಇದ್ದಂಥವ್ರು ಇವೆಲ್ಲ ಜಾತಿ ಬೆಂಬಲಿತ ಪಕ್ಷಗಳು ಇವುಗಳು ಒಂದು ಮೈತ್ರಿಯನ್ನು ಸೇರ್ತಾರೆ ಅಂದರೆ ಅದರ ಪರಿಣಾಮ ಪ್ರಭಾವ ಮುಂಬರಲಿರುವ ಮತದಾನದ ಮೇಲೆ ಯಾವ್ಯಾವ ರೀತಿ ಆಗುತ್ತೆ ಅನ್ನೋ ಕುತೂಹಲ ನಮಗೂ ಇದೆ ಇನ್ನು ಕೇವಲ ಪಕ್ಷಗಳು ಒಂದಾಗುವುದರ ಸಂಖ್ಯಾಬಲದ ಮೂಲಕ ಪಕ್ಷಗಳು ಒಂದಾಗುವುದರ ಸಂಖ್ಯಾಬಲದ ಮೂಲಕ ಚುನಾವಣೆ ಫಲಿತಾಂಶ ಮತ್ತು ಸಾಧ್ಯತೆಯನ್ನು ಅಳಿಬೋದಾ ಅಂದರೆ ನಾನು ಕೇಳೋದು ಈಸ್ ಪಾಲಿಟಿಕ್ಸ್ ಓನ್ಲಿ ಅಬೌಟ್ ಅರ್ಥಮೆಟಿಕ್ ಕೇವಲ ಸಂಖ್ಯೆ ಗಣಿತದ ಮೂಲಕ ನಾವು ಚುನಾವಣೆ ಚುನಾವಣೆಯ ಸಾಧ್ಯತೆಗಳನ್ನ ಅಳಿಬೋದಾ ಇಲ್ಲಿ ಕೆಮಿಸ್ಟ್ರಿ ಅನ್ನೋದೊಂದು ಬೇಡವಾ ಒಂದು ಬ ಮಹಾಗಠಬಂಧನ್ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ರು ಅಲ್ಲಿ ಬಂಧನವೇ ಇಲ್ಲ ಇದು ಮಹಾಗಠಬಂಧನ್ ಅಂತ ನಾವು ಹೇಗೆ ಕೇಳೋದು ಅಂತ ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಮಾತನಾಡಿದ್ರು ಅದಕ್ಕೆ ಅವರ ಮಾಜಿ ಮಿತ್ರರಾದ ಸ್ವಾಮಿ ಅವರು ತಿರುಗೇಟ್ ಕೊಟ್ಟರು ಏನು ಹೇಳಿದ್ರು ಕೇಳಿ ಈ ಎರಡು ತಿಂಗಳಲ್ಲಿ ನಾಡಿನಲ್ಲಿ ಸುಮಾರು ನಲವತ್ತೆರಡು ರೈತ ಕುಟುಂಬದ ಆತ್ಮಹತ್ಯೆಯಾಗಿದೆ ಈ ನಾಡಿನ ನನ್ನ ರೈತ ಬಂಧುಗಳ ಕುಟುಂಬದ ಸಾವಿನ ಸಮಾಧಿಯ ಮೇಲೆ ಈ ಮಹಾಘಟಿಬಂಧನ ವಿಜೃಂಭಣೆಯಿಂದ ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಏನ್ ನಿಮ್ಮ ಕಟೌಟುಗಳ ರಾರಾಜಿಸ್ತಾ ಇರ್ತಕ್ಕಂಥದ್ದು ಇದೇ ಅಲ್ಲಿ ನಿಮ್ ಸಾಧನೆ ಪ್ರಕರಣಗಳು ಈ ಕಾಲದ್ದು ಅಲ್ಲ ಇದು ರಾಜಕಾರಣ ಬೆರೆಸ್ತಕ್ಕಂಥದ್ದು ಸೂಕ್ತ ಅಲ್ಲ ಇದು ಕಂಟಿನ್ಯೂಸ್ ಆಗಿ ಒಂದಲ್ಲ ಒಂದು ಕಾರಣಕ್ಕೆ ಪ್ರತಿ ವರ್ಷವೂ ಬರ್ತಾ ಇದೆ ಅಲ್ಲಿ ರಾಜಕಾರಣವನ್ನ ಬೇರೆ ಆಯಾಮದಲ್ಲಿ ಬೆಳೆಸುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರೆ ಇಲ್ಲಿ ಬಿಜೆಪಿಯವರು ತರಾವರಿ ವಿವರಿಸುತ್ತಿದ್ದಾರೆಪ್ಪ ಈ ಮಹಾಗಠಬಂಧನಿನ ಸಭೆಯನ್ನ ಅಶೋಕ್ ಅವರು ಯತ್ನಾಳ್ ಅವರು ಮಾತಾಡಿದ್ದಾರೆ ಅದಕ್ಕೆ ತಿರುಗೇಟ್ ಕೊಟ್ಟಿರುವಂತದ್ದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಕೇಳಿ ಕರ್ನಾಟಕದ ಬೆಂಗಳೂರಿನಲ್ಲಿ ದೇಶವನ್ನು ಲೂಟಿ ಮಾಡಿದಂಥ ದರೋಡೆಕೋರರು ಜಾಮೀನ್ ಮೇಲೆ ಇರುವಂತ ಭ್ರಷ್ಟಾಚಾರದ ಆರೋಪದ ಮೇಲೆ ಇವರು ಇನ್ನೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದ್ರೆ ಇವ್ರೆಲ್ಲರಿಗೂ ಜೈಲೇ ಗತಿ ಅನ್ನುವಂಥದ್ದು ಗೊತ್ತಾಗಿದೆ ಆ ಉದ್ದೇಶದಿಂದ ಕಾಶ್ಮೀರದಿಂದ ಕನ್ಯಾಕುಮಾರ್ ಅವರಿಗೆ ಇರುವಂತಹ ಎಲ್ಲ ಕರೋಳಿಕರಗಳ ಒಕ್ಕೂಟ ಎಂದು ಸೇರ್ತಾ ಇದೆ ಯುಪಿಎ ಲೀಡರ್ಸ್ ಗಳೆಲ್ಲ ಬೆಂಗಳೂರು ಬಂದಿದ್ದಾರೆ ಇದೊಂದು ಫೋಟೋ ಶೋ ಬಿಟ್ರೆ ಇನ್ನೇನು ಶೋ ಆಗಲ್ಲ ಇಲ್ಲಿ ಬರೋದು ಒಂದು ಎಲ್ಲರೂ ಕೈ ಎತ್ತಿ ನಿಂತ್ಕೊಂಡು ಒಂದು ಫೋಟೋ ಶೋ ಕೊಡ್ತಾರೆ ಇವ್ರು ಯಾರಿಗೂ ಸಿದ್ಧಾಂತಗಳಿಲ್ಲ ಆ ರಾಜ್ಯಗಳಲ್ಲಿ ಒಬ್ಬರಿಗೊಬ್ಬರು ಕಚ್ಚಾಡ್ತಾರೆ ಮೋದಿನ ಈ ಕರ್ನಾಟಕದಲ್ಲಿ ಎದುರಿಸಲಿಲ್ಲ ನಾವು ಕರ್ನಾಟಕದಲ್ಲಿ ಸಮರ್ಥವಾಗಿ ಎದುರಿಸಿದಿವಲ್ಲಪ್ಪ ಮೋದಿ ಅವರು ಎಲ್ಲೆಲ್ಲಿ ಹೋಗಿದ್ರೆ ಅಲ್ಲೆಲ್ಲ ಕಾಂಗ್ರೆಸ್ ಗೆದ್ದಿದೆ ಚುನಾವಣೆಗೆ ಬಂದಿದ್ರು ಇಪ್ಪತ್ತೆಂಟು ಬಾರಿ ಬಂದಿದ್ರು ಅವರು ಓದ್ ಎಲ್ಲ ಗೆದ್ದಿದೀವಿ ನಾವು ಕರ್ನಾಟಕದಿಂದ ಅವ್ರ ಅನುಮತಿ ಶುರುವಾಗಿದೆ ಅವಕಾಶವಾದ ಅನ್ನೋದು ಹೆಂಗೆ ಇರುತ್ತಪ್ಪ ಅಂದ್ರೆ ರಾಜಕಾರಣದಲ್ಲಿ ಇವತ್ತು ಈ ಮಾತನ್ನು ಯಾರು ಹೇಳ್ತಿದ್ದಾರೆ ಅವತ್ತೇನ್ ಹೇಳಿದ್ರು ಅಂತ ನಾವು ಕೇಳ್ಬೇಕಾಗತ್ತೆ ಅದ್ರ ಜೊತೆಗೆ ನನ್ನ ಜೊತೆ ಇರುವಂಥ ಅತಿಥಿಗಳನ್ನು ನಾನು ಕೇಳ್ತೀನಿ ಹತ್ತಾರು ಪ್ರಶ್ನೆಗಳು ನನ್ನ ಜೊತೆ ಜೆ ಡಿ ಎಸ್ ಇಂದ ಅಶ್ವಿನ್ ಕುಮಾರ್ ಇದ್ದಾರೆ ನಮಸ್ಕಾರ ಅಶ್ವಿನ್ ಅಶೋಕ್ ಬಿಜೆಪಿ ಇಂದ ರಮೇಶ್ ಬಾಬು ಅವರಿದ್ದಾರೆ ಇಂದ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾಗಿ ಇವತ್ತು ಬಿ ವಿ ಶಿವಶಂಕರ್ ಅವರು ನಮ್ಮ ಜೊತೆ ಇರ್ತಾರೆ ಸರ್ ನಮಸ್ಕಾರ ಸ್ವಾಗತ ನಿಮಗೆ ಇನ್ಫ್ಯಾಕ್ಟ್ ನಾನು ಶಿವಶಂಕರ್ ಅವ್ರ ಥರನೇ ಮಾತಾಡಿ ಶುರು ಮಾಡ್ತೀನಿ ಸರ್ ಈ ಥರದ ಒಂದು ಪ್ರಯತ್ನ ಮುಂಚೆಯೂ ಆಗಿದೆ ನಾವು ಅವತ್ತಿನ ದಿನ ಅದನ್ನು ತೃತೀಯ ರಂಗ ಅಂತಿದ್ವಿ ಆದರೆ ಇವತ್ತಿನ ದಿನ ನಾವು ಪರ್ಯಾಯ ರಂಗ ಅನ್ನೋಣ ಯಾಕಂದರೆ ದ್ವಿತೀಯನೇ ಇಲ್ದೇ ಇರೋದ್ರಿಂದ ತೃತೀಯಕ್ಕೆ ನಾವು ಹೆಂಗೆ ಹೋಗೋದು ಈ ಪರ್ಯಾಯ ರಂಗದ ಸವಾಲುಗಳು ನಾನು ಒಂದು ಎರಡು ಹೇಳಿ ನಿಮಗೆ ನಿಮ್ಗೆ ಬಿಡ್ತೀನಿ ಸರ್ ಅದು ಒಂದು ನಾಯಕತ್ವ ಯು ಹ್ಯಾವ್ ಟು ಚೂಸ್ ಅ ಲೀಡರ್ ಯಾರು ಮುಖವನ್ನು ತೋರಿಸಿ ನೀವು ಚುನಾವಣೆ ಎದುರಿಸ್ತೀರಿ ಇಲ್ಲಿ ಸಾಮೂಹಿಕ ನಾಯಕತ್ವ ಅಂತ ಹೇಳೋದಕ್ಕೆ ಅವಕಾಶ ಇದೆಯಾ ಸಾಮೂಹಿಕ ಅಂದರೆ ಸಮೂಹ ಎಷ್ಟು ದೊಡ್ಡದಾಗೋಯ್ತು ನೋಡಿ ಡೋಂಟ್ ಯು ನೋ ಡೋಂಟ್ ಯು ನೀಡ್ ಅ ಫೇಸ್ ಇವತ್ತಿನ ರಾಜಕಾರಣ ರಮೇಶ್ ಬಾಬು ಅವರು ಒಪ್ತಾರೆ ಒಂದು ವ್ಯಕ್ತಿತ್ವ ಡ್ರಿವನ್ ಪಾಲಿಟಿಕ್ಸ್ ಪರ್ಸ್ನಾಲಿಟಿ ಡ್ರಿವನ್ ಪಾಲಿಟಿಕ್ಸ್ ಐಡಿಯಾಲಜಿ ಇದೆ ಆದರೆ ಪರ್ಸ್ನಾಲಿಟಿನೂ ಬೇಕು ಐಡಿಯಾಲಜಿನ ಪ್ರಚಾರ ಮಾಡಲಿಕ್ಕೆ ಪ್ಲೀಸ್ ಇಲ್ಲಿ ನೀವು ನಿಶ್ಚಿತವಾಗಿ ನೀವು ಹೇಳಿದ ಹಾಗೆ ಈ ಸೋಕಾಲ್ಡ್ ಮಹಾಗಠಬಂಧನ್ ಅದಕ್ಕೆ ಹೆಸರಿಟ್ಟಿಲ್ಲ ಅವ್ರು ಇನ್ನು ಯಾಕೆಂದ್ರೆ ಯು ಪಿ ಎ ಅಲ್ಲ ಇದು ಯು ಪಿ ಎ ಯಾಕೆ ಅಂತ ಯಾಕಲ್ಲ ಅಂತಂದರೆ ಈ ಮಹಾ ಮೈತ್ರಿಕೂಟಕ್ಕೆ ಕಾಂಗ್ರೆಸ್ಸು ನೇತೃತ್ವವನ್ನು ವಹಿಸ್ತಾ ಇಲ್ಲ ವಹಿಸ್ತಾ ಇಲ್ಲ ಅದು ವಹಿಸ್ಬಹುದು ಆದರೆ ಈಗ ಸದ್ಯಕ್ಕೆ ಅವರು ಅವ್ರದ್ದಲ್ಲ ಲೀಡರ್ಶಿಪ್ ಸೊ ಹಾಗಾಗಿ ಇದನ್ನು ಯು ಪಿ ಎ ಅಂತ ಹೇಳಕ್ಕಾಗೋದಿಲ್ಲ ಯು ಪಿ ಎ ಅಲ್ಲದೆ ಇರೋದ್ರಿಂದ ಇದಕ್ಕೆ ಲೀಡರು ಸೋನಿಯಾ ಗಾಂಧಿನೂ ಅಲ್ಲ ರಾಹುಲ್ ಗಾಂಧಿನೂ ಅಲ್ಲ ಪ್ರಿಯಾಂಕಾ ಗಾಂಧಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಒಂದು ಏನು ಒಂದು ಆಗಿ ಅವರು ಪ್ರೊಜೆಕ್ಟ್ ಇದ್ದಾರೆ ಅಂದರೆ ನಿತ್ ನಿತೀಶ್ ಕುಮಾರ್ ಅವರನ್ನ ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಒಂದು ಪ್ರೊಜೆಕ್ಟ್ ಮಾಡುವಂಥ ಒಂದು ಪ್ರಯತ್ನ ಇದೆ ಇಲ್ಲಿ ನಾಯಕತ್ವ ಅಂದರೆ ಎರಡು ರೀತಿ ಆಗುತ್ತೆ ಒಂದು ಎಕ್ಸ್ಪ್ಲಿಸಿಟ್ ಆಗಿ ತಾವು ಹೇಳಿದ ಹಾಗೆ ಇವರು ನೋಡಿ ಇದು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಪ್ರೆಸೆಂಟ್ ಮಾಡಿ ಬಿಡುವಂಥದ್ದು ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಫೋರ್ಟೀನ್ ಎಲೆಕ್ಷನಲ್ಲಿ ಮುಂಚೆ ಮೋದಿಯವರನ್ನು ಬಿ ಜೆ ಪಿಯವರು ಪಿ ಎಮ್ ಫೇಸ್ ಫೇಸ್ ಅಂತ ಮಾಡಿದ್ರು ಅದೇ ಅದಕ್ಕೆ ಮುಂಚೆ ಯು ಪಿ ಎನಲ್ಲಿ ಯು ಪಿ ಎ ಒನ್ ಗೆದ್ದಾಗ ಅವರಿಗೆ ನಾಯಕತ್ವ ಇರಲಿಲ್ಲ ಆ್ಯಕ್ಚುಲಿ ಸೋನಿಯಾ ಗಾಂಧಿ ಅಂತ ಇದ್ದ ಇದ್ದಾಗ ಇದ್ದಾಗ್ಯೂ ಅಲ್ಲಿ ಸೋನಿಯಾ ಗಾಂಧಿ ಅವರಿಗೆ ವಿದೇಶಿ ಒಂದು ಏನು ರೂಟ್ಸ್ ಇತ್ತಲ್ಲ ವಿದೇಶಿ ಮೂಲದ ಒಂದು ದೌರ್ಬಲ್ಯ ಇತ್ತು ಆದರೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸು ಫೈಟ್ ಮಾಡ್ತು ಪೋಸ್ಟ್ ಪೋಲ್ ಆದಾಗ ಮನಮೋಹನ್ ಸಿಂಗ್ ಅವರು ಎಮರ್ಜ್ ಆದರು ಕರೆಕ್ಟ್ ಸೊ ಅದೊಂದು ಸಿನಾರಿಯೋ ಇನ್ನೊಂದು ಸಿನಾರಿಯೋ ನಾವು ಕ ಕರ್ನಾಟಕದ ಅಸೆಂಬ್ಲಿ ಎಲೆಕ್ಷನ್ಸನ್ನೇ ತಗೊಳ್ಳೋಣ ಕರ್ನಾಟಕದ ಅಸೆಂಬ್ಲಿ ಎಲೆಕ್ಷನ್ಸ್ಗೆ ಕಾಂಗ್ರೆಸ್ ಹೋಗಿದ್ದು ಯಾವ ನಾಯಕತ್ವದಿಂದನೂ ಅಲ್ಲ ಅಂದರೆ ಟೂ ತೌಸಂಡ್ ತರ್ಟೀನ್ ಎಲೆಕ್ಷನ್ಸಲ್ಲಿ ಸಿದ್ದರಾಮಯ್ಯ ಅವರ ನಾಯಕತ್ವ ಇತ್ತು ಆದರೆ ಟೂ ತೌಸಂಡ್ ಏಯ್ಟೀನಲ್ಲಿ ಅವರ ನಾಯಕತ್ವದ ಕಾಂಗ್ರೆಸ್ ಸೋಲ್ತು ಟೂ ತೌಸಂಡ್ ಟ್ವೆಂಟಿ ಟೂ ಬರುವಾಗ ಟ್ವೆಂಟಿ ಟ್ವೆಂಟಿ ತ್ರೀ ಈ ವರ್ಷ ಈ ವರ್ಷದ ಎಲೆಕ್ಷನ್ ಬಂದಾಗ ಈ ಕಾಂಗ್ರೆಸ್ಗೆ ಸಾಮೂಹಿಕ ನಾಯಕತ್ವ ಅಂದರೆ ಸಾಮೂಹಿಕ ನಾಯಕತ್ವ ಅಂದರೆ ಇಲ್ಲಿ ಸಿದ್ದರಾಮಯ್ಯನೂ ಆ್ಯಸ್ಪಿರೆಂಟ್ ಇದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಆಸ್ಪಿರೆಂಟ್ ಇದು ಪರಮೇಶ್ವರ್ ಅಂತಹ ದಲಿತ ನಾಯಕರು ಕೂಡ ಎಲ್ಲೋ ಒಂದು ಕಡೆ ಅಥವಾ ಈವನ್ ಫಾರ್ ದಟ್ ಮ್ಯಾಟರ್ ಖರ್ಗೆ ಪಾಟೀಲ್ ಖರ್ಗೆ ಅವರು ಇದ್ರು ಸೊ ಹಾಗಾಗಿ ಇಲ್ಲಿ ನಾಯಕತ್ವ ಅಂತಂದ್ರೆ ನೀವು ಕೇಳ್ತಾ ಇರೋದೇನು ಫಿ ಎಂ ಫೇಸಾ ಅಥವಾ ನಾಯಕತ್ವ ಅಂತ ಮಟ್ಟಕ್ಕೆ ಈ ಮೈತ್ರಿ ನಾಯಕತ್ವ ವಹಿಸಿಕೊಳ್ಳುವ ಪಕ್ಷ ಇಲ್ಲಿ ಎರಡು ಬರುತ್ತೆ ನಾಯಕತ್ವ ಅಂದ್ರೆ ನಾಯಕತ್ವ ಅಂದ್ರೆ ಒಂದು ಫಿ ಪಿ ಎಂ ಫೇಸ್ ಅಂದ್ರೆ ಪ್ರೈ ಪ್ರಧಾನಮಂತ್ರಿಯ ಅಭ್ಯರ್ಥಿ ಯಾರು ಅಂತ ಇಲ್ಲದೆ ಹೋದರೂ ಕೂಡ ಈ ಮೈತ್ರಿಕೂಟಕ್ಕೆ ಇನ್ನೊಂದು ಪ್ಯಾರಲ್ ಆದಂತಹ ಒಂದು ವ್ಯವಸ್ಥೆ ಇರುತ್ತೆ ಅಂದ್ರೆ ಏನಂದ್ರೆ ಈ ಕೋಆರ್ಡಿನೇಷನ್ ಕಮಿಟಿ ಅಥವಾ ಸಂಚಾಲನಾ ಸಮಿತಿ ಆ ಸಂಚಾಲನ ಸಮಿತಿಗೆ ಸಂಚಾಲಕರು ಯಾರು ಅಂದರೆ ಪ್ರೈಮ್ ಒಬ್ಬರು ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಮನಮೋಹನ್ ಸಿಂಗು ಪ್ರೈಮ್ ಆಗಿದ್ರು ಆಮೇಲೆ ನಮ್ಮ ಇವರು ಸೋನಿಯಾ ಗಾಂಧಿ ಸಂಚಾಲನಾ ಸಮಿತಿಗೆ ಅಧ್ಯಕ್ಷರಾಗಿದ್ದರು ಹಾಗೆಯೇ ಎನ್ ಡಿ ಎನಲ್ಲೂ ಅಷ್ಟೇ ಎನ್ ಡಿ ಎಗೆ ಒಂದು ಹಂತದಲ್ಲಿ ಚಂದ್ರಬಾಬು ನಾಯ್ಡು ಸಂಚಾಲಕರಾಗಿರ್ತರು ಅದಕ್ಕಿಂತ ಮುಂಚೆ ಈಗ ಪ ಇದು ದೇವೇಗೌಡರು ಪ್ರೈಮ್ ಆದಾಗ ಚಂದ್ರಬಾಬು ನಾಯ್ಡು ಆ ಒಂದು ಮ ಮೈತ್ರಿಕೂಟಕ್ಕೆ ಸಂಚಾಲಕ ಸಂಚಾಲಕರಾಗಿದ್ದರು ಅಂದರೆ ಅಲ್ಲಿ ಒಂದು ರೀತಿಯಲ್ಲಿ ಕೋಆರ್ಡಿನೇಟೆಡ್ ಲೀಡರ್ಶಿಪ್ ಅಂತ ಬರುತ್ತೆ ಸೊ ಹಾಗಾಗಿ ಇಲ್ಲೇನಾಗುತ್ತೆ ಇವರು ಹೇಗೆ ಹೋಗಬಹುದು ಅಂದರೆ ನಿತೀಶ್ ಕುಮಾರ್ ಅವ್ರನ್ನ ಮುಂದೆ ಇಟ್ಕೊಂಡು ಅಂದರೆ ಅವ್ರನ್ನ ಅಧಿಕೃತವಾಗಿ ಪ್ರೈಮ್ ಮಿನಿಸ್ಟರ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇಲ್ಲದೆ ಹೋದರೂ ಕೂಡ ಅವ್ರು ಆಗಬಹುದೇನೋ ಅದರಲ್ಲಿ ಆ ಥರ ಒಂದು ಸಸ್ಪೆನ್ಸ್ ಇರೋದರಿಂದ ಒಂದು ಅಡ್ವಾಂಟೇಜ್ ಇರುತ್ತೆ ಏನಂತಂದರೆ ಫಾರ್ ಎಕ್ಸಾಂಪಲ್ ಕ ಮತ್ತೆ ನಾನು ಕರ್ನಾಟಕದ ಸಿನಾರಿಯೋಗೆ ಬರ್ತೀನಿ ಈಗ ಈ ನಾವು ಒಂದು ನಾವು ಏನು ಇದು ಚುನಾವಣಾ ಪೂರ್ವದಲ್ಲಿ ನಾವೇನು ಮಾತಾಡ್ತಾ ಇದ್ವಿ ಅಂದರೆ ಓ ಇದು ನಾಯಕತ್ವ ಇರಬೇಕಾಗಿತ್ತು ಚೀಫ್ ಮಿನಿಸ್ಟ್ರ್ ಮೆಟೀರಿಯಲ್ ಅಥವಾ ಫೇಸ್ ಇರಬೇಕಾಗಿತ್ತು ಅಂತ ಅದು ಇದ್ದಿದ್ದರೆ ಒಂದು ಅಡ್ವಾಂಟೇಜ್ ಇರ್ತಾ ಇತ್ತೇನೋ ಆದರೆ ಇಲ್ಲದೇ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ಈಗ ಸಿದ್ದರಾಮಯ್ಯ ಬೆಂಬಲಿಗರು ಅನ್ಕೊಂಡ್ರು ಓ ಇವ್ರಿಗೆ ಕಾಂಗ್ರೆಸ್ ಗೆದ್ರೆ ನಮ್ಮವರು ಚೀಫ್ ಮಿನಿಸ್ಟರ್ ಆಗ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಇದು ಒಕ್ಕಲಿಗರೆಲ್ಲ ಅನ್ಕೊಂಡ್ರು ಡಿ ಕೆ ಶಿವಕುಮಾರ್ ಅವ್ರು ಗೆದ್ರೆ ಸಿ ಎಂ ಸಿ ಈಗ ಕಲ್ಯಾಣ ಕರ್ನಾಟಕದ ಭಾಗದ ವೋಟರ್ಸು ಮತ್ತು ದಲಿತರೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಆಗಬಹುದೇನೋ ಅನ್ನುವಂಥದ್ದು ಎಲ್ಲ ಸೇರಿ ಇದು ಬಂದಿದ್ದು ಅದೊಂದು ರೀತಿ ಅಡ್ವಾಂಟೇಜ್ ಆಯಿತು ಹೀಗೆ ಈ ಮೈತ್ರಿಕೂಟಕ್ಕೂ ಕೂಡ ಈ ತರದ ಅಡ್ವಾಂಟೇಜ್ ಇರಬಹುದು ಕ್ವಶನ್ ಅದಲ್ಲ ಇವರು ಹೇಗೆ ನೀವು ಹಾಗೆ ಅದನ್ನು ಹೇಗೆ ಇಂಟ್ಯಾಕ್ಟ್ ಆಗಿರ್ತಾರೆ ಆಮೇಲೆ ಇವರು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನು ಯಾವ ಥರ ಎವಾಲ್ವ್ ಮಾಡ್ತಾರೆ ಈಗ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮುಂಚೆ ಇವರಿಗೆ ಕಾಮನ್ ಮಿನಿಮಮ್ ಗೋಲ್ ಯಾವುದು ಆ ಕಾಮನ್ ಮಿನಿಮಮ್ ಗೋಲನ್ನ ಹೇಗೆ ಇವರು ಗುರುತಿಸ್ಕೊಳ್ತಾರೆ ಆ ಕಾಮನ್ ಮಿನಿಮಮ್ ಅನ್ನ ಗುರುತಿಸ್ಕೊಳ್ಳುವಾಗ ಈ ಇದು ಈ ತತ್ವಗಳ ಒಂದು ಇದು ಡಿಫರೆನ್ಸ್ ಇದೆಯಲ್ಲ ಅದನ್ನ ಹೇಗೆ ಇವರು ಐರನ್ ಔಟ್ ಮಾಡ್ಕೊಳ್ತಾರೆ ತತ್ವ ಅನ್ನೋದು ನೆಪ ಅದರ ಹಿಂದೆ ಇರುವಂಥದ್ದು ಆಸ್ಪಿರೇಷನ್ ನಿಮಗೇನು ನನಗೇನು ಅಬ್ಸಲ್ಯೂಟ್ ಈಗ ನೀವು ಪ್ರೈಮ್ ಮಿನಿಸ್ಟರ್ ಆದ್ರೆ ಅಟ್ಲೀಸ್ಟ್ ನಾನು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ನಾನು ಹೋಮ್ ಮಿನಿಸ್ಟರ್ ಆಗಬೇಕು ಇವ್ರ ಫೈನಾನ್ಸ್ ಮಿನಿಸ್ಟರ್ ಆಗಬೇಕು ಈ ತರದ್ ಫಸ್ಟೇ ಇರುವಾಗ ಇದನ್ನೇ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಅವರಿಗೆ ಅವರ ಡಿಲೇಮಾ ಏನಂತಂದರೆ ವೆಸ್ಟ್ ಬೆಂಗಾಲ್ನಲ್ಲಿ ಚೀಫ್ ಮಿನಿಸ್ಟರ್ ಆಗಿರಬೇಕು ಅಟ್ ದಿ ಸೇಮ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆದರೆ ಹೇಗೆ ಅನ್ನೋದು ಇದೆ ಎರಡು ಸಾರಿ ಎರಡೂ ಒಂದೇ ಸಾರಿ ಮಾಡೋಕ್ಕಾಗೋದಿಲ್ಲ ಆದರೂ ಕೂಡ ಅವ್ರಿಗಿರುತ್ತೆ ಇರುತ್ತೆ ಅಂತ ಈಗ ಫರ್ವೆಸೆಂಟ್ ಆಗಿರುವಂತಹ ಒಂದು ಪಾ ಒಂದು ರೀತಿ ಮರ್ಕ್ಯೂರಲ್ ಆಗಿರುವಂತಹ ಒಂದು ಕ್ಯಾರೆಕ್ಟರ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ ಇಲ್ಲಿ ತತ್ವ ಅನ್ನೋದು ಕ್ವಶನ್ ಇಲ್ಲ ಯಾಕೆಂದ್ರೆ ಇವರೆಲ್ಲ ಎನ್ ಡಿ ಎಲ್ಲಿ ಅನುಕೂಲತೆ ಈಗ ಹಾ ಅನುಕೂಲ ಸಿಂಧು ಅಂದ್ರೆ ಮ್ಯಾರೇಜ್ ಆಫ್ ಕನ್ವಿನಿಯನ್ಸ್ ಹೇಗೆ ಅಂತಂದ್ರೆ ಈಗ ಮಮತಾ ಬ್ಯಾನರ್ಜಿ ತಗೊಳ್ಳಿ ಅಥವಾ ಇವರು ನಿತೀಶ್ ಕುಮಾರ್ ತಗೊಳ್ಳಿ ಈಗ ಫಾರ್ ದಟ್ ಮ್ಯಾಟರ್ ಡಿ ಎಂ ಕೆ ಇವರೆಲ್ಲ ಎನ್ ಡಿ ಹಾಗಾಗಿ ಇಲ್ಲಿ ತತ್ವ ಕ್ವಶನ್ ಅಲ್ಲ ಅದೇ ಇವಾಗ ನೋಡಿ ಜಾತ್ಯತೀತ ದಳ ಅಂತ ಜಾತ್ಯತೀತ ಒಂದು ಪದವನ್ನು ಹೆಸರಿನಲ್ಲಿ ಇಟ್ಕೊಂಡಿರುವಂಥವರು ದೇ ಆರ್ ಡ್ಯಾಲಿಂಗ್ ಅಂದರೆ ಡ್ಯಾಲಿ ದೇ ಆರ್ ಡ್ಯಾಲಿಯನ್ಸ್ ವಿತ್ ಈಸ್ ವಿತ್ ಬಿ ಜೆ ಪಿ ಅಂದರೆ ಅವರು ನಾಳೆ ಎನ್ ಡಿ ಎ ಮೀಟ್ಗೆ ಹೋಗ್ತಾ ಇಲ್ಲ ಅಂತ ಕಾಣುತ್ತೆ ಹೋಗದೆ ಇದ್ದರೂ ಕೂಡ ಅವರು ಎನ್ ಡಿ ಎ ಜೊತೆ ಸೇ ಸೇರುವಂಥ ಒಂದು ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲ ಇಲ್ಲಿಗೂ ಹೋಗ್ಲಿಲ್ವಲ್ಲ ಅವ್ರು ಅದನ್ನೇ ನಾನು ರಮೇಶ್ ಬಾಬು ಅವ್ರಿಗೆ ಸರ್ ಎರಡು ಪ್ರಶ್ನೆ ಸರ್ ನೀವು ಒಂದು ಜೆ ಡಿ ಎಸ್ನ ನೀವು ಕರೀಲೇ ಇಲ್ವಾ ಅಥವಾ ಅವ್ರಿಗೆ ಬರೋ ಇಂಟ್ರೆಸ್ಟ್ ಇಲ್ವಾ ಎರಡನೇದು ಈಗ ಆರ್ ಅಶೋಕ್ ಅವರು ಹೇಳಿದ್ರು ಇವ್ರಿಗೆ ಯಾರಿಗೂ ಐಡಿಯಾಲಜಿನೇ ಇಲ್ಲ ಅಂತ ಇವತ್ತಿನ ರಾಜಕಾರಣದಲ್ಲಿ ಐಡಿಯಾಲಜಿ ಎಲ್ಲಿದೆ ಅನ್ನೋದು ಒಂದು ಭಾಗ ಸರ್ ಆದರೆ ಆ್ಯಂಟಿ ಬಿ ಜೆ ಪಿ ಮತ್ತು ಬಿ ಜೆ ಪಿಯನ್ನು ಸೋಲ್ಸೋದೇ ಸೋಲ್ ಪರ್ಪಸ್ ಆಫ್ ದ ಮಹಾಗಠಬಂಧನ್ ಹೌದಾ ಶಿವಶಂಕರ್ ಅವರು ಮಾತಾಡ್ತಾ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಮಹಾಗಠಬಂಧನ್ ಇಸ್ ನಾಟ್ ಎ ಪ್ರಪೋಸಲ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಬ್ಸೊಲೂಟ್ಲಿ ನಾಟ್ ನಾಟ್ ಅದನ್ನು ಅರ್ಥ ಮಾಡಿಕೊಂಡಾಗ ಈಗ ಜೆ ಡಿ ಎಸ್ ಪ್ರಶ್ನೆ ನಾವು ಉತ್ತರ ಕೂಡ ಅನಿವಾರ್ಯತೆ ನಮಗಿಲ್ಲ ಅಲ್ಲ ಬಟ್ ನೀವು ಮಹಾಗಠಬಂಧನ ಪಾರ್ಟಿಸಿಪೇಟ್ ನೀವು ಒಬ್ಬರೇ ಅಲ್ವಾ ಸರ್ ಇರೋದು ಇವರು ಬರ್ಲಿಲ್ಲ ಇವರು ಬರ್ಲಿಲ್ಲ ಇನ್ ಯಾರಿಗೆ ಹೋಸ್ಟ್ ಬೇರೆ ಇದೀರಿ ನಾನು ಐ ನೋ ಯು ಆರ್ ನಾಟ್ ದ ಪ್ರೊಪೋನೆಂಟ್ ಇದಕ್ಕೆ ನೀವು ಪ್ರೊಪೋಸ್ ಮಾಡಿಲ್ಲ ಅದ್ರಲ್ಲಿ ಭಾಗವಹಿಸಿರೋ ನೀವು ಒಬ್ಬರೇ ಇರೋದ್ರಿಂದ ನಿಮ್ಗೆ ಒಂದು ಸಣ್ಣ ಕರೆಕ್ಷನ್ ಖರ್ಗೆ ಅವರು ಎಲ್ರಿಗೂ ಇನ್ವಿಟೇಷನ್ ಕಳಿಸಿರೋದು ಅದೇ 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 ಲಾಸ್ಟ್ ಟೈಮ್ ಕೂಡ ಖರ್ಗೆ ಅವರ ನೇತೃತ್ವನ ನಿತೀಶ್ ಕುಮಾರ್ ಅವರು ಹೇಳಿದ್ರು ಇನ್ವಿಟೇಷನ್ ನಮ್ಗೆ ನಮ್ ವರ್ಕ ಅವ್ರು ಹಿರಿತನ ಕೊಟ್ಟಿರೋದು ಬಿಡಿ ಸರ್ ನಾವು ಅದನ್ನ ಲೆಟ್ಸ್ ನಾಟ್ ಕಾಂಟ್ರಿಬ್ಯೂಟ್ ಟು ಕಾಂಗ್ರೆಸ್ ಇನ್ವಿಟೇಷನ್ ಕಳಿಸಿರೋದು ಇದನ್ನ ಹೇಳಿ ಹೋಮ್ ಸ್ಟೇಟ್ ಅಲ್ವಾ ಇದು ಸರ್ ಪ್ಲೀಸ್ ಪ್ಲೀಸ್ ಬಂದು ನಾನೇನು ಹೇಳಂಗಿಲ್ಲ ಯಾಕಂದ್ರೆ ಪ್ರಶ್ನೆ ಕೇಳಿ ನಿಮ್ಮ ಉತ್ತರಗಳು ಕೊಟ್ಕೋಬೇಕಂತ ನಾನೇ ಹೇಳೋದೇನೈತೆ ಇವಾಗ ಹೇಳಿ ಶಂಕರ್ ಆಸ್ ವೆಲ್ ಆಸ್ ಶಿವಶಂಕರ್ ಗಿವಿಂಗ್ ದ ಆನ್ಸರ್ ನಾವು ನಾನು ಉತ್ತರ ಕೂಡ ಅನಿವಾರ್ಯತೆ ಇಲ್ಲ ಅನ್ಕೋತೀನಿ ಯಾಕಂದ್ರೆ ತಾವೇ ಮಾತಾಡ್ಬೇಕಾದ್ರೆ ಸರ್ ಇಲ್ಲಿ ಒಂದು ಪ್ರಶ್ನೆಗೆ ಒಂದು ಲೈನ್ ಗೆ ಆಗಲೇ ಯುವರ್ ಆರ್ ರೈಸ್ ಯುವರ್ ಆಬ್ಜೆಕ್ಷನ್ ಬಾಬು ಸರ್ ದಯಮಾಡಿ ದಯಮಾಡಿ ನಾನು ಎಸ್ಕೇಪ್ ನಾನು ಎಸ್ಕೇಪ್ ಆಗ್ತಾ ಇಲ್ಲ ನಿಮ್ಗೆ ಉತ್ತರ ಬೇಕಿಲ್ಲ ಹೇಳಿ ಹೇಳಿ ನೀವು ಏನೋ ಒಂದು ಇಟ್ಕೊಂಡು ನಿರೀಕ್ಷೆ ಇಟ್ಕೊಂಡಿರ್ತೀರಾ ನಿಮ್ದು ಉತ್ತರ ಅದು ಬರ್ಲಿಲ್ಲ ನೀವೇ ಇನ್ವರ್ಟ್ ಇಂಟರ್ಫೇರ್ ಆಗ್ತೀರಾ ನೀವೇ ಉತ್ತರ ಕೊಡ್ತೀರ ನೋಡಿ ಮಹಾಗಠಬಂಧನ್ ಪ್ರಮೋಟ್ ಮಾಡಿದಂಥವ್ರು ಸನ್ಮಾನ್ಯ ನಿತೀಶ್ ಕುಮಾರ್ ಅವರು ಜೆ ಡಿ ಯು ಪಾರ್ಟಿ ವೋಸ್ಟ್ ಮಾಡಿರೋದು ನಾವು ಇವತ್ತು ಅದು ಆ್ಯಕ್ಚುಲಿ ಹಿಮಾಚಲ ಪ್ರದೇಶದಲ್ಲಿ ಮೀಟಿಂಗ್ ಫಿಕ್ಸ್ ಆಗಿತ್ತು ದೆನ್ ಇಟ್ ಈಸ್ ಪೋಸ್ಟ್ ಮಂಟದ ಸಮಾಧಾನ ಇದು ಮತ್ತೆ ಬೇಡ ಬೆಂಗಳೂರಲ್ಲೇ ಮಾಡೋಣ ಅಂತೇಳಿ ಡಿಸೈಡ್ ಆಯಿತು ಬೆಂಗಳೂರು ಮಾಡ್ತಾ ಇದೀವಿ ಬಿಟ್ಟರೆ ಇದು ಎಂಟೈರ್ ಅವತ್ತು ಸಹ ಅವರಿಗೆ ಇನ್ವಿಟೇಷನ್ ಇರಲಿಲ್ಲ ಬಿಹಾರದಲ್ಲಿ ಆದಂತಹ ಫಸ್ಟ್ ಇನ್ವಿಟೇಷನ್ ಸಹ ಜೆ ಡಿ ಎಸ್ಗೆ ಇನ್ವಿಟೇಷನ್ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಅವರೇನಾರು ಅವ್ರ ಇಂಟೆನ್ಷನ್ ಅಥವಾ ನಾವು ಬರ್ತೀವಿ ನಾ ಇಂಟೆನ್ಷನ್ ಅವರು ತೋರಿಸಿದ್ರೆ ಡೆಫಿನೆಟ್ಲಿ ಇನ್ವಿಟೇಷನ್ ಹೋಗ್ತಾ ಇತ್ತು ಈಗಾಗಲೇ ಕ್ಲಿಯರ್ಲಿ ದೇ ಆರ್ ಗಿವಿಂಗ್ ದ ಮೆಸೇಜ್ ದೇ ಆರ್ ಗೋಯಿಂಗ್ ವಿತ್ ದ ಬಿ ಜೆ ಪಿ ಹಂಗಿದ್ದಾಗ ಯಾರು ಇನ್ವಿಟೇಷನ್ ಯಾರು ಕೊಡಬೇಕು ಅನ್ನೋ ಪ್ರಶ್ನೆ ಮತ್ತು ನಾವು ಕನ್ವೀನರ್ ಆಗಿ ಅವರ ಲೆಟ್ರಲ್ಲಿ ಇನ್ವಿಟೇಷನ್ ಹೋಗಿದ್ದರೂ ಸಹ ಎಂಟೈರು ಇದನ್ನು ಪ್ಲಾನ್ ಮಾಡಿದ್ದು ಪ್ರಮೋಟ್ ಮಾಡಿದ್ದು ಎಲ್ಲ ಮಹಾಗಠಬಂಧನ್ ಮಾಡಿದಂಥದ್ದು ಮಹಾಘಠಬಂಧನ್ ಪದ ಕೊಟ್ಟಂಥದ್ದು ಸಹ ನಿತೀಶ್ ಕುಮಾರ್ ಅವರು ಜೆ ಡಿ ರವರು ಹಾಗಾಗಿ ಹೇಳಿ ಕಾಂಗ್ರೆಸ್ ಇನ್ವಾಲ್ವ್ ಇಲ್ಲ ಕಾಂಗ್ರೆಸ್ ಇಸ್ ನಾಟ್ ದ ಪಾರ್ಟಿ ಐ ಆಮ್ ನಾಟ್ ನಾಟ್ ಟೆಲಿಂಗ್ ದಟ್ ಒನ್ ಇವತ್ತು ರಾಜಕಾರಣದಲ್ಲಿ ಸೆಟಪ್ ಸೆಟಪ್ಪಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಈ ರೀತಿ ಪೊಲಿಟಿಕಲ್ ಪೋಲರೈಸೇಷನ್ ರಾಜಕೀಯ ಧ್ರುವೀಕರಣ ಅಂತ ಹೆಂಗೆ ಕರಿತೀವಿ ಅದಾಗುತ್ತೆ ಇವತ್ತು ಇವತ್ತು ಒಂದು ಧ್ರುವೀಕರಣ ನಡೀತಾ ಇದೆ ಇದು ಯಾವಾಗ ಆಲ್ಮೋಸ್ಟ್ ಒಂದು ಆದ ಇಪ್ಪತ್ತು ವರ್ಷದಿಂದ ಈಚೆ ಇಪ್ಪತ್ತು ವರ್ಷದಿಂದ ಮುಂಚೆ ಏನಿತ್ತು ನೈನ್ಟೀನ್ ಏಯ್ಟೀನಲ್ಲಿ ಭಾರತೀಯ ಜನತಾ ಪಕ್ಷ ಹುಟ್ಟೋದಕ್ಕೆ ಮರುನಾಮಕರಣ ಆಗೋದಕ್ಕಿಂತ ಮುಂಚೆ ಪರಿಸ್ಥಿತಿ ಏನಿತ್ತು ಕಾಂಗ್ರೆಸ್ ವಿರುದ್ಧ ಬೇರೆ ಪಕ್ಷಗಳು ಒಂದಾಗಂಥ ಪರಿಸ್ಥಿತಿ ಇತ್ತು ಇವತ್ತು ಅದಕ್ಕೆ ತದ್ವಿರುದ್ಧ ಭಾರತೀಯ ಜನತಾ ಪಕ್ಷದ ವಿರುದ್ಧ ಐಡಿಯಾಲಜಿ ಮೇಲೆ ಬೇರೆ ಪಕ್ಷಗಳು ಒಂದಾಗಬೇಕು ಅಂತೇಳಿ ನಡೀತಾ ಇದೆ ಕೆಲವು ಸಣ್ಣ ಪುಟ್ಟ ಈಗ ತಮಿಳ್ನಾಡು ಉದಾಹರಣೆ ತಗೊಂಡ್ರೆ ಡಿ ಎಮ್ ಕೆ ಅವರು ಬಿ ಜೆ ಪಿ ಜೊತೆ ಹೋಗಿದ್ದುಂಟು ಇವತ್ತು ಬಿ ಜೆ ಪಿ ವಿರೋಧ ಮಾಡ್ತಾರೆ ಅಣ್ಣ ಡಿ ಎಮ್ ಕೆ ಬಿ ಜೆ ಪಿ ಜೊತೆ ಹೋಗಿದ್ದುಂಟು ಮತ್ತು ಈಗಲೂ ಇದ್ದಾರೆ ಮತ್ತು ಅವರು ವಿರೋಧ ಮಾಡಿದ್ದು ಉಂಟು ಈ ಥರದ್ದು ಕೆಲವನ್ನ ಎಕ್ಸೆಂಪ್ಷನ್ ಬಿಟ್ಟರೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಆಗ್ತಾ ಆಗ್ತಾಯಿದೆ ಅದು ನಾಟ್ ಎಗೇನ್ ದ ಮೋದಿ ಇದು ಇಂಡಿವಿಜುವಲ್ ಪರ್ಸನಾಲಿಟಿ ಕ್ವಶನ್ ಬರೋದಿಲ್ಲ ಯಾವತ್ತೂ ಸಹ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಲೆಕ್ಟಿವ್ ಲೀಡರ್ಶಿಪ್ ಆ್ಯಂಡ್ ಕಲೆಕ್ಟಿವ್ ಇಶ್ಯೂಸು ಹಾಗಾಗಿ ಐಡಿಯಾಲಜಿ ಮೇಲೆ ಡೆಮಾಕ್ರಸಿನಲ್ಲಿ ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ಹೋಗೋಂಥದ್ದು ಎಲ್ಲ ಸಂದರ್ಭಗಳಲ್ಲಿ ಆಮೇಲೆ ಯಾರು ಲೀಡ್ರಾಗಿ ಎಮರ್ಜಿ ಆಗ್ತಾರೆ ಅಫ್ಕೋರ್ಸ್ ಹಿಂದೆ ನೆಹರೂರವರು ಎಮರ್ಜಿ ಆಗಿದ್ದಾರೆ ಇಂದಿರಾ ಗಾಂಧಿ ಎಮರ್ಜಿ ಆಗಿದ್ದಾರೆ ಮತ್ತು ನರಸಿಂಹರಾವ್ರವರು ಎಮರ್ಜಿ ಆಗಿದ್ದಾರೆ ಎರಡು ಸಲ ಯಾವುದೇ ಸಾರ್ವಜನಿಕ ಚುನಾವಣೆಯಲ್ಲಿ ಮನಮೋಹನ್ ಸಿಂಗ್ರವರು ಗೆಲ್ದಲೇ ಇದ್ರು ಸಹ ಅವನ್ನ ನಾವು ನಮ್ಮ ನಾಯಕರು ಅಂತ ಒಪ್ಕೊಂಡು ಎರಡು ಸರ್ಕಾರ ಎರಡವದಿಗೆ ಅವಧಿಗೆ ಟೆನ್ ಇಯರ್ಸ್ ಸರ್ಕಾರವನ್ನು ಕೊಟ್ಟಿದ್ದೇವೆ ಇದು ಸ್ವಾಭಾವಿಕ ಆದರೆ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ನೀವು ಪಾರ್ಲಿಮೆಂಟ್ ಚುನಾವಣೆಗೆ ಬಂದಾಗ ಪಾರ್ಲಿಮೆಂಟಲ್ಲಿ ನಾವು ಎಷ್ಟೇ ಸೆಟ್ ಬ್ಯಾಕ್ ಇದ್ದರೂ ಸಹ ಪಾರ್ಲಿಮೆಂಟಲ್ಲಿ ಅತಿ ದೊಡ್ಡ ಸ್ಥಾನಗಳು ಹೊಂದಿರತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಟ್ ದ ಸೇಮ್ ಟೈಮ್ ನೀವು ಸ್ಟೇಟ್ಗಳಿಗೆ ಬಂದರೆ ಅಸೆಂಬ್ಲಿಗೆ ಬಂದರೆ ನೀವು ಸುಮಾರು ನಾಲ್ಕು ಸಾವಿರದ ಇನ್ನೂರು ಅಸೆಂಬ್ಲಿ ಸೀಟಲ್ಲಿ ಅವರು ಒಂದು ಸಾವಿರದ ನಾನ್ನೂರು ಸಾವಿರದ ನಾನ್ನೂರೈವತ್ತವರೆಗೂ ಬಿ ಜೆ ಪಿಯವರು ಅಸೆಂಬ್ಲಿ ಸೀಟ್ ಇಟ್ಕೊಂಡಿದ್ದಾರೆ ಈ ಒಂದು ಅವರಿಷ್ಟೆಲ್ಲ ಇದ್ದರೂ ಸಹ ಎರಡು ಸಲ ಕೇಂದ್ರದಲ್ಲಿ ಸರ್ಕಾರ ಹೊಂದಿದ್ರು ಸಹ ವಿಧಾನಸಭೆಗಳ ಅರ್ಧ ಸ್ಥಾನವನ್ನು ಇವತ್ತು ತಲುಪಕ್ಕೆ ಆಗಿಲ್ಲ ಹಾಗಾಗಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಾರ್ಟಿಗಳು ಅಧಿಕಾರದಲ್ಲಿದ್ದಾವೆ ಈವನ್ ಅದರ್ವೈಸ್ ಆಲ್ ಓವರ್ ಇಂಡಿಯಾ ನೀವು ಕ್ಯಾಲ್ಕುಲೇಷನ್ ತೊಗೊಂಡಂಥ ಸಮಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಇಸ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಹ್ಯಾವಿಂಗ್ ದ ಎಮ್ ಎಲ್ ಎಸ್ ಇನ್ ಅಸೆಂಬ್ಲಿ ನಾವು ಅತಿ ದೊಡ್ಡ ಪಕ್ಷವಾಗಿ ಇರ್ತಕ್ಕಂಥದ್ದು ಮತ್ತು ನಮಗಿರೋ ಬೇರೆ ಬೇರೆ ಕಾರಣಕ್ಕೆ ಇವತ್ತು ಮಹಾಗಠ ನಾವು ಸೇರಿಕೊಂಡಿದ್ದೇವೆ ಇಲ್ಲಿ ಆಸ್ಟ್ ಮಾಡಿದ್ದೇವೆ ಇವತ್ತು ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಐಡಿಯಾಲಜಿ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾದಂಥ ಒಂದು ಫ್ರೆಂಟ್ ಅಂದರೆ ಒಂದು ಸಂಘಟನೆಯನ್ನು ರಚನೆ ಮಾಡಬೇಕಂತೇಳಿ ಮಹಾಗಟ್ಟ ಬಂಧನ ಹೆಸರು ಇವತ್ತಿರುತ್ತೆ ನಾಳೆ ಇದೇ ಫೈನಲ್ಲ ವಿ ಡೋಂಟ್ ನೋ ನಾಳೆ ಇನ್ಯಾರು ಇವರು ಹೇಳ್ದಂಗೆ ನಿತೀಶ್ ಕುಮಾರೋ ಅಥವಾ ಖರ್ಗೆರೋವ್ರನ್ನ ಇವರೆಲ್ಲ ಸೇರ್ಕೊಂಡು ಆಯ್ಕೆ ಮಾಡ್ಕೊತಾರ ವಿ ಡೋಂಟ್ ನೋ ಪರಿಸ್ಥಿತಿ ಇಟ್ ಈಸ್ ಓಪನ್ ಟು ಆಲ್ ಅದನ್ನು ಭಾಳ ಸ್ಪಷ್ಟವಾಗಿ ಮಮತಾ ಬ್ಯಾನರ್ಜಿಯವ್ರವ್ರು ಇರ್ಬೋದು ನಿತೀಶ್ ಕುಮಾರ್ ಇರ್ಬೋದು ಲಲ್ಲು ಪ್ರಸಾದ್ ಯಾದವ್ ಇರ್ಬೋದು ಅದೇ ರೀತಿ ಕಮ್ಯುನಿಸ್ಟ್ ಪಾರ್ಟಿ ಸೀತಾರಾಮ್ ಹೆಚ್ಚಿಯವರು ಇರ್ಬೋದು ದೇ ಆರ್ ಆಲ್ ಕ್ಲಾರಿಫೈಡ್ ಇನ್ಕ್ಲೂಡಿಂಗ್ ಶರದ್ ಪವಾರ್ ರೈಟ್ ಹಾಗಾಗಿ ಇವೆಲ್ಲ ಇವತ್ತು ಪ್ರಿಲಿಮಿನರಿ ನಡೀತಿರೋದ್ರ ಮಹತ್ವ ರಮೇಶ್ ಬಾಬು ಅವರು ನೀವು ಬರೋಕ್ಕೂ ಮುಂಚೆ ನಾನು ಹೇಳ್ತಿದ್ದೆ ಕರ್ನಾಟಕದಲ್ಲಿ ನಡೀತಿರೋದರ ಒಂದು ಔಟ್ರೈಟ್ ಮಹತ್ವ ಪ್ರಾಥಮಿಕ ಹಂತದಲ್ಲಿ ಏನಪ್ಪ ಅಂದರೆ ಬಿ ಜೆ ಪಿನ ಸೋಲ್ಸ್ಬೋದು ತೋರಿಸಿದಂಥ ರಾಜ್ಯ ಇದು ಈ ರಾಜ್ಯದಲ್ಲೇ ನೀವು ನಡೆಸ್ತಿದ್ದೀರಿ ಪ್ಲಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೋಮ್ ಸ್ಟೇಟ್ ಇದೆ ಅಂತ ಸೀನಿಯರ್ ಲೀಡರ್ ಎ ಐ ಸಿ ಸಿ ಪ್ರೆಸಿಡೆಂಟ್ ಇದ್ದಾರೆ ಎ ಐ ಸಿ ಸಿ ಇಸ್ ನೌ ಅ ಪಾರ್ಟ್ ಆಫ್ ದ ಮೈತ್ರಿ ಪ್ಲೀಸ್ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆರವರು ಇಸ್ ಎ ಮೆಚ್ಯೂರ್ಡ್ ಲೀಡರ್ ಐವತ್ತೈದು ವರ್ಷದ ಸುದೀರ್ಘವಾದಂಥ ರಾಜಕೀಯ ಅನುಭವವನ್ನು ಹೊಂದಿದ್ದಾರೆ ಇವತ್ತು ಕಾಂಗ್ರೆಸ್ ಪಾರ್ಟಿನಲ್ಲಿ ಆಫ್ಟರ್ ಲಾಂಗ್ ಟೈಮ್ ಈಸ್ ದ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ದ ಎ ಐ ಸಿ ಸಿ ಕಾಂಗ್ರೆಸ್ ಪಕ್ಷದ ಚುನಾಯಿತ ಅಧ್ಯಕ್ಷ ಇದ್ದಾರೆ ಮತ್ತೆ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಕಡೆ ಕರ್ನಾಟಕ ಯಾವತ್ತೂ ಸಹ ಅವರು ಕರ್ನಾಟಕದ ಭೂಮಿ ಪುತ್ರ ಇದ್ದಾರೆ ಅವ್ರನ್ನ ಇಷ್ಟಪಡೋವಂಥದ್ದು ಸಪೋರ್ಟ್ ಮಾಡೋಂಥದ್ದು ಒಂದು ಕಡೆ ನೀವು ಇಡೀ ದೇಶದಲ್ಲಿ ಹೋದಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಇರ್ಬೋದು ಅಥವಾ ಇವತ್ತಿನ ರಾಜ್ಯಸಭಾ ಇರ್ಬೋದು ಬೀಯಿಂಗ್ ಎ ಆಪೋಸಿಷನ್ ಲೀಡರ್ ನೀವು ಲೋಕಸಭೆಯಲ್ಲಿ ಮೋದಿ ಯಾರಿಗಾರು ಗೌರವ ಕೊಟ್ಟಿದ್ರೆ ಅಥವಾ ಅವರ ಬೀಸೋ ಚಾಟಿಗಳಿಗೆ ಎದುರುಕೊಂಡಿದ್ರೆ ಅದು ಖರ್ಗೆರವರು ಇವತ್ತು ರಾಜ್ಯಸಭೆಯಲ್ಲೂ ಸಹ ಈಸ್ ಎ ಸೋ ಮೆಚ್ಯೂರ್ಡ್ ಲೀಡರ್ ಅವರು ಎತ್ತಂಥ ಇಶ್ಯೂಸ್ ಇರ್ಬೋದು ಸರ್ಕಾರಕ್ಕೆ ಮುಟ್ಟಿಸುವಂಥ ಬಿಸಿ ಇರ್ಬೋದು ಅವೆಲ್ಲ ಒಂದು ಫ್ರೇಮ್ ವರ್ಕಲ್ಲಿ ನಮ್ಮ ಸಂವಿಧಾನ ವ್ಯವಸ್ಥೆಯಲ್ಲಿ ನಾವೇನು ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಕೆಲವು ನೇಮಾವಳಿಗಳನ್ನ ಮಾಡ್ಕೊಂಡಿದ್ದೇವೆ ವಿತಿನ್ ದ ಫ್ರೇಮ್ ಯಾರಿಗೂ ಸಹ ಅರ್ಟ್ ಆಗ್ದಂಗೆ ಪರ್ಸ್ನಲ್ ಅಟ್ಯಾಕ್ ಮಾಡ್ದಂಗೆ ಆ ಥರದ ವಿಷಯವನ್ನು ಮುಟ್ಟಿಸುವಂಥದ್ದು ಪಬ್ಲಿಕ್ ಪಲ್ಸ್ನ ಪಬ್ಲಿಕ್ ಇಶ್ಯೂಸ್ನ ಸರ್ಕಾರದ ಫೇಲ್ಯೂರ್ಗಳನ್ನ ಮುಟ್ಟೋ ರೀತಿ ಒಬ್ಬ ಸಮರ್ಥ ವಿರೋಧ ಪಕ್ಷದ ನಾಯಕರಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅದು ಇವತ್ತು ನೀವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿ ಎಲ್ಲ ಪಾರ್ಟಿಗಳು ಇವತ್ತು ಇಪ್ಪತ್ತು ಇಪ್ಪತ್ತೊಂದು ಪಾರ್ಟಿಗಳು ಏನು ಒಂದು ಒಂದು ಫ್ರೆಂಟಲ್ಲಿ ಬಂದಿದ್ದಾವೆ ಒಂದು ಮಹಾಗಠಬಂಧನಲ್ಲಿ ಬಂದಿದ್ದಾವೆ ಎಲ್ಲರೂ ಸಹ ನಿತೀಶ್ ಕುಮಾರ್ ಇರ್ಬೋದು ಅವರು ಇರ್ಬೋದು ಮಮತಾ ಬ್ಯಾನರ್ಜಿ ಇರ್ಬೋದು ಫಸ್ಟ್ ಪಾಯಿಂಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ ನಮ್ಮ ಡಿಫ್ರೆನ್ಸಸ್ ಏನೇ ಇರಲಿ ವೀ ಟು ಗೋ ಟುಗೆದರ್ ಅಂತೇಳಿ ಇವತ್ತು ಆಪ್ ಅವ್ರದ್ದೇನೋ ಒಂದು ರಿಸರ್ವೇಷನ್ ಇತ್ತು ಫಸ್ಟ್ ಮೀಟಿಂಗ್ ಆದಂಥ ಸಮಯದಲ್ಲಿ ಟುಡೇ ಟುಡೇ ದೇ ಆರ್ ಪಾರ್ಟಿಸಿಪೇಟಿಂಗ್ ಅಂತ ಅಲ್ಲಿಗೆ ಒಂದು ಪ್ರಶ್ನೆ ನಾನು ಆ್ಯಕ್ಚುಲಿ ಆಮೇಲೆ ಕೇಳೋಣ ಅಂತಿದ್ದೆ ನೀವು ತಂದಿದ್ದೀರಿ ಆ್ಯಪನ್ನು ಆರ್ಡಿನೆನ್ಸ್ ವಿಷಯದಲ್ಲಿ ಕಾಂಗ್ರೆಸ್ಗೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸೋದಕ್ಕೆ ಹೇಳಿ ಇಲ್ಲಾಂದ್ರೆ ನಾವು ಮೀಟಿಂಗಿಗೆ ಬರೋಲ್ಲ ಅಂದರು ಪಾಟ್ನಾಲ್ ನಡೆದಾಗ ಐ ಅಗ್ರಿ ಸಿ ಪಾಟ್ನಲ್ಲಿ ಆದಾಗ ಇರ್ಬೋದು ಇವತ್ತಿರಬಹುದು ಅದು ಆರ್ಡಿನೆನ್ಸ್ ಲಿಮಿಟೆಡ್ ಟು ದ ಡೆಲ್ಲಿ ಡೆಲ್ಲಿ ಈಸ್ ಎ ಸೆಂಟ್ರಲ್ ಇದು ಅದು ಒಂದು ನಿಮ್ಗೆ ಸ್ಟೇಟ್ ರಾಜ್ಯದ ಒಂದು ಸ್ಥಾನಮಾನವೂ ಇಲ್ಲ ಅದಕ್ಕೆ ಒಂದು ಇಂಡಿಪೆಂಡೆಂಟ್ ಇಲ್ಲ ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ಇವತ್ತೇನು ಆರ್ಡಿನೆನ್ಸ್ ತಂದು ಗವರ್ನರ್ ಪವರ್ ಕೊಟ್ಟು ಚುನಾಯಿತ ಸರ್ಕಾರಗಳನ್ನ ಒಂದು ರೀತಿ ಕರ್ಬ್ ಮಾಡಬೇಕಂತ ಏನು ಇವತ್ತು ಬಿಜೆಪಿ ಓಟ್ ಇದೆ ಅದು ಇಶ್ಯೂ ಬೇಸಡ್ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ರಾಜ್ಯಸಭೆಯಲ್ಲಿ ಅದನ್ನ ವಿರೋಧ ಮಾಡೋದಕ್ಕೆ ಅವ್ರಿಗೆ ಸಂಖ್ಯೆಯ ಕೊಟ್ಟು ಇದೆ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಾರ್ಟಿ ಅರೌಂಡ್ ತರ್ಟಿ ತ್ರೀ ತರ್ಟಿ ಫೋರ್ ರಾಜ್ಯಸಭಾ ಬಿಕಾಸ್ ಆಫ್ ದಟ್ ದೇ ಆರ್ ಡಿಮ್ಯಾಂಡಿಂಗ್ ಆಲ್ವೇಸ್ ನಾಟ್ ಓನ್ಲಿ ಬಾಬು ಸರ್ ಅಲ್ಲಿ ಪ್ರಶ್ನೆ ಏನಬಾರ್ದು ಅಂದ್ರೆ ನಿಮ್ ಪಕ್ಷದವರೇ ಆದ ಅಜಯ್ ಮಾಕೆನ್ ಅವರು ಮಾಡಬಾರ್ದು ಅಂತ ಹೇಳಿದ್ದಾರೆ ಇವತ್ತಲ್ಲ ಇದಕ್ಕೂ ಮುಂಚೆ ಹೇಳಿದ ಅವರು ನಾನು ಒಪ್ಕೋತೀನಿ ದೆಹಲಿಗೆ ಸೀಮಿತವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಪಾರ್ಟಿ ಇಸ್ ಗೋಯಿಂಗ್ ಟು ಟೇಕ್ ದ ದಿಷನ್ ಮತ್ತು ನಿನ್ನೆ ಐ ಥಿಂಕ್ ಇಫ್ ಐ ಆಮ್ ಕರೆಕ್ಟ್ ಇವತ್ತು ಪವನ್ ಕೇರ್ ಅವರು ನಮ್ಮ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಕ್ಲಾರಿಫೈಡ್ ವಿ ಆರ್ ಗೋಯಿಂಗ್ ಟು ಅಪೋಸ್ ದಟ್ ಇದು ಅಂತಲೇ ಹೇಳಿದ್ದಾರೆ ಅವರು ಸಮ್ ಡಿಶನ್ ಕಾಂಗ್ರೆಸ್ ಪಾರ್ಟಿ ಯಾಸ್ ಟೇಕನ್ ಬೈ ನೆಗೋಸಿಯೇಷನ್ ಅಂದರೆ ಮಾತುಕತೆ ಮೂಲಕ ಇಂಥ ಇಶ್ಯೂ ಸಾಲ್ವ್ ಆಗ್ತಾರೆ ಅದು ಆ ಇಶ್ಯೂನೇ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಈಗಾಗಲೇ ಅವರು ಬರ್ತೀವಿ ಅಂತ ಯಾಕೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಬಾಬು ಸರ್ ಹೌ ಫಾರ್ ದ ಕಾಂಗ್ರೆಸ್ ಗೋ ನೀವು ಫಸ್ಟ್ ಆಫ್ ಆಲ್ ಜೂನಿಯರ್ ಪಾರ್ಟ್ನರ್ ಆಗೋದಕ್ಕೆ ಒಪ್ಪಿರೋದೇನೆ ಕಾಂಗ್ರೆಸ್ನ ಇತಿಹಾಸಕ್ಕೆ ಅದು ಏನ್ ಮಾಡ್ದಂಗ್ ಅಂತ ಒಂದ್ ನಿಮಿಷ ವೈಭವದ ಇತಿಹಾಸ ಪಾಲಿಟಿಕ್ಸ್ ಇಸ್ ಟುಡೇ ಜೂನಿಯರ್ ಪಾರ್ಟ್ನರ್ ಇನ್ ದಿ ಅಲಯನ್ಸ್ ಅಗ್ರಿ ವಿತ್ ಯು ನೀವು ಜೂನಿಯರ್ ಪಾರ್ಟ್ನರ್ ಸೀನಿಯರ್ ಪಾರ್ಟ್ನರ್ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬರ್ ಗೇಮ್ ಇಸ್ ದ ಇಂಪಾರ್ಟೆಂಟ್ ಮಹಾಗಘಬಂಧನ ಆಗ್ತಾ ಇರೋದು ಏನಕ್ಕೆ ಪಾರ್ಲಿಮೆಂಟಲ್ಲಿ ನಂಬರ್ ಗೇಮ್ಗೋಸ್ಕರ ಸಿ ಆ ಕಾರಣಕ್ಕೋಸ್ಕರ ಕೆಲವು ಹೊಂದಾಣಿಕೆ ಆಗುತ್ತೆ ನಾನು ಹೇಳದ್ನಲ್ಲ ಈಗ ಕಾಂಗ್ರೆಸ್ ಪಾರ್ಟಿ ತಮಿಳುನಾಡಲ್ಲಿ ಹೊಂದಾಣಿಕೆ ಆಗಿದೆ ಹಿಂದೆ ಅಣ್ಣಾ ಡಿ ಎಂ ಕೆ ಜೊತೆಯಲ್ಲಿ ಹೊಂದಾಣಿಕೆ ಇತ್ತು ಕೆಲವು ವಿಚಾರಗಳು ಬದಲಾವಣೆ ಆದಂಗೆ ಅದು ಪಾರ್ಟ್ನರ್ಸು ಪಾರ್ಟ್ನರ್ಸು ಬದಲಾವಣೆ ಆಗಿದ್ದಾರೆ ಅದು ನಾನು ಇಲ್ಲ ಅಂತ ನಿರಾಕರಣೆ ಮಾಡೋದಿಲ್ಲ ಅಟ್ ದ ಸೇಮ್ ಟೈಮ್ ನಾವು ಕೆಲವು ಸಮಯ ಫಾರ್ ಇಶ್ಯೂ ಬೇಸ್ ಅಂದರೆ ನಾವು ನಮ್ಮ ಪಾರ್ಟಿಯ ಸಿದ್ಧಾಂತಕ್ಕೆ ಅನುಗುಣವಾಗಿ ಅಧಿಕಾರವನ್ನು ಹೊರತುಪಡಿಸಿ ಅಧಿಕಾರವನ್ನು ಕಳ್ಕೊಂಡಂಥದ್ದು ಅಂದರೆ ಐಡಿಯಾಲಜಿಗೋಸ್ಕರ ನಿಮಗೆ ಇದಕ್ಕೆ ಭಾಳ ಸ್ಪಷ್ಟ ಉದಾಹರಣೆ ತೆಲಂಗಾಣ ನೀವು ತೆಲಂಗಾಣದಲ್ಲಿ ಇಟ್ ವಾಸ್ ದಿಸನ್ ಆಫ್ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿರವರು ಅಧಿಕಾರ ವಿಕೇಂದ್ರೀಕರಣ ಸಣ್ಣ ಸಣ್ಣ ರಾಜ್ಯಗಳ ಸ್ಥಾಪನೆ ಆಗಬೇಕಂತೇಳಿ ಏನಾವತ್ತು ಆಂಧ್ರ ಪ್ರದೇಶ ಆಯಿತು ಅದನ್ನು ಬೈಫರ್ಗೆಟ್ ಮಾಡೋದಕ್ಕೆ ಒಪ್ಕೊಂಡ್ರು ವಿ ಥಾಟ್ ಇಟ್ ಇಟ್ ಈಸ್ ರಿಲೆವೆಂಟ್ ಟು ದ ಆಂಧ್ರ ಪೀಪಲ್ ಬಟ್ ಅದೇನಾಯ್ತು ಕೊನೆಗೆ ಕಾಂಗ್ರೆಸ್ ಪಾರ್ಟಿ ಆಡಳಿತಕ್ಕೆ ಓಡ್ತಾ ಬಿತ್ತು ನಾವು ಪವರ್ ಕಳ್ಕೊಂಡು ತೆಲಂಗಾಣದಲ್ಲಿ ಟಿ ಆರ್ ಎಸ್ ಅಧಿಕಾರ ತಗೊಂತು ಬಟ್ ನಾವು ಯಾವತ್ತೂ ಸಹ ನಮ್ಮ ಐಡಿಯಾಲಜಿಯಿಂದ ಹಿಂದೆ ಹೋಗಿಲ್ಲ ಅಂದರೆ ಕಾಂಗ್ರೆಸ್ ಪಾರ್ಟಿ ಏನನ್ನ ಪ್ರತಿಪಾದನೆ ಮಾಡುತ್ತೆ ಐಡಿಯಾಲಜಿಗೆ ಅನುಗುಣವಾಗಿ ಅಧಿಕಾರ ಬಿಟ್ಟರೂ ಸಹ ನಾವು ಐಡಿಯಾಲಜಿನ ಉಳಿಸ್ಕೊಂಡು ಬಂದಿದ್ದೇವೆ ಅದೇ ಅದೇ ಕಾರಣಕ್ಕೆ ಕೆಲವು ಕಡೆ ನಾವು ಕಳ್ಕೊಂಡಿದ್ದೇವೆ ನಾವು ಚಿಕ್ಕ ಚಿಕ್ಕ ಬೇರೆ ಪಾರ್ಟಿಗಳಿಗೆ ಅಧಿಕಾರವನ್ನು ಕೊಟ್ಟು ನಾವು ಕಳ್ಕೊಂಡ್ರು ಪರವಾಗಿಲ್ಲ ಪಾರ್ಟ್ ಆಫ್ ದಟ್ಬಂಧನ್ ಅದಲ್ಲವೇ ಅಲ್ಲ ನೋ ನೋ ಯು ಆರ್ ಅಬ್ಸೊಲ್ಯೂಟ್ಲಿ ರಾಂಗ್ ನನ್ನ ಪ್ರಶ್ನೆ ಅದಲ್ವೇ ನಾವು ನಮ್ಮ ಐಡಿಯಾಲಜಿನ ಬಿಟ್ಟು ಆಚೆ ಹೋಗೋದಿಲ್ಲ ಅಧಿಕಾರ ನಮಗೆ ಪ್ರಾಮುಖ್ಯತೆ ಅಲ್ಲ ಆ ಕಾರಣಕ್ಕೆ ಬೇರೆ ಪಕ್ಷಗಳ ಜೊತೆ ಬೇರೆ ಪಕ್ಷಕ್ಕೆ ಲಾಭ ಆದರೂ ಸಹ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೇವೆ ಅನ್ನೋ ಮಾತಷ್ಟೇ ನನಗೆ ರೈಟ್ 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 ಅಲ್ಲ ಈಗ ರಮೇಶ್ ಬಾಬು ಅವರು ಹೇಳಬೇಕಾರೆ ಅಶೋಕ್ ಗೌಡ್ರೆ ಬಹಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಇಟ್ ಈಸ್ ಅಬೌಟ್ ನಂಬರ್ ಗೇಮ್ ನಿಮಗೆ ಎಷ್ಟು ಬಂತು ಲಾಸ್ಟ್ ಟೈಮ್ ಮೂವತ್ತೇಳು ಪರ್ಸೆಂಟ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ವೋಟ್ ನಿಮ್ಮ ವಿರುದ್ಧ ಇತ್ತು ಅಥವಾ ನಿಮ್ಮ ಪರ ಇರಲಿಲ್ಲ ಅಂತ ಹೇಳೋಣ ಅಶೋಕ್ ಗೌಡ್ರೆ ಆ ಸಿಕ್ಸ್ಟಿ ತ್ರೀ ಪರ್ಸೆಂಟಲ್ಲಿ ಇವತ್ತು ಅಟೆಂಡ್ ಮಾಡಿರುವಂಥ ಪೊಲಿಟಿಕಲ್ ಪಾರ್ಟಿಗಳ ಪೈಕಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದ್ಯಾನ್ ಫಿಫ್ಟಿ ತ್ರೀ ಪರ್ಸೆಂಟ್ ಬರ್ತಾ ಇದೆ ಅಲ್ಲಿ ನೀವು ವೈ ಎಸ್ ಆರ್ನ ಸೇರಿಸ್ಬೇಡಿ ಟಿ ಡಿ ಪಿ ಸೇರಿಸ್ಬೇಡಿ ಬಿ ಜೆ ಡಿ ಸೇರಿಸಬೇಡಿ ಎ ಡಿ ಎಮ್ ಕೆ ಸೇರಿಸ್ಬೇಡಿ ಇಷ್ಟನ್ನೆಲ್ಲ ತೆಗೆದ್ರೂ ಕೂಡ ಅರೌಂಡ್ ಫಿಫ್ಟಿ ಪ್ಲಸ್ ಪರ್ಸೆಂಟೇಜ್ ಬರ್ತಾ ಇದೆ ಸೊ ದೇ ಆರ್ ಸ್ಟ್ಯಾಂಡಿಂಗ್ ಅ ಬೆಟರ್ ಚಾನ್ಸ್ ಆಸ್ ಫಾರ್ ಆಸ್ ದ ನಂಬರ್ ಗೇಮ್ ಇಸ್ ಕನ್ಸರ್ನ್ ಇದು ನಿಮಗೆ ಆತಂಕ ಮೂಡಿಸಿ ನೀವು ಪಾಪ ಏನು ಮಾಡಿದ್ದೀರಿ ಆ ಎ ಪಿ ಸ್ಪೆಷಲ್ ಆ್ಯಕ್ಟ್ ಕೊಡೋಕ್ಕಾಗಲಿಲ್ಲ ಅಂದು ಟಿ ಡಿ ಪಿಯಿಂದ ಟಿ ಡಿ ಪಿ ಎನ್ ಡಿ ಎಂದ ಹೊರಗೆ ಹೋದರು ಇವತ್ತು ಅವ್ರನ್ನ ಕರೆದು ಮಾತಾಡಿದ್ದೀರಿ ವೈ ಎಸ್ ಆರ್ ಸಿ ಪಿನೂ ನೀವು ಹತ್ರ ಇಟ್ಕೊಂಡಿದ್ದೀರಿ ಅವ್ರನ್ನೇನು ದೂರ ಮಾಡ್ಕೊಳ್ಳಿಲ್ಲ ನೀವು ಆ ಕಡೆ ಬಿ ಜೆ ಡಿ ಅವ್ರಿಗೂ ಹೇಳಿದ್ದೀರಿ ನೀವು ಅವ್ರ ಜೊತೆ ಎಲ್ಲ ಸೇರ್ಕೊಬೇಡಿ ನಮಗೆ ಬೇಕಾದ್ರೆ ನಾವು ಕರಿತೀವಿ ನಿಮ್ಮನ್ನ ಅಂತ ಇನ್ನು ನಾಳೆ ಒಂದು ಸಭೆ ಬೇರೆ ನಡೆಸ್ತಾಯಿದ್ದೀರಿ ಡೆಲ್ಲಿ ಸಭೆ ವರ್ಸಸ್ ಬೆಂಗಳೂರು ಸಭೆ ನಂಬರ್ ಗೇಮ್ ಮಧ್ಯದಲ್ಲಿ ಪ್ಲೀಸ್ ನೋಡಿ ನೀವು ಈ ಪಾಯಿಂಟ್ ಮರ್ತುಬಿಟ್ರಿ ಯಾಕೆಂದರೆ ನಮ್ಮದು ಎನ್ ಡಿ ಎಗೆ ಅಲಯನ್ಸ್ಗೆ ನಾವು ಏನು ಹೋಗಿದ್ವಿ ಅಂದರೆ ನೈ ಟು ತೌಸಂಡ್ ನೈನ್ಟೀನ್ ಎಲೆಕ್ಷನಲ್ಲಿ ನಮ್ಮ ವೋಟ್ ಶೇರ್ ಬಂದು ಐವತ್ತೊಂದು ಪಾಯಿಂಟ್ ಐದು ಪರ್ಸೆಂಟ್ ಇತ್ತು ಐವತ್ತೊಂದು ಪಾಯಿಂಟ್ ಐದು ಪರ್ಸೆಂಟು ದಿಸ್ ವಸ್ ಆನ್ ರೆಕಾರ್ಡ್ ಆದ್ರೆ ಬಿಜೆಪಿಗೋಸ್ಕರನೇ ಬಂದಿದ್ದು ಮೂವತ್ತೇಳುವರೆ ಮೂವತ್ತೇಳುವರೆ ಪರ್ಸೆಂಟ್ ಅಂದ್ರೆ ನಾವು ನಮ್ಮ ಜೊತೆಗೆ ಕರ್ಕೊಂಡ್ ಕರ್ಕೊಂಡೋಗಿದ್ದಂತ ಅಲ್ಲ ಅಲಯನ್ಸ್ ಪಾರ್ಟ್ನರ್ಸ್ ಸೇರ್ಸ್ಕೊಂಡು ಈ ಹದ್ ಪರ್ಸೆಂಟ್ ತಗೊಂಡಿದ್ರು ಅಲಯನ್ಸ್ ಅಲ್ಲಿ ಎಷ್ಟ್ ಜನ ಉಳಿದ್ರು ಇವತ್ತು ಸತ್ತಿವೆ ಸತ್ತಿವೆ ಏನಾಗಿದೆ ಅಂತಂದರೆ ನಾನಾ ಕಾರಣಗಳಿಗೋಸ್ಕರವಾಗಿ ವದರ್ ಶಿವಸೇನೆ ಇರ್ಬೋದು ಆವತ್ತಿನ ಶಿವಸೇನೆ ಮತ್ತು ಇನ್ನು ನಮ್ಮ ಪಂಜಾಬ್ನಲ್ಲಿರ್ಬಹುದು ಅದು ಒಂದೊಂದು ಅಷ್ಟಷ್ಟು ಪಾರ್ಟಿಗಳು ಏನಾಗ್ತದೆ ಒಂದು ಸ್ಥಳೀಯ ವಿಚಾರವಾಗಿ ಆಚೆ ಹೋಗಿವೆ ಮತ್ತು ಇವತ್ತೇನಾಗಿದೆ ಅನೇಕ ವಿಚಾರಗಳನ್ನ ಮನ್ಸಲ್ಲಿಟ್ಟುಕೊಂಡು ನಮ್ಮ ಜೊತೆ ಬರ್ತೀವಿ ಅಂತ ಹೇಳಿ ಅನೇಕ ಪಾರ್ಟಿಗಳು ನಮ್ಮ ಜೊತೆ ಈಗಾಗಲೇ ಬಂದಿವೆ ಹೌದು ಕರೆಕ್ಟು ಫಿಫ್ಟಿ ತ್ರೀ ಪರ್ಸೆಂಟ್ ಅವ್ರಿಗೆ ವೋಟ್ ಶೇರ್ ಇರಬಹುದು ಆದರೆ

ಮತ್ತೆ ಏನಾಯಿತು ಕೇವಲ ಎರಡೂವರೆ ವರ್ಷ ಸರ್ಕಾರ ನಡೆಸಿದಂಥ ಮುರಂಜಿ ದೇಸಾಯಿ ಅವರು ಕಳ್ಕಂಡ್ರ ಅಧಿಕಾರನ ಯಾರು ಚೌಧರಿ ಚರಣ್ ಸಿಂಗ್ಗೆ ಅದಾದಮೇಲೆ ಓಲಿ ಒಂದು ಎಕ್ಸಾಂಪಲ್ ಅಲ್ಲ ಮೂರು ಎಕ್ಸಾಂಪಲ್ ಆಗಿದೆ ಕ ಭಾರತದಲ್ಲಿ ನೈನ್ಟೀನ್ ಏಯ್ಟಿ ನೈನಲ್ಲೂ ಸಹ ಇದೇ ರೀತಿ ಎಲ್ಲರೂ ಸೇರ್ಕೊಂಡು ಏನು ಮಾಡಿದ್ರು ಜನತಾ ದಳ ಅಂತ ಬಂದರು ಎಷ್ಟು ವರ್ಷ ಎಷ್ಟು ತಿಂಗಳು ನಡೆಸಿದ್ರು ಒಂಬತ್ತು ತಿಂಗಳು ಪ್ಲಸ್ ಇನ್ನೊಂದು ಆ ನಾಲ್ಕು ತಿಂಗಳು ಚಂದ್ರಶೇಖರ್ ಅವರು ನಡೆಸ್ರು ಆಯಿತು ಇನ್ನೂ ಒಂದು ಎಕ್ಸ್ಪಿರಿಮೆಂಟ್ ಆಯಿತು ನೈಂಟಿ ಸಿಕ್ಸಲ್ಲಿ ನೈಂಟಿ ಸಿಕ್ಸಲ್ಲಿ ಆದಂಥ ಎಕ್ಸ್ಪಿರಿಮೆಂಟು ಎಷ್ಟು ದಿವಸ ನಡೀತು ಹನ್ನೊಂದು ತಿಂಗಳು ಪ್ಲಸ್ ಆರು ತಿಂಗಳು ಆದ್ರೆ ಇದಕ್ಕೆಲ್ಲದಕ್ಕೂ ಸಹ ನೀವ್ ಆಗಲೇ ಹೇಳ್ತಾ ಇದ್ರಿ ಏನಂದ್ರೆ ಕಾಂಗ್ರೆಸ್ ಸೆಕೆಂಡ್ ಪಾರ್ಟ್ ಆಗಿತ್ತಾ ಹೌದು ಹಿಂದ್ಗಡೆನೂ ಸೆಕೆಂಡ್ ಪಾರ್ಟ್ ಆಗಿತ್ತಲ್ಲ ವೆದರ್ ಇಟ್ ವಾಸ್ ಇನ್ ಜೆ ಡಿ ಎಸ್ ಸರ್ಕಾರ ದೇವೇಗೌಡರ ಜೊತೆ ನಡೆಸ್ತಾರೆ ಜನತಾದಳ ಜೊತೆಗೆ ಅಥವಾ ದಳ ಚಂದ್ರಶೇಖರ್ ನಡೆದಿದ್ದು ಅಶೋಕ್ ಗೌಡ್ರೆ ಇವಾಗ ಪ್ರೀ ಪೋಲ್ ನಲ್ಲೇ ಆಗ್ತಾ ಇದೆ ಇದು ನಿಮಗೆ ಆತಂಕ ಈಗ ಪೋಸ್ಟ್ ಪೋಲ್ ಆದ್ಮೇಲೆ ಆಗ್ಲಿ ನೋಡೋಣ ಅಂದಾಗ ಪ್ರಶ್ನೆ ಬೇರೆ ಸಾಧ್ಯತೆಗಳು ನಿಮ್ ಕೈಯಲ್ಲೂ ಕಾಪಾಡ್ಕೊಂಡಿರ್ತೀರಿ ನೀವು ಆದ್ರೆ ಇವ್ರ ಮುಂಚೆನೆ ಅವ್ರು ಕರೆದು ಮೈತ್ರಿಯಲ್ಲಿ ಸೇರ್ಸ್ಕೊಂಡ್ ಬಿಟ್ಟಾಗ ಆಗ್ಲಿ ಏನಾಗಿತ್ತು ಜೆಡಿಎಸ್ ಮತ್ತು ಕಾಂಗ್ರೆಸ್ ಜೊತೆಗೆ ಅಲಯನ್ಸ್ ಆಗಿತ್ತು ಇವಾಗ ಕರ್ನಾಟಕದಲ್ಲಿ ಟೂ ತೌಸಂಡ್ ನೈನ್ಟೀನ್ ಎಲೆಕ್ಷನ್ ಬಿ ಎಸ್ ಪಿ ಎಸ್ ಪಿ ಅಲಯನ್ಸ್ ಆಗಿತ್ತು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಯುಪಿ ನಲ್ಲಿ ಹೌದು ಏನಾಯ್ತು ಅವಾಗ ಎರಡು ಸಿನಾರಿಯೋದಲ್ಲಿ ಇದೇ ಸಿನಾರಿಯೋ ಏನಾಗುತ್ತೆ ಅಂದ್ರೆ ಸಿನಾರಿಯೋ ಸಿನಾರಿಯೋ ಒಂದೇ ಇದೆಯಾ ಪುಲ್ವಾಮಾ ಅಂತ ಒಂದು ಘಟನೆ ನಡೆದಿತ್ತು ದೇಶದಲ್ಲಿ ಭಾವನೆ ಬೇರೆ ಬೇರೆ ರೀತಿ ಇತ್ತು ಇವತ್ತಿಗೂ ಸಹ ಇಡೀ ರಾಷ್ಟ್ರಾದ್ಯಂತ ಏನಿದೆ ಭಾವನೆ ಮೋದಿಯವರು ನಡೆಸ್ತಿರತಕ್ಕಂತಹ ಸರ್ಕಾರದ ವೈಖರಿ ಇಡೀ ಪ್ರಪಂಚದಲ್ಲಿ ಒಪ್ಕೊಂಡಿದ್ದಾರೆ ಅನ್ನತಕ್ಕಂತಹ ಮನಸ್ಥಿತಿ ಪ್ರತಿಯೊಬ್ಬ ಭಾರತೀಯರಿಗೂ ತಿಳಿದಿದೆ ಆಮೇಲೆ ಇವತ್ತು ಯಾವುದೇ ಪ್ಯಾರಾಮೀಟರ್ ತಗೊಳ್ಳಿ ಎಕನಾಮಿಕಲ್ ಪ್ಯಾರಾಮೀಟರ್ ತಗೊಳ್ಳಿ ಸೋಷಿಯಲ್ ಪ್ಯಾರಾಮೀಟರ್ ತಗೊಳ್ಳಿ ಕಲ್ಚರಲ್ ಪ್ಯಾರಾಮೀಟರ್ ತಗೊಳ್ಳಿ ಎಲ್ಲ ಪ್ಯಾರಾಮೀಟರ್ ಅಲ್ಲೂ ಕೇಳಿ ಅವ್ರು ಹೇಳ್ತಾರೆ ಸೋಷಿಯಲ್ ಪ್ಯಾರಾಮೀಟರ್ ಅಲ್ಲ ನಮಗೆ ಸೋಷಿಯಲ್ ಜಸ್ಟಿಸ್ ಪ್ಯಾರಾಮೀಟರ್ ಹೇಳಿ ಅಂತಾರೆ ಸೋಷಿಯಲ್ ಜಸ್ಟಿಸ್ ಅವ್ರು ಹೇಳ್ತಾರೆ ಡೆವಲಪ್ಮೆಂಟ್ ಅಲ್ಲ ಈಕ್ವಿಟೇಬಲ್ ಡೆವಲಪ್ಮೆಂಟ್ ಸಮಾನ ಅಭಿವೃದ್ಧಿ ಅಭಿವೃದ್ಧಿಯ ಸ್ಪರ್ಶ ಸಮಾನವಾಗಿ ತಟ್ಟಬೇಕು ಎಲ್ಲ ವರ್ಗಕ್ಕೆ ಸಮಾಜದ ಎಲ್ಲಾ ವರ್ಗಕ್ಕೆ ಒಂದು ವರ್ಗ ಮಾತ್ರ ಬೆಳೀತಾ ಇರೋದು ಮತ್ತೊಂದು ವರ್ಗ ಇನ್ನು ಕ್ಷೀಣಿಸ್ತಾ ಇರೋದು ತಮ್ಮ ಜೀವನ ಗುಣಮಟ್ಟದಲ್ಲಿ ದಿಸ್ ಡಿವೈಡ್ ಬಿಟ್ವೀನ್ ದ ರಿಚ್ ಅಂಡ್ ದ ಪುಯರ್ ಅಶೋಕ್ ಗೌಡ್ರೆ ಇಸ್ ದಿಸ್ ನಾಟ್ ಆಫ್ ಸೋಷಿಯಲ್ ಜಸ್ಟಿಸ್ ನೀವು ಸೋಷಿಯಲ್ ಇಂಡಿಕೇಟರ್ ಅಂದ್ರೆ ಸೋಷಿಯಲ್ ಜಸ್ಟಿಸ್ ಇಂಡಿಕೇಟರ್ ಅಂತಾರೆ ಕೋಟಿ ಜನ ಕಳೆದ ಹದಿನೈದು ವರ್ಷಗಳಲ್ಲಿ ಪಾವರ್ಟಿಯಿಂದ ಮೇಲೆ ಬಂದಿದ್ದಾರೆ ಮತ್ತು ಇನ್ಕಮ್ ಲೆವೆಲ್ಸ್ ಏನಾಗಿದೆ ಟ್ರಿಪಲ್ ಆಗಿದೆ ಅಂತ ಹೇಳಿ ಐ ಎಮ್ ಎಫ್ ವರದಿ ಕೊಡುತ್ತೆ ಇನ್ ಇಂಟರ್ನ್ಯಾಷನಲ್ ಮನಿಟ್ರಿ ಫಂಡು ಇದು ಫ್ಯಾಕ್ಟ್ ಆನ್ ರೆಕಾರ್ಡ್ ಇದರಲ್ಲಿ ಯಾವುದೇ ರೀತಿ ಮ್ಯಾನುಪ್ಲೇಷನ್ ಇಲ್ಲ ಅಂದರೆ ಅರ್ಥ ಏನು ಈ ಕಳೆದ ಒಂಬತ್ತು ವರ್ಷಗಳಲ್ಲಿ ನಾವು ಆ್ಯಡ್ ಮಾಡಿರತಕ್ಕಂತಹ ವ್ಯಾಲ್ಯೂ ಏನಿದೆ ಸಿಸ್ಟಮ್ಗೆ ಮತ್ತು ಎಷ್ಟು ಜನನ ನಾವು ಪಾವರ್ಟಿಯಿಂದ ಆಚೆ ತಂದಿದ್ದೀವಿ ಇದು ಸಹ ರೆಕಾರ್ಡ್ ಮೇಲೆ ಹೋಗುತ್ತೆ ಪ್ರತಿಯೊಬ್ಬರಿಗೂ ಸಹ ಇವಾಗ ನಾನೇನು ಹೇಳ್ತಿರೋದಲ್ಲ ಕುತ್ಕೊಂಡು ಟಿವಿ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳೋದಲ್ಲ ಗ್ರೌಂಡ್ ಹೋಗ್ಬಿಟ್ಟು ಗ್ರೌಂಡ್ ಅಲ್ಲಿ ಹೇಳ್ತಾರೆ ಜನ ಹೌದಪ್ಪ ನನ್ನ ಲೈಫ್ ಉದ್ದಾರ ಆಗಿದೆ ನಾನು ಇವತ್ತು ನರೇಂದ್ರ ಮೋದಿ ಅವರ ಯಾವುದೇ ಒಂದು ಎಲ್ಲಾ ಸ್ಕೀಮ್ಸಲ್ಲೂ ನಾನು ಬೆನಿಫಿಟ್ ತಗೊಂಡಿದ್ದೀನಿ ನಾನು ನನ್ನ ಲೈಫ್ ಉದ್ದಾರ ಆಗಿದೆ ನನ್ನ ಜೀವನದ ಕಷ್ಟ ನಿವಾರಣೆ ಆಗಿದೆಯಾ ಆಗಿದೆ ಈ ಬಾರಿ ನಿಮಗೆ ಈ ಬಾರಿ ನಿಮಗೆ ಯಾದವ್ ಓಟು ಠಾಕೂರ್ ಓಟು ಜಾಟ್ ಓಟು ಲಿಂಗಾಯತ ಒಕ್ಕಲಿಗ ಅಂತ ಬೇಡ ನಿಮಗೆ ಬರೀ ಲಾಭಾರ್ಥಿ ಓಟ್ ಗೆದ್ದು ಬಿಡ್ತೀರಿ ನೀವು ಇಲ್ಲ ನೋಡಿ ಒಂದ್ ನಿಮಿಷ ಎಲ್ಲರೂ ಸಹ ಲಾಭಾರ್ಥಿ ಲಾಭಾರ್ಥಿ ಹೊಸ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡಿದೆ ಈಗ ನಾನು ಒಕ್ಕಲಿಗಾಗಿ ನನಗೂ ಲಾಭ ಸಿಕ್ಕಿದ್ಯಾ ಸಿಕ್ಕಿದೆ ನಾನೊಬ್ಬ ಲಿಂಗಾಯಿತ ಆಗಿ ನನ್ಗೆ ಲಾಭ ಸಿಕ್ಕಿದ್ಯಾ ಸಿಕ್ಕಿದೆ ನಾನೊಬ್ಬ ಜಾಟ್ ಆಗಿ ನನ್ಗೆ ಲಾಭ ಸಿಕ್ಕಿದ್ಯಾ ಸಿಕ್ಕಿದೆ ಈಗ ಅಲ್ಲೇನು ಜಾ ಈ ಕಿಸಾನ್ ಸನ್ಮಾನ್ ಯೋಜನೆ ಸಿದ್ದರಾಮಯ್ಯವರು ಮೊಟ್ಟೆನ ಜಾತಿ ನೋಡ್ಕೊಂಡು ಕೊಟ್ಟರಲ್ಲ ಹಂಗ್ ಕೊಟ್ಟಿಲ್ಲ ಪ್ರತಿಯೊಬ್ರು ಇದ್ದಾರೆ ಎಲ್ಲೂ ಕೊಟ್ಟಿದೀವಿ ಜಾತಿ ಜಾತಿ ನೋಡ್ಕೊಂಡೇ ದಕ್ಷ ನಗರ ಒಂದ್ ಮೊಟ್ಟೆ ಇನ್ನೊಬ್ರು ಯಾವ್ದೋ ಒಂದು ಜಾತಿ ಅಂತ ಎರಡು ಮೊಟ್ಟೆ ಆಮೇಲೆ ಇನ್ಯಾವುದೋ ಒಂದು ಜಾತಿ ಅಂತ ಹೇಳ್ಬಿಟ್ಟು ಸ್ಕೂಲ್ ಅಲ್ಲಿ ಬಸ್ ಟ್ರಿಪ್ ಇನ್ನೊಂದು ಜಾತಿ ಅಂತಂದ್ಬಿಟ್ಟು ಹೋಗಲ್ಲ ಅರ್ಥ ಜಾತಿ ನೋಡೇ ಕೊಟ್ಟಿರೋದು ಆಮೇಲೆ ಅನೇಕ ವಿಚಾರಗಳಾಗೋಗಿದೆ ಬಿಡಿ ಅದೆಲ್ಲಾನು ಹಳೆ ಕತೆ ಆದ್ರೆ ಕಾಂಗ್ರೆಸ್ ಎಷ್ಟು ಸತಿ ದೋಕಾ ಮಾಡಿದ್ದಾರೆ ಸೆಕೆಂಡ್ ಪಾರ್ಟ್ನರ್ ಆದಾಗ ಅದು ಇತಿಹಾಸ ದೇವೇಗೌಡ್ರಿಗಾಗಲಿ ಅಥವಾ ಗುಜರಾಲ್ ಅವ್ರಿಗಾಗಲಿ ಅಥವಾ ಚಂದ್ರಶೇಖರ್ಗಾಗಲಿ ಅಥವಾ ಚೌರಿ ಚರಣ್ ಸಿಂಗ್ ಆಗಲಿ ನಾಲ್ಕು ಜನ ಪ್ರಧಾನಮಂತ್ರಿಗಳಿಗೆ ಸಪೋರ್ಟ್ ಕೊಟ್ಟು ಡ್ರಾ ಮಾಡ್ಕೊಂಡ್ರು ಓಲಿ ಇದೇ ಅಲ್ಲ ಇನ್ನು ಲೆಫ್ಟ್ ಲೆಫ್ಟು ಲೆಫ್ಟ್ ವರ್ಸಸ್ ಕಾಂಗ್ರೆಸ್ ಟಿ ಎಮ್ ಇದರಲ್ಲಿ ತೆಗೆದುಕೊಳ್ಳಿ ಯಾವುದರಲ್ಲಿ ನಮ್ಮ ಬೆಂಗಾಲಲ್ಲಿ ಮತ್ತು ಕೇರಳದಲ್ಲಿ ಅದಾದ ಮೇಲೆ ಬಿ ಎಸ್ ಪಿ ವರ್ಸಸ್ ಎಸ್ ಪಿ ಉತ್ತರ ಪ್ರದೇಶಲ್ಲಿ ಅದಾದಮೇಲೆ ಈಗ ಬಿ ಎಸ್ ಪಿ ಇಲ್ವಲ್ಲ ಇಲ್ಲಿ ಅಲ್ಲ ಬಿ ಎಸ್ ಪಿನೂ ಸಹ ಇವ್ರು ಕರೆದಿದ್ದಾರೆ ಅಲ್ಲಿ ಬಿ ಎಸ್ ಪಿ ಬರಲಿಲ್ಲ ಅದು ಬೇರೆ ವಿಚಾರ ಈಗ ಅನೇಕ ರಾಜ್ಯಗಳಲ್ಲಿ ಎನ್ ಇದು ಎನ್ ಸಿ ನ್ಯಾಷನಲ್ ಕಾನ್ಫರೆನ್ಸ್ ವರ್ಸಸ್ ಪಿ ಡಿ ಪಿ ಇನ್ ಜಮ್ಮು ಕಾಶ್ಮೀರ ಟುಗೆದರ್ ಹಿಯರ್ ಟುಗೆದರ್ ಅಂದ್ರೆ ಯಾವ ರೀತಿ ಇವರು ಗಠ ಸರಿ ಹೋಗ್ತದೆ ಎಣ್ಣೆ ಸೀಗೆ ಕಾಯಿನ ಜೊತೆಲಿ ಹಾಕ್ಬಿಟ್ಟು ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಯಾವ ರೀತಿ ಆಗುತ್ತೆ ನಿಮ್ಮನ್ನು ಸೋಲ್ಸೋ ಒಂದು ದೃಢ ಸಂಕಲ್ಪ ಅನ್ಬೇಕಾ ಹತಾಶೆ ಅನ್ಬೇಕು ಹತಾಶೆ ಮನೋಭಾವದಿಂದ ಮಾಡ್ತಾ ಇದ್ದಾರೆ ಆಮೇಲೆ ಏನಂದ್ರೆ ಅಧಿಕಾರ ಬಂದ್ ಕೂಡ್ಲೇನೆ ಈ ಪೋರ್ಟ್ ಫೋ ಅಕಸ್ಮಾತ್ ಏನಾದ್ರು ಗೆದ್ಬಿಟ್ರೆ ಅಂತ ಇಟ್ಕೊಳ್ಳಿ ಕೇವಲ ಪೋರ್ಟ್ಫೋಲಿಯೋಗಳ ಜಗಳ ಆಡ್ಕೊಂಡು ಇವರು ಸರ್ಕಾರಗಳು ಬಿದ್ದೋಗ್ತವೆ ಆಮೇಲೆ ಇತಿಹಾಸ ಏನಿದೆ ತುಂಬ 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 ಕಹೀನ ಕಹಿ ಭಾವನೆಯ ಭಾರತದಲ್ಲಿ ಬಿಟ್ಟೋಗಿದೆ ಈ ರೀತಿ ಮೈತ್ರಿ ಕೊಯ್ಲೇಷನ್ಸು ಒಂದು ಸ್ಟೇಬಲ್ ಗವರ್ನಮೆಂಟ್ ಕೊಡಬೇಕು ಏಬಲ್ ಲೀಡರ್ಶಿಪ್ ಇರಬೇಕು ಅಂತ ಅಂದ್ಬಿಟ್ಟು ಭಾರತ ಭಾರತ ಜನ ಎರಡು ಸಾವಿರದ ನಾಲ್ಕರಲ್ಲಿ ಆಯಿತು ಆಂಧ್ರದಲ್ಲಿ ಸೋತ್ವಿ ಚುನಾವಣೆ ಆಂಧ್ರದಲ್ಲಿ ಸೋತಿದ್ದಕ್ಕೆ ಮಾತ್ರ ಓನ್ಲಿ ಬಿಕಾಸ್ ಆಫ್ ಕೊಯ್ಲೇಷನ್ ನಾವು ಸೋತಿದ್ದು ಆ ಕೋಯ್ಲೇಷನ್ ಚೇಂಜ್ ಆಗಿದ್ದ ಕೂಡಲೇನೇ ನಾವಲ್ಲಿ ಸೋತ್ವಿ ಚುನಾವಣೆ ಅಫ್ಕೋರ್ಸ್ ಇಟ್ ವಾಸ್ ಎ ಆ್ಯಂಟ್ ಪ್ರೋ ವೈ ಎಸ್ ಆರ್ ವೋಟ್ ಆ್ಯಂಡ್ ವೈ ಎಸ್ ಆರ್ ಗೆಲ್ತಲ್ಲಿ ವೈ ಎಸ್ ಆರ್ ಒಬ್ಬರು ಗೆದ್ದಿದ್ದ ಚೇಂಜ್ ಆಗೋಯಿತು ಕರೆಕ್ಟು ಎರಡು ಸಾವಿರದ ಒಂಬತ್ತನ ವಿಚಾರ ಬಂದಾಗ ಬೇರೆ ಆಯಿತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಬ್ಬ ಸ್ಟೇಬಲ್ ಗವರ್ನಮೆಂಟ್ ಏಬಲ್ ಲೀಡರ್ಶಿಪ್ ಕೊಡಬೇಕು ಅಂತ ಹೇಳಿದರು ತದಂತರದಲ್ಲೂ ಸಹ ಮಾಡಿದಂತ ಪ್ರೋಗ್ರೆಸ್ನ ನೋಡ್ಕೊಂಡು ಓಟ್ ಕೊಟ್ಟು ಇಲ್ಲ ನೀವು ಯಾವ ನೀವು ಯಾವ್ದನ್ನ ಪ್ರೋಗ್ರೆಸ್ ಅಂತಿದ್ದೀರಿ ಅದ್ರ ಬಗ್ಗೆನೇ ಪ್ರೊಟೆಸ್ಟ್ ಮಾಡೋದಕ್ಕೆ ನಾಳೆ ಇಲ್ಲಿ ಚರ್ಚೆಗಳಾಗ್ತಾ ಇದೆ ಯಾವ ಯಾವ ವಿಷಯಗಳನ್ನ ತಗೊಂಡು ಯಾವ್ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ಪ್ರತಿಭಟನೆ ಮೂಲಕ ನಾವು ರಸ್ತೆಗೆ ಇಳಿಬೇಕು ಕೇಂದ್ರ ಸರ್ಕಾರದ ಒಂದು ಇಮೇಜ್ ಇದೆಯಲ್ಲ ಈ ಇಮೇಜ್ನ ಯಾರ್ಯಾರು ಯಾವ್ಯಾವ ರೀತಿ ಇದನ್ನ ರೂಪಿಸಿದ್ದೀರಿ ಇದಕ್ಕೆ ಒಂದು ಚಾಲೆಂಜ್ ಮಾಡಬೇಕು ಅದೇ ರೀತಿ ಚಾಲೆಂಜ್ ಇರೋದು ಜೆ ಡಿ ಎಸ್ಗೆ ಜಾತ್ಯಾತೀತ ಅನ್ನೋ ಪದ ಇಟ್ಕೊಂಡ್ಬಿಟ್ಟಿದ್ದೀರಿ ನಾನು ಕುಮಾರಸ್ವಾಮಿ ಅವ್ರದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಜಾತ್ಯಾತೀತ ಎಲ್ಲಿ ಉಳಿದಿದೆ ಅಂತ ಕೇಳ್ದಂಗೆ ಇತ್ತು ಮತ್ತು ಜಾತ್ಯಾತೀತ ಅಂದರೆ ಏನು ವಾಟ್ ಇಸ್ ಸೆಕ್ಯುಲರ್ ಬಿ ಜೆ ಪಿ ಜೊತೆ ಹೋದರೆ ಸೆಕ್ಯುಲರ್ ಅಲ್ವಾ ನೀವು ಕಾಂಗ್ರೆಸ್ ಜೊತೆ ಹೋದರೆ ಮಾತ್ರ ಸೆಕ್ಯುಲರಾ ಈ ಸರ್ಟಿಫಿಕೇಟ್ ಕೊಡೋರು ಯಾರು ಅಶ್ವಿನ್ ಸರ್ ಏನಾಗಿದೆ ಸರ್ ಕಳೆದ ಐವತ್ತು ದಿನಗಳಿಂದ ಕಾಂಗ್ರೆಸ್ ಅವರು ಹೇಳ್ತಾನೆ ಬರ್ತಿದ್ದಾರೆ ಕುಮಾರಣ್ಣ ಅವರು ಬಿಜೆಪಿ ಜೊತೆ ಹೋಗ್ಬಿಡ್ತಾರೆ ಬಿಜೆಪಿದು ಬಿ ಟೀಮ್ ಆಗಿ ಕೆಲಸ ಮಾಡಿ ತಪ್ಪೇನು ಅಂತೀನಿ ಹೇಳಿ ಎಲ್ಲೂ ಯಾವಾಗಲೂ ಹೇಳಿಲ್ಲ ನಾನು ಕಾಂಗ್ರೆಸ್ ಜೊತೆ ಇರ್ತೀನಿ ಇಲ್ಲ ಬಿಜೆಪಿಯವ್ರ ಜೊತೆ ಇರ್ತೀನಿ ಇಲ್ಲ ಕಾಂಗ್ರೆಸ್ ಮಾಡೋ ತಪ್ಪು ಇಲ್ಲ ಬಿಜೆಪಿಯವ್ರು ಮಾಡೋದ್ ಸರಿ ಅಂತ ಎಲ್ಲೂ ಹೇಳ್ತಿಲ್ಲ ಕುಮಾರಣ್ಣ ಅವ್ರು ಏನ್ ಹೇಳ್ತಿದ್ದಾರೆ ರಾಜ್ಯದ ಪ್ರಗತಿ ರಾಜ್ಯದ ಅಭಿವೃದ್ಧಿಗೋಸ್ಕರ ಒಬ್ಬ ವಿರೋಧ ಪಕ್ಷದ ಸಾಮಾನ್ಯ ಸದಸ್ಯನಾಗಿ ಕಳೆದ ಐವತ್ತು ದಿನದಿಂದ ಹೋರಾಡ್ತಿದ್ದಾರೆ ನಮಗ್ ಬಂದಿರೋದು ಹತ್ತೊಂಬತ್ತು ಸೀಟ್ ಬಂದಿರಬಹುದು ಇವತ್ತು ಪವರ್ಫುಲ್ ಅಂತ ಅಂತ ಕೇಳಿದ್ರೆ ಕುಮಾರಣ್ಣವ್ರೇ ಇವತ್ತು ಆಡಳಿತ ಪಕ್ಷಕ್ಕೆ ಚಾಟಿ ಬೀಸ್ತಿರೋದು ಕುಮಾರಣ್ಣವ್ರು ಆದ್ರಿಂದ ಅವ್ರೆ ಇಲ್ಲಿ ಸಹಜವಾಗಿ ನಾವು ಅನ್ಕೋಬೋದಲ್ವಾ ಇಲ್ಲಿ ನೀವು ಕಾಂಗ್ರೆಸ್ಗೆ ಪ್ರತಿದಿನ ಬೆಳಿಗ್ಗೆ ಎದ್ರೆ ಸರ್ಕಾರಕ್ಕೆ ಬೈಯೋದು ಸರ್ಕಾರದ ಸಚಿವರಿಗೆ ಬೈಯೋದು ಆಮೇಲೆ ಹೋಗ್ಬಿಟ್ಟು ಮೈತ್ರಿನಲ್ಲಿ ನಾನು ಬಿಜೆಪಿ ಜೊತೆ ಹೋಗಲ್ಲ ಅಂದ್ರೆ ನಂಬೋರು ಯಾರು ಅಂತ ನಿಮಗೆ ಆಯ್ಕೆ ಆದರೂ ಎಲ್ಲಿ ಉಳಿತು ಅಶ್ವೇನ್ ಸರ್ ನಮಗೆ ಆಯ್ಕೆ ಮಾಡ್ಕೊಳ್ಳೋ ಅಂತ ಇಲ್ಲ ಯಾಕೆಂತಂದರೆ ಒಂದು ಇಡೀ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಪೂಜ್ಯ ದೇವೇಗೌಡರು ಕಟ್ಟಿರೋಂಥ ಪಕ್ಷನ ಅವರು ಇವತ್ತವರೆಗೂ ನಡ್ಸ್ಕೊಂಡು ಬರ್ತಿದ್ದಾರೆ ಅಂದ್ರೆ ಯಾವುದೇ ಒಬ್ಬ ಧೀಮಂತ ನಾಯಕರು ಇವತ್ತು ಒಂದು ಪ್ರಾದೇಶಿಕ ಪಕ್ಷಕ್ಕೆ ಬಲ ತುಂಬಿಲ್ಲ ನಮ್ಮ ಪೂಜ್ಯ ದೇವೇಗೌಡರು ಕುಮಾರಣ್ಣ ಅವರು ಬಿಟ್ರೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಇತ್ತು ಎಬ್ ಎಂಬತ್ತು ತೊಂಬತ್ತರ ದಶಕದಲ್ಲಿ ಇತ್ತು ಕಾಂಗ್ರೆಸ್ ಅಂತ ದೊಡ್ಡ ಪಕ್ಷ ಜೊತೆ ಹೋದರೆ ನಮ್ಮ ಪ್ರಾದೇಶಿಕ ಪಕ್ಷಗಳಿಗೂ ಜೀವನ ಸಿಗುತ್ತೆ ಏನೋ ಒಂದು ನಾವು ಪ್ರಗತಿ ಅಭಿ ಅಭಿವೃದ್ಧಿ ಹೊಂದ್ಬೋದು ಅಂತ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಕಾಂಗ್ರೆಸ್ಸು ಎಲ್ಲ ಸಣ್ಣ ಪುಟ್ಟ ಪಕ್ಷಗಳ ನಾನು ಮಹಾಗಠಬಂಧನಲ್ಲಿರೋಂಥ ಪಕ್ಷಗಳ ಬಗ್ಗೆ ನಾನು ವೈಯಕ್ತಿಕವಾಗಿ ಟೀಕೆ ಮಾಡ್ತಿಲ್ಲ ಅವ್ರಿಗೆ ಆದಂಥ ಇತಿಹಾಸಗಳಿರುತ್ತೆ ಕಾಂಗ್ರೆಸ್ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅದು ಜನಕ್ಕೆ ಗೊತ್ತಾಗಬೇಕು ಸಣ್ಣ ಪುಟ್ಟ ಹೋಗಿ ಕದ ತಟ್ಟುತ್ತಾ ಇದೆ ನಾವು ನಿಮ್ ಜೊತೆ ಸೇರ್ತೀವಿ ಇಲ್ಲ ನೀವು ನಮ್ ಜೊತೆ ಬನ್ನಿ ಅಂತ ಹೇಳಷ್ಟು ಶಕ್ತಿ ಇಲ್ಲ ನಿಮ್ ಜೊತೆ ನಾವು ಬರ್ತೀವಿ ಅಂತ ಏನಕ್ಕೆ ಸರ್ ಒಂದು ದೊಡ್ಡ ಪಕ್ಷ ಸಣ್ಣ ಇವತ್ತು ಒಂದು ಎಂ ಪಿ ಒಂದು ಸಂಸದರಾಗು ಗೆಲ್ಲಕ್ಕಾಗ್ದಾರಂತ ಪಕ್ಷಗಳನ್ನ ಇಪ್ಪತ್ತಾರನ ಪಕ್ಷಗಳನ್ನ ಇಟ್ಕೊಂಡು ಅದ್ರಲ್ಲಿ ಕಾಂಗ್ರೆಸ್ ಯಾವ ರೀತಿ ಶಕ್ತಿ ಪ್ರದರ್ಶನ ಮಾಡಕ್ ಆಗುತ್ತೆ ಅಂತ ನಾವ್ ಶಕ್ತಿ ಇಲ್ಲ ನೀವು ಅದಕ್ಕೆ ಹೋಗಲ್ಲ ನಮ್ಗ ಅನಿವಾರ್ಯತೆ ಇಲ್ಲ ನಮ್ಗ್ ಎದುರಾಳಿನೇ ಕಾಂಗ್ರೆಸ್ ಅಲ್ಲ ಸರ್ ಅನಿವಾರ್ಯತೆ ಇಲ್ಲ ಸರಿ ಅವಶ್ಯಕತೆ ಎಲ್ಲಿದೆ ಅವಶ್ಯಕತೆ ನಮಗ್ ಬೇಕಾಗಿಲ್ಲ ಸರ್ ಈಗ ಕುಮಾರಣ್ಣ ಅವ್ರಿಗೆ ಅವಶ್ಯಕತೆ ಬೇಕಾಗಿರೋದು ಒಂದೇ ಕಾಂಗ್ರೆಸ್ ಸರಿಯಾಗಿ ಅಭಿವೃದ್ಧಿ ನಡೆಸ್ತಿದ್ಯೋ ಇಲ್ವೋ ಅವರು ಕೇಂದ್ರ ಸರ್ಕಾರದವ್ರ ಜೊತೆ ಒಂದು ಒಂದು ಸಂಬಂಧ ಚೆನ್ನಾಗಿ ಇಟ್ಕೊಂಡ್ರೆ ಒಂದು ರಾಜ್ಯ ಸರ್ಕಾರ ಸುಭದ್ರವಾಗಿ ನಡೆಯುತ್ತೆ ಅಂತ ಕುಮಾರಣ್ಣ ಅವ್ರ ಕನ್ಸು ಅದು ಬಿಟ್ಟು ನಾವು ಕುಮಾರ್ ನಾವು ಯಾವತ್ತಾದ್ರೂ ಕುಮಾರಣ್ಣ ಅವರು ಹೇಳಿದಾರ ಅವ್ರ ಜೊತೆ ನಾನು ಹೋಗ್ತಿದ್ದೀನಿ ಅಂತ ಇಲ್ಲ ರಾಜ್ಯದ ಅಭಿವೃದ್ಧಿ ಪ್ರಗತಿ ಹೋಗ್ತೀವಿ ಅಂತ ಹೇಳಿಲ್ಲ ಸರಿ ನೀವು ಮಾತು ಒಪ್ತೀನಿ ಬಟ್ ಹೋಗಲ್ಲ ಅಂತಾನು ಹೇಳಿಲ್ವಲ್ಲ ಅದಕ್ಕೆ ನಾನು ಕಡೆ ಲೈನ್ ಅಲ್ಲಿ ನೀವು ಕೇಳಿಸ್ಕೊಂಡ್ರಿ ಅನ್ಕೋತೀನಿ ಎನ್ ಡಿ ಎಸ್ ಅಂತ ಸಾಧ್ಯತೆಯನ್ನ ಕಾಪಾಡ್ಕೊಂಡೇ ಇದೆ ಇವತ್ಗೂ ಜೆಡಿಎಸ್ ಸರ್ ಅದು ತಪ್ಪಲ್ಲಪ್ಪ ಪ್ರಶ್ನೆ ತಪ್ಪು ಸರಿ ನೀವು ಮಾತಾಡ್ಕೋಬಹುದು ಅಳಿವು ಉಳಿವಿನ ಪ್ರಶ್ನೆಗಳು ಅಂತ ಬಂದಾಗ ಪ್ರಾದೇಶಿಕ ಪಕ್ಷಗಳು ಆ ನೆಲಗಟ್ಟಿನಲ್ಲಿ ಹೇಗೆ ಡಿಸಿಷನ್ ತಗೊಳ್ಳುತ್ತೆ ಅಂತ ಇರೋದು ಸರ್ ನಮ್ಗೆ ಈಗ ನಾನು ಈಗ ಹೇಳಿದ್ರು ಈಗ ಕಾಂಗ್ರೆಸ್ ಅವರು ಆಹ್ವಾನ ಬಂದಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಸರ್ ಕಾಂಗ್ರೆಸ್ನ ಆಹ್ವಾನ ನಮಗೆ ಕುಮಾರಣ್ಣ ಅವ್ರಿಗೆ ಇವತ್ತಿನ ಇದರಲ್ಲಿ ಅವಶ್ಯಕತೆ ಇಲ್ಲ ಇವತ್ತಿಗೂ ಕರ್ನಾಟಕದ ಜನತೆ ಪರವಾಗಿ ಕುಮಾರಣ್ಣ ಅವರು ಹೋರಾಡ್ತಿದ್ದಾರೆ ಕಾಂಗ್ರೆಸ್ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದನ್ನ ಚಿಂತೆ ಮಾಡಿದ್ರೆ ಈ ಮಟ್ಟಕ್ಕೆ ಅದೋ ಗತಿಗೆ ಕಾಂಗ್ರೆಸ್ ಪಕ್ಷ ಹೋಗ್ತಿದೆಯಾ ಬೈ ಮಿಸ್ಟೇಕ್ ಕಾಂಗ್ರೆಸ್ ಅವರು ನಮ್ಮನ್ನೇ ಒಂದು ಮಹಾಗಠಬಂಧನದ ಅಧ್ಯಕ್ಷ ಮಾಡಬೇಕು ಅಂತಂದರೆ ಮಮತಾ ದೀದಿಯವರು ಬಂದಿದ್ದ ಫ್ಲೈಟಲ್ಲಿ ವಾಪಸ್ಸೇ ಹೋಗ್ಬಿಡ್ತಾರೆ ನಿತೇಶ್ ಜಿ ಅಂತೂ ಕೇಳೋಕ್ಕೆ ಇಲ್ಲ ಅಂದರೆ ಕಾಂಗ್ರೆಸ್ ಮಟ್ಟಕ್ಕಿದೆ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ ಇವತ್ತು ಕಾಂಗ್ರೆಸ್ ಏನಾದರೂ ಎ ಟಿ ಎಮ್ ಆಗಿ ಮಾಡಿಕೊಂಡು ಇವತ್ತು ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ತಿದ್ಯಾ ನಾನು ಕೇಳೋದಿಷ್ಟೇ ಬಂದಿದ ಅರವತ್ ದಿನದಲ್ಲಿ ನೀವು ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಎಲ್ಲಾನು ಮಾಡ್ತಾ ಹೋಗಿ ನೀವು ಜನಗಳ ಅಭಿವೃದ್ಧಿ ಟೀಕೆ ಮಾಡಿದ್ರೆ ಬಿಜೆಪಿ ಅವ್ರನ್ನ ಗ್ಯಾರಂಟಿ ಅಧಿಕಾರಕ್ಕೆ ಬಂದ ಗ್ಯಾರಂಟಿ ಬಿಡ್ತಾರೆ ಅಂತ ಮೋದಿ ವರ್ಸಸ್ ಗ್ಯಾರಂಟಿ ಮಹಾಘಠನ್ ಎಲ್ಲ ಇದು ನಾನು ಆಗಿರುವಂತ ಸಕ್ಸಸ್ ಏನಾದ್ರು ನೋಡ್ಬಿಟ್ಟು ಎಲ್ಲಾ ರಾಜ್ಯಗಳಲ್ಲೂ ಈಗ ನೋಡ್ರಿ ಇಲ್ಲಿ ಇಲ್ಲ ಟಿ ಎಂ ಸಿ ಅವರು ಬೆಂಗಾಲ್ ನಲ್ಲಿ ಇದೇ ತರ ಗೃಹ ಲಕ್ಷ್ಮಿ ಅಂತ ಇಲ್ಲಿ ಸರ್ಕಾರ ಏನ್ ಮಾಡಕ್ ಹೊಟ್ಟಿದೆ ಇನ್ ಎರಡು ದಿನದಲ್ಲಿ ಅದ್ರ ಅರ್ಜಿಗಳು ಶುರು ಆಗ್ತಾವಂತೆ ನಾನು ಓದಿದೆ ಅದೇ ರೀತಿ ಲಕ್ಷ್ಮೀ ಭಂಡಾರ ಅಂತ ಅಲ್ಲೂ ಒಂದಿದೆ ಅವ್ರು ಕಷ್ಟ ಆಗ್ತಿದೆ ಆರ್ಥಿಕವಾಗಿ ಪ್ರಶ್ನೆ ಬೇರೆ ಬಟ್ ಮಾಡ್ತಿದಾರಾ ಜನರಿಗೆ ಫಲ ಸಿಗ್ತಾ ಇದೆಯಾ ಕಷ್ಟ ಆಗುತ್ತೆ ಅಂತಾನೂ ಬರಬಾರ್ದಲ್ಲ ಸರ್ ಇವತ್ತು ಕಾಂಗ್ರೆಸ್ ಅವರು ಇಲ್ಲಿ ಬಂದು ಈ ರೀತಿ ಅದ್ದೂರಿತನದ ಒಂದು ಸಮಾರಂಭಗಳನ್ನ ಮಾಡಿಕೊಂಡು ಕೂತ್ಕೊಂಡ್ರೆ ಸರ್ಕಾರ ನಡ್ಸದ್ಯಾರ ಸರ್ ಅದು ಒಂದಿನೇ ಆಗಲಿ ಎರಡು ದಿನನೇ ಆಗಲಿ ಅಲ್ಲ ಆಯ್ತು ಸರಿ ನೋಡಿ ಅಶ್ವಿನ್ ನೀವು ಮಾತಾಡ್ಬೇಕಾದ್ರೆ ಒಂದಷ್ಟು ಪ್ರಮುಖ ವಿಷಯಗಳನ್ನ ಉಲ್ಲೇಖ ಮಾಡಿದ್ದೀರಿ ಒಂದೇನು ಅಂದ್ರೆ ಒಂದು ಪ್ರಾದೇಶಿಕ ಪಕ್ಷ ನಾವು ಕಾಂಗ್ರೆಸ್ ಜೊತೆ ಹೋದ್ರೆ ಪ್ರಾದೇಶಿಕ ಪಕ್ಷಕ್ಕೂ ಅಂತ ಒಂದು ಸಾಧ್ಯತೆ ಇರುತ್ತೆ ಆದರೆ ನಾವು ಕೇಳ್ತಿರೋದು ಮುಂದಿನ ಭಾಗದ ಚರ್ಚೆಯಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಒಳಪಡಿಸ್ಕೊಂಡಂತಹ ಈ ಒಂದು ಮೈತ್ರಿಯಲ್ಲಿ ಪ್ರಾದೇಶಿಕ ಆದ್ಯತೆ ವರ್ಸಸ್ ರಾಷ್ಟ್ರೀಯ ಆಕಾಂಕ್ಷೆ ಪ್ರಾದೇಶಿಕ ಆದ್ಯತೆ ಯಾರಿಗೆ ಟಿ ಎಂ ಸಿಗೆ ಬೆಂಗಾಲ್ ಫಸ್ಟ್ ಡಿ ಎಂ ಕೆಗೆ ಗೆ ಫಸ್ಟ್ ಹಂಗೆ ಅವ್ರಿಗೆ ಆದ್ಯತೆ ಅಲ್ಲಿರುತ್ತೆ ಆದರೆ ಕಾಂಗ್ರೆಸ್ಸಿಗೆ ಆದ್ಯತೆ ಇರೋದು ಇವತ್ತು ಬಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಳಿಸ್ಕೋಬೇಕು ಅನ್ನೋದಲ್ಲ ಮೋದಿ ಬಿಜೆಪಿ ನ ಕೇಂದ್ರದಿಂದ ಅಧಿಕಾರದಿಂದ ಇಳಿಸಬೇಕು ಅಂತ ಅಲ್ಲಿಗೆ ಪ್ರಾದೇಶಿಕ ಆದ್ಯತೆ ವರ್ಸಸ್ ರಾಷ್ಟ್ರೀಯ ಆಕಾಂಕ್ಷೆ ಆಗುತ್ತಾ ಬ್ರೇಕ್ ನಂತರ ಟು ದ ಪಾಯಿಂಟ್ ವೆಲ್ಕಮ್ ಬ್ಯಾಕ್ ಬಾಬು ಸರ್ ನೀವು ಇವಾಗ ಬಿ ಜೆ ಪಿ ಜೆ ಡಿ ಎಸ್ ಏನು ಹೇಳಿದ್ದಾರೆ ಅದಕ್ಕೆ ಉತ್ತರ ಕೊಟ್ಟೆ ಕೊಡ್ತೀರಿ ಅದ್ರ ಜೊತೆ ನನ್ನ ಪ್ರಶ್ನೆ ಒಂದು ಜೂನಿಯರ್ ಪಾರ್ಟ್ನರ್ ಆಗಿರುವಂಥದ್ದು ಇನ್ನೊಂದು ಪ್ರಾದೇಶಿಕ ಆದ್ಯತೆ ವರ್ಸಸ್ ರಾಷ್ಟ್ರೀಯ ಆಕಾಂಕ್ಷೆ ಅಕಾಮಿಡೇಟ್ ಮಾಡೋವಂಥ ಚಾಲೆಂಜು ಮತ್ತು ಆ ಚಾಲೆಂಜ್ ಬರೋದು ನಿಮ್ಮ ಮುಂದೆ ನೀವು ಹೇಳ್ಬೋದು ನಾವು ಆಯೋಜನೆ ಮಾಡ್ತಾ ಇಲ್ಲ ನಾವು ಪ್ರೊಪೋನೆಂಟ್ಸ್ ಅಲ್ಲ ನಾವಲ್ಲ ಇದನ್ನು ಪ್ರಸ್ತಾಪ ಮಾಡಿದ್ದು ಅಂತ ಬಟ್ ಸ್ಟಿಲ್ ನಿಮ್ಮನ್ನು ಹಿರಿಯಾಣ ಸ್ಥಾನದಲ್ಲಿ ನಿಲ್ಲಿಸುವಂಥವ್ರು ನಿಲ್ಲಿಸೇ ನಿಲ್ಲಿಸ್ತಾರೆ ಪ್ಲೀಸ್ ನಿಮಗೆ ಶಿವಶಂಕರ್ ಬಹುತೇಕ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟರು ಸಿ ನಮ್ಮದು ಬೀಯ್ ಎ ರೂಲಿಂಗ್ ಪಾರ್ಟಿ ಹಿಂದೆ ಇದ್ದಂಥದ್ದು ಯು ಪಿ ಎ ಯುನೈಟೆಡ್ ಪ್ರೋಗ್ರೆಸ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತೇಳಿ ಇದ್ದಂಥದ್ದು ಮೇಲೆ ಕೆಲವು ನಮ್ಮ ಸಹ ಆಚೆ ಹೋಗಿದ್ದಾರೆ ಮತ್ತು ಹೊಸ ಪಾರ್ಟ್ನರ್ಸು ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಸಹಜ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಪೊಲಿಟಿಕಲ್ ಪೋಲರೈಸೇಷನ್ ತಕ್ಕಂಥದ್ದು ಆಯಾ ಕಾಲಕ್ಕೆ ಆಯಾ ಸಂದರ್ಭಕ್ಕೆ ಎಲ್ಲ ಸಂದರ್ಭಗಳಲ್ಲೂ ಆಗಿರ್ತಕ್ಕಂಥದ್ದು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಕೆಲವು ಪಕ್ಷಗಳು ನಮ್ಮ ಕಾಂಗ್ರೆಸ್ಗೂ ವಿರುದ್ಧ ಇದ್ದರು ನೀವು ನಿತೀಶ್ ಕುಮಾರ್ ಇರ್ಬೋದು ಮಮತಾ ಬ್ಯಾನರ್ಜಿ ಇರ್ಬೋದು ಅಥವಾ ಈಗ ದೆಹಲಿ ಮಟ್ಟಕ್ಕೆ ಆಪ್ಗೆ ಭಾಳ ಪ್ರತಿಸ್ಪರ್ಧೆ ಇರ್ತಕ್ಕಂಥದ್ದು ಕಾಂಗ್ರೆಸ್ಸೇ ಈ ಥರದ್ದು ಸಹ ಇದೆ ಇವೆಲ್ಲವನ್ನು ಬದಿಗಿರಿಸಿ ನೀವು ಏನಾಗಲೇ ವೋಟ್ ಶೇರಿಂಗ್ ಹೇಳಿದ್ರಿ ಇವತ್ತಾಗಿರ್ತಕ್ಕಂಥ ಪೊಲಿಟಿಕಲ್ ಪೋಲರೈಸೇಷನ್ ಮತ್ತೆ ನಾನು ಪದ ಬಳಸ್ತೇನೆ ರಾಷ್ಟ್ರದ ರಾಜಕೀಯ ಧ್ರುವೀಕರಣದ ಹಿನ್ನೆಲೆಯಲ್ಲಿ ಏನು ಐಡಿಯಾಲಜಿ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ವಿರುದ್ಧವಾಗಿ ಎಲ್ಲ ಪಕ್ಷಗಳು ಮತ ವಿಭಜನೆ ಆಗಬಾರ್ದು ಮತ ಕ್ರೋಢೀಕರಣ ಆಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಡೀತಾ ಇರ್ತಕ್ಕಂಥ ಒಂದು ಮಹಾಗಠಬಂಧನ್ ವಿಚಾರ ನಾನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಮತ್ತೊಂದು ಮಾಡಿದೆ ಇವತ್ತಿನ ನೀಡ್ ಆಫ್ ದ ಅವರ್ ಇವತ್ತಿನ ರಾಜಕೀಯ ಸಂದರ್ಭಕ್ಕೆ ಅನುಗುಣವಾಗಿ ಇದೊಂದು ಪೊಲರೈಸೇಷನ್ನು ನೀವು ಆಗಲೇ ಮಾತಾಡ್ತಾ ನನ್ನ ಸ್ನೇಹಿತರೆ ಹೇಳ್ತಾ ಇದ್ರು ಜೆ ಡಿ ಎಸ್ನವರು ಇತಿಹಾಸ ಗೊತ್ತಿರ್ತಕ್ಕಂಥವನ್ನ ತಿರುಗಿಸಿ ನೋಡಬೇಕು ತೃತೀಯ ನಂಗ ಅಂತ ಹುಟ್ಟಾಕಿದ್ದೇ ದೇವೇಗೌಡರು ಡಬಸ್ ಪೆಟ್ಟಿ ಹತ್ರ ಈಗ ಎರಡನೇ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಲ್ಲ ಅಂದರೆ ಕಾಂಗ್ರೆಸ್ಸು ಬಿ ಜೆ ಪಿಯನ್ನು ಹೊರತುಪಡಿಸಿ ತೃತೀಯ ರಂಗ ಅದು ಇವತ್ತು ನಡೀತಾ ಇರತಕ್ಕಂಥದ್ದು ಕಾಂಗ್ರೆಸ್ ಮಹಾಕಟ್ಟ ಪರ್ಯಾಯ ರಂಗ ಪರ್ಯಾಯ ರಂಗ ಇದು ತೃತೀಯ ರಂಗ ಯಾವುದಂದ್ರೆ ಕಾಂಗ್ರೆಸ್ ಡಿಟ್ ಮಾಡಬೇಕಂತ ಮಾಡಿದ್ದು ಎಕ್ಸಾಕ್ಟ್ಲಿ ಸೊ ಅದನ್ನ ಪಾಪ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯವರೆಗೂ ದೇವೇಗೌಡರು ಒಂದು ಪ್ರಯತ್ನ ಹಾಕರು ತೃತೀಯ ರಂಗದ್ದೇನಾದರೆ ನನಗೊಂದು ಅವಕಾಶ ಇದೆ ಅನ್ನೋ ಕಾರಣಕ್ಕೆ ತಪ್ಪಲ್ಲ ರಾಜಕಾರಣದಲ್ಲಿ ಅದೊಂದು ಪ್ರಯತ್ನ ಹಾಕಿ ನಿಜ ಇವತ್ತಾಗಿರ್ತಕ್ಕಂಥ ಪೊಲಿಟಿಕಲ್ ಪೋರೇಷನ್ ಬೇರೆ ಅಂದರೆ ಭಾರತೀಯ ಜನತಾ ಪಕ್ಷ ಎನ್ ಡಿ ಕೆಲವು ಪಕ್ಷಗಳು ಒಳಗಡೆ ಇದ್ದಾವೆ ಕೆಲವು ಆಚೆ ಬಂದಿದ್ದಾವೆ ಬೇರೆ ಬೇರೆ ಆಗಿದೆ ದೇಶದ ಮಟ್ಟದಲ್ಲಿ ಬಿ ಜೆ ಪಿಗೆ ಪರ್ಯಾಯವಾಗಿ ಇನ್ನೊಂದು ತೃತೀಯ ರಂಗ ಬೇಡ ಪರ್ಯಾಯ ಒಂದು ವ್ಯವಸ್ಥೆ ಇರಬೇಕಂತೇಳಿ ಇವತ್ತು ಬೇರೆ ಬೇರೆ ಜನರ ಪಾರ್ಟಿಗಳು ಅಫ್ಕೋರ್ಸು ಅಲ್ಲಿ ನವೀನ್ ಪಟ್ನಾಯಕ್ ಅದಕ್ಕೆ ಕೈ ಜೋಡಿಸಿಲ್ಲ ಟಿ ಆರ್ ಎಸ್ ಕೈ ಜೋಡಿಸಿಲ್ಲ ಈ ಥರದ ಕೆಲವು ವೈವಿ ವೈರುಧ್ಯಗಳ ನಡುವೆಯೂ ಸಹ ಒಂದು ಫೋರ್ಸ್ ಕ್ರಿಯೇಟ್ ಆಗಿದೆ ಅದನ್ನು ಯಾರೂ ನಿರಾಕರಣೆ ಮಾಡೋಕೆ ಸಾಧ್ಯ ಇದೆಯಲ್ಲ ಇವತ್ತು ನನ್ನ ಆಗಲೇ ಹೇಳ್ತಾ ಇದ್ರು ಬಿ ಜೆ ಪಿ ಮಿತ್ರರು ಹಂಗಾಯಿತು ಇಲ್ಲಿ ಹಿಂದೆ ನಡೆದಂಥ ಸಭೆಗೆ ಮಾತ್ರ ಅದಕ್ಕೆ ಪಾಯಿಂಟ್ಗೆ ಬರ್ತೀನಿ ನೋಡಿ ಹಿಂದೆ ಆಗಿದ್ದಂಥದ್ದು ಆವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿತ್ತ ಒಂದು ಪದ ಬಳಸಿದ್ವಿ ಚುನಾವಣಾ ಪೂರ್ವ ಚುನಾವಣೋತ್ತರ ಚುನಾವಣೋತ್ತರ ಅಲಿಯನ್ಸ್ಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಆಚೆ ಇಡಬೇಕಂತ ನಡೆದಿರ್ತಕ್ಕಂಥ ಪ್ರಯತ್ನಗಳು ನಿಜ ಬೇರೆ ಬೇರೆ ಕಣಕ್ಕೆ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಂಥ ಸಮಯದಲ್ಲಿ ಈಸ್ ನಾಟ್ ಜೆ ಡಿ ಎಸ್ ದಳ ಎಷ್ಟು ಜನ ಪಾರ್ಲಿಮೆಂಟ್ ಗೆದ್ದಿದ್ದು ಇಡೀ ದೇಶದಲ್ಲಿ ಗೆದ್ದಿದ್ದು ನಲವತ್ತಾರು ನಲವತ್ತೇಳು ನಲ್ವತ್ತಾರು ಲಲ್ಲ ಲಲ್ಲು ಪ್ರಸಾದ್ ಅವರ ವಾಸ ಪ್ರೆಸಿಡೆಂಟು ಕರ್ನಾಟಕದಲ್ಲಿ ಗೆದ್ದಿದ್ದು ಹದಿನಾರು ಆವತ್ತಿನ ಸಂದರ್ಭಕ್ಕೆ ಸನ್ಮಾನ್ಯ ರಾಮಕೃಷ್ಣ ರೆಡ್ಡ್ರವರು ನನ್ನ ಸ ಪ್ರೈಮ್ ಮಿನಿಸ್ಟರ್ ಆಗಬೇಕಂತೇಳಿ ಅವರಾಗಲೇ ಕೋರ್ಟ್ ಹೊಲ್ಸ್ಕೊಂಡು ಹೋರ್ರು ಆಗಲಿಲ್ಲ ಅದು ರಾಜಕೀಯದ ಬೇರೆ ಬೇರೆ ಮತ್ತು ಇನ್ನೊಂದು ಸತ್ಯನೂ ಹೇಳಬೇಕಾಗತ್ತೆ ಆವತ್ತಿನ ಕಾಲಘಟ್ಟಕ್ಕೆ ಎನ್ ಟಿ ರಾಮ್ರಾವ್ ಏನಾದ್ರು ಬದುಕಿದ್ದಿದ್ರೆ ಇ ವಾಸ್ ನೋ ಮೋರ್ ದ ಟೈಮ್ ದೇವೇಗೌಡಲ್ಲ ಅವಕಾಶ ಇದ್ದಿದ್ದು ಅವರು ಅವರಿಗೆ ಸೊ ಈ ಥರದ್ದು ಮತ್ತು ಜ್ಯೋತಿ ಬಸು ಬೇಡ ಅಂತ ಹೇಳಿದ್ರು ಇಲ್ಲಾಂದ್ರೆ ಜ್ಯೋತಿ ವಾಸ್ ದ ಪ್ರೈಮ್ ಮಿನಿಸ್ಟರ್ ಅವ್ರ ಪಾರ್ಟಿ ಈಸ್ ಡಿಸೈಡೆಡ್ ಬೇಡ ನಮಗೆ ಅಂತೇಳಿ ಈ ಥರದ್ದು ಇವೆಲ್ಲದರ ಮಧ್ಯೆ ಭಾರತೀಯ ಜನತಾ ಒಂದು ಇತಿಹಾಸ ನೋಡಬೇಕಾಗತ್ತೆ ಕರ್ನಾಟಕದಲ್ಲಿ ಶಿವಶಂಕರ್ ಅವರು ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ ಅವರು ರಿಕಾಲ್ ಮಾಡ್ಕೋಬೇಕು ಲೋಕ್ಶಕ್ತಿ ಅಂತ ಒಂದು ಪಾರ್ಟಿ ಇತ್ತು ಏನಾಯ್ತು ಇವತ್ತು ಯಾರ್ಯಾರು ಭಾರತೀಯ ಜನತಾ ಪಕ್ಷದ ಸಹವಾಸ ಮಾಡಿದರೆ ಆ ಪಾರ್ಟಿಗಳು ಗುರ್ತೇ ಇಲ್ಲ ಹಂಗೋಗಿದ್ದಾವೆ ಅದು ನಾಟ್ ಓನ್ಲಿ ಕರ್ನಾಟಕ ನೀವು ಭಾಳಷ್ಟು ಇವತ್ತು ಲೋಕ ದಳ ಅಕಲಿ ದಳ ಅಕಲಿದಳ ಏನಾಯಿತು ಪಂಜಾಬ್ ಸಿ ಪಂಜಾಬ್ನಲ್ಲಿ ಯಾರ್ಯಾರು ಆ ಪಕ್ಷದ ಸಹವಾಸ ಮಾಡಿದ್ರು ಟಿ ಡಿ ಪಿನ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ಸಂದರ್ಭ ಬಂದಾಗ ಕಿಕ್ಔಟ್ ಮಾಡಿದ್ರು ಈ ಥರದ ಏನಾದ್ರೂ ಒಂದು ಕಾಯಿಲೆ ಇದ್ದರೆ ಅದು ಬಿ ಜೆ ಪಿ ಅವರಿಗೆ ಅವ್ರ ಜೊತೆ ಬಂದಂಥ ಭಾರತ ಪಕ್ಷಗಳನ್ನ ಮುಗಿಸಿರ್ತಕ್ಕಂಥದ್ದು ಮತ್ತು ಭಾಳ ಪ್ರಮುಖವಾಗಿ ಇವತ್ತೇನು ಕರ್ನಾಟಕದಲ್ಲಿ ಚರ್ಚೆ ಆಗ್ತಾ ಇದೆ ಕುಮಾರಸ್ವಾಮಿರವರು ಹೊಂದಾಣಿಕೆ ಮಾಡ್ಕೋಬೇಕಾ ಬಿ ಜೆ ಪಿ ಜೊತೆ ವಿಲೀನ ಮಾಡಬೇಕನ್ನೋ ಚರ್ಚೆ ಆಗೋಂಥ ಸಂದರ್ಭದಲ್ಲಿ ದೇವೇಗೌಡವರು ಕೊಟ್ಟಿರ್ತಕ್ಕಂಥ ಸಲಹೆ ನಮಗೆ ಬಂದಿರ್ತಕ್ಕಂಥ ಮಾಹಿತಿ ಅದು ನಿಜನೂ ಸುಳ್ಳು ಜೆ ಡಿ ಎಸ್ ಅಷ್ಟು ಕ್ಲಾರಿಫೈ ನೀನು ರಾಜಕಾರಣದಲ್ಲಿ ಏನೇ ಮಾಡು ಜೆ ಡಿ ಎಸ್ ಐಡೆಂಟಿಟಿ ಇಟ್ಕೊಂಡು ನೀನು ಓಡಾಡಬೇಕು ಜೆ ಡಿ ಎಸ್ ಐಡೆಂಟಿಟಿ ಬಿಟ್ಟರೆ ನೀನು ಕಳೆದೋಗ್ತೀಯ ಅಂತ ಅಡ್ವೈಸ್ ಮಾಡಿದ್ದಾರೆ ಒಂದು ಮಾತು ಯಾಕೆಂದರೆ ಯಾವತ್ತು ಒಂದು ನಿಮಿಷ ನಿಮಗೆ ನಿಮ್ಗೆ ಬಂದಾಗೇಳ ಯಾವತ್ತು ಸಹ ದೇವೇಗೌಡರು ಐಡಿಯಾಲಜಿ ಜೊತೆ ಕಾಂಪ್ರಮೈಸ್ ಆಗಿಲ್ಲ ಅವರು ಇವತ್ತವರೆಗೂ ಮುಂದಕ್ಕೆ ನನ್ಗೆ ಗೊತ್ತಿಲ್ಲ ಅವರು ಸಜೆಷನ್ಸ್ ಈ ರೀತಿ ಕೊಟ್ಟರು ಅಂತೇಳಿ ಮತ್ತೆ ನನ್ನ ಮಿತ್ರರು ಪದೇ ಪದೇ ಹೇಳ್ತಾ ಇದ್ರು ಪ್ರಾದೇಶಿಕ ಪಕ್ಷ ದೇವೇಗೌಡರು ಮಾಡಿದಂಥ ಪ್ರಾದೇಶಿಕ ಪಕ್ಷ ಬೋರ್ಡ್ ಭಾಳ ದಿವಸ ಆಯಿತು

ತುಂಬಾ ಶಕ್ತಿ ಅಲ್ಲಪ್ಪ ಅವ್ರು ನೀವು ಒಪ್ಪಿ ಅಂತ ಕೂಡ್ಸಿರೋದು ಮಾಡಿ ಅವ್ರು ಇಲ್ಲಿ ನಿಮಗೆ ನೀವು ಒಪ್ಪಿ ಅಂತ ಎಲ್ಲ ಕೂರ್ಸಿರೋದು ಅವ್ರು ಹೇಳೋದು ಹೇಳ್ತಾರ ನೀವು ಅದಕ್ಕೆ ಹೇಳಿರಂತೆ ಬಾಬಾ ಸಾಹೇಬ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದೇವೇಗೌಡ್ರು ಮಾಡ್ದಂತಹ ಪ್ರಾದೇಶಿಕ ಪಕ್ಷ ಸಮಾಜವಾದಿ ಜನತಾ ಪಕ್ಷ ಚಿನ್ನೆ ಗುದ್ದಲಿ ಹಿಡಿದ ರೈತ ಆ ಪಕ್ಷದಿಂದ ಎಷ್ಟು ಎಂ ಎಲ್ ಎ ಗಳು ಗೆದ್ದ್ಲು ಏನಾಯ್ತು ಅದು ಇತಿಹಾಸ ಜೆಡಿಎಸ್ ಅಂತ ಹುಟ್ಟಿದ್ದೆ ನೈನ್ಟಿ ನೈನ್ ಹಾಗಾಗಿ ಇಟ್ ಈಸ್ ನಾಟ್ ಎ ರೀಜನಲ್ ಪಾರ್ಟಿ ಇವತ್ತು ಸಹ ಜೆ ಡಿ ಎಸ್ನವರು ಕೇರಳದಲ್ಲಿ ಒಬ್ಬರು ಸಚಿವರಿದ್ದಾರೆ ಅವರು ನ್ಯಾಷನಲ್ ರಿಜಿಸ್ಟರ್ಡ್ ಪಾರ್ಟಿ ರೆಕಗ್ನಿಷನ್ ಸಿಕ್ಕಿಲ್ಲ ಎಲೆಕ್ಷನ್ ಕಮಿಷನು ಬಟ್ ಇಟ್ ಈಸ್ ಎ ನ್ಯಾಷನಲ್ ಪಾರ್ಟಿ ಅವರೇ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ ಆ ಚರ್ಚೆಗೆ ಹೋಗೋಲ್ಲ ಇಶ್ಯೂ ಡೈವರ್ಟ್ ಆಗೋದು ಬೇಡ ಇಸ್ ಪ್ಲೀಸ್ ಇವತ್ತು ಭಾರತೀಯ ಜನತಾ ಪಕ್ಷ ಇವರು ಇಷ್ಟೆಲ್ಲ ಚರ್ಚೆ ಮಾಡಿ ದೇಶದ ರಾಜಕಾರಣಿ ಎಲ್ಲ ಮಾತಾಡ್ತಾರೆ ಏನು ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಇವತ್ತು ಸೋಮಣ್ಣವರು ವಿ ವಿ ಸೋಮಣ್ಣವರು ಏನು ಸ್ಟೇಟ್ಮೆಂಟ್ ಕೊಟ್ರು ನನ್ನೇನಾದ್ರು ಪಾರ್ಟಿ ಪ್ರೆಸಿಡೆಂಟ್ ಮಾಡಿದ್ರೆ ಪಾರ್ಟಿ ಬಿಡ್ತೀನಿ ಅಂದರೆ ಇವತ್ತಿನವರೆಗೂ ಪಾರ್ಟಿ ಪ್ರೆಸಿಡೆಂಟು ಚುನಾವಣೆಯ ಸೋಲಿನ ನಂತರವೂ ಸಹ ಕಟೀಲ್ರವರು ರಾಜೀನಾಮೆ ಕೊಡ್ತೀವಿ ಅಂತಾರೆ ಅವ್ರು ಇವತ್ತಾರು ಅಧ್ಯಕ್ಷರು ಅಂತೇಳಿ ಮಾಡೋಕ್ಕಾಗಿಲ್ಲ ಸೋಮಣ್ಣ ಹೇಳ್ತಾರೆ ಇವತ್ತು ನಾನು ರಾ ಅಧ್ಯಕ್ಷಗಿರಿ ಕೊಡಿದ್ರೆ ಬಿಟ್ಟು ಹೋಗ್ತೀನಿ ಅಂತೇಳಿ ಇವತ್ತು ವಿರೋಧ ಪಕ್ಷದ ಈ ಕರ್ನಾಟಕದ ಇತಿಹಾಸದಲ್ಲಿ ಬಹುಶಃ ಇಷ್ಟೊಂದು ದುಸ್ಥಿತಿ ಯಾವತ್ತು ಸಹ ಯಾವುದೇ ರಾಜಕೀಯ ಪಕ್ಷಕ್ಕೆ ಬಂದಿರಲಿಲ್ಲ ಒಂದು ಸಲ ಕಾಂಗ್ರೆಸ್ ಇಪ್ಪತ್ನಾಲ್ಕು ಕಡಿಮೆ ಸೀಟ್ ಬಂದಿತ್ತು ಅಲ್ಲ ಸಾರಿ ಜನತಾದಳಕ್ಕೆ ನೂರ ಎಪ್ಪತ್ತಾರು ವೀರೇಂದ್ರ ಪಟೇಲ್ ಇದ್ದಾಗ ಬಟ್ ಚಂದ್ರೇಗೌಡರನ್ನ ಆಪೋಸಿಷನ್ ಲೀಡರ್ ಮಾಡೋರು ಇವತ್ತು ಅವರು ಅರವತ್ತೈದು ಸೀಟ್ ಇಟ್ಕೊಂಡು ಆಪೋಸಿಷನ್ ಲೀಡರ್ ಮಾಡಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿಗೆ ಬಿಜೆಪಿ ಕರ್ನಾಟಕದಲ್ಲಿ ಬಂದ ನಿಂತಿದೆ ಇವರು ದೇಶದ ರಾಜಕಾರಣ ಮಾತಾಡೋಕ್ಕೆ ಏನ್ ನೈತಿಕ ಶಕ್ತಿ ಕೇಳಿದ್ದು ಪ್ರಶ್ನೆ ನೋಡಿ ನಿಮ್ಮ ಪಕ್ಷದ ಲೋಕಸಭೆಯಲ್ಲಿನ ನಾಯಕರಾದಂಥ ಅಧೀರ್ ರಂಜನ್ ಚೌಧರಿ ಅವರು ಅವ್ರು ಹೇಳ್ತಾರೆ ಚೀಫ್ ಮಿನಿಸ್ಟರ್ ಆಫ್ ಬೆಂಗಾಲ್ ಇಸ್ ಮಮತಾ ಬ್ಯಾನರ್ಜಿ ಕಳ್ಳಿ ನೀವು ಅವ್ರ ಜೊತೆ ಮೈತ್ರಿ ಆಮ್ ಸಾರಿ ನಾನು ನಮ್ಮ ಆ ರವ್ರು ಹೇಳಿರ್ತಕ್ಕ ಸ್ಟೇಟ್ಮೆಂಟ್ ಇಲ್ಲ ಅಂತ ನಾನು ಹೇಳಲ್ಲ ಈ ಮೇಡದ ಸ್ಟೇಟ್ಮೆಂಟ್ ವೆರಿ ಕ್ಲಿಯರ್ ಒಂದ್ ನಿಮಿಷ ಇವತ್ತು ಟಿ ಆರ್ ಎಸ್ ಏನಕ್ಕೆ ಈ ಮಹಾಗಾಟ ಬಂದ ಬರಲಿಲ್ಲ ತೆಲಂಗಾಣದಲ್ಲಿ ಆರ್ ದ ಮೈನ್ ಆಪೋಸಿನ್ ಟು ದ ಟಿ ಆರ್ ಎಸ್ ಆ ಕಾರಣಕ್ಕೆ ಅವ್ರು ಬಂದಿಲ್ಲ ಈ ತರದ ವೈರುಧ್ಯಗಳು ಕೆಲವು ಕಡೆ ಇದೆ ಅದಕ್ಕೆ ನಾನು ಕೇಳಿದೆ ಪ್ರಾದೇಶಿಕ ಆದ್ಯತೆ ವರ್ಸಸ್ ರಾಷ್ಟ್ರೀಯ ಆಕಾಂಕ್ಷೆ ಅದರಲ್ಲಿ ಏನಾಗುತ್ತೆ ಅಂದರೆ ಕಾಂಗ್ರೆಸ್ ತನ್ನ ರಾಜ್ಯ ಮಟ್ಟದ ಸ್ಥಳೀಯ ಪ್ರಭಾವವನ್ನು ಕಳ್ಕೊಳ್ಳೋದಕ್ಕೆ ಸಿದ್ಧ ಇರಬೇಕು ಇಲ್ಲ ಇಲ್ಲ ನಿಮಗೆ ಒಂದು ನಿಮಿಷ ನಿಮ್ಮ ಪ್ರಶ್ನೆ ಸರಿ ಇದೆ ನೀವು ಪತ್ರಕರ್ತರಾಗಿ ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಸರಿ ಇದೆ ದಯಮಾಡಿ ಒಂದು ಅರ್ಥ ಮಾಡ್ಕೊಳ್ಳಿ ಚೌಧರಿ ಅವರು ಹೇಳಿದ್ದ ಡಿಸ್ಮ್ಯೂಟ್ ಸ್ಟೇಟ್ಮೆಂಟ್ ಇಲ್ಲ ಅಂತ ನಾನು ಹೇಳಲ್ಲ ಅದನ್ನ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ ಇವತ್ತೇನು ನಡೀತಾ ಇದೆ ಮೀಟಿಂಗ್ ಎರಡನೇ ಮೀಟಿಂಗು ಇಟ್ ಈಸ್ ನಾಟ್ ದ ಫೈನಲ್ ಈ ತರದ ಏನು ವ್ಯತ್ಯಾಸಗಳಿದೆ ನಮಗಿಂತ ದೇರ್ ವಿ ಆರ್ ಸೆವರಲ್ ಸೋ ಮಚ್ ಟೈಮ್ ಅದನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಅವಕಾಶಗಳಿದೆ ಏನು ವೆಸ್ಟ್ ಅಲ್ಲಿ ಏನು ಮಾಡಬೇಕು ತೆಲಂಗಾಣದಲ್ಲಿ ಏನು ಮಾಡಬೇಕು ದೆಹಲಿನಲ್ಲಿ ಏನು ಮಾಡಬೇಕು ನಮಗೆ ಟಿ ಆರ್ ಎಸ್ಗೆ ಏನು ವ್ಯತ್ಯಾಸ ಇದೆ ನಮಗೆ ಆಪ್ಗೆ ಏನು ವ್ಯತ್ಯಾಸ ಇದೆ ಬಿಹಾರದಲ್ಲಿ ಏನು ಮಾಡಬೇಕು ತಮಿಳ್ನಾಡಲ್ಲಿ ಏನು ಮಾಡಬೇಕು ಕೇರಳದಲ್ಲಿ ಏನು ಮಾಡಬೇಕು ಈ ತರದು ಸಿ ಈಗ ಕಮ್ಯುನಿಸ್ಟ್ ಪಾರ್ಟಿ ನಮ್ಮ ಜೊತೆ ಇದೆ ಕೇರಳದಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ಗೆ ಹೇಗೆ ಯಾರು ಎಲ್ ಡಿಎಫ್ ಕರೆಕ್ಟ್ ಸೊ ಹಾಗಾಗಿ ಈ ತರದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಖಂಡಿತ ಉತ್ತರವನ್ನ ಕೊಡ್ತೇವೆ ನಾನು ಈ ವ್ಯತ್ಯಾಸಗಳಿಲ್ಲ ಅನ್ನ ಮಾತನ್ನ ಆತ್ಮ ವಂಚನೆಯ ಮಾತನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಹೇಳೋದಕ್ಕೆ ತಯಾರಿ ಇಲ್ಲ ಈ ವ್ಯತ್ಯಾಸಗಳನ್ನ ಸಲ್ಪಡಿಸೋದಕ್ಕೆ ಈ ಮೀಟಿಂಗ್ ಆಗ್ತಾ ಇರ್ತಕ್ಕಂಥ ಇಂಥ ನಿನ್ನ ನಾಲ್ಕೈದು ಸಭೆ ಆಗುತ್ತೆ ಅಲ್ಲ ಇಲ್ಲಿ ನಮಗ್ ಹಂಗೆ ರಮೇಶ್ ಪ್ರಭು ಅವ್ರು ಹೇಳಬೇಕು ಐದು ಸವಾಲ್ ಇದೆ ಸರ್ ಇಲ್ಲಿ ನಮ್ಮ ಕಣ್ಣಿಗೆ ಹಂಗೆ ಒಂದು ಐದು ಅಂತ ಇಟ್ಕೋಬಹುದು ಒಂದು ನಾಯಕತ್ವ ಇನ್ನೊಂದು ಸೀಟ್ ಶೇರಿಂಗು ಜನರಲ್ಲಿ ವಿಶ್ವಾಸ ಮೂಡಿಸಬೇಕು ಈ ರೇನ್ಬೋ ಅಲಯನ್ಸ್ ಅಂತಾರಲ್ಲ ಸರ್ ಇದೇನ ಬಹು ಬಣ್ಣದ ಬಹು ಪಕ್ಷಗಳ ಒಂದು ಮೈತ್ರಿ ಸ್ಥಿರತೆಯನ್ನು ಹೊಂದಿರೋದಿಲ್ಲ ಜನಪರ ಕಾರ್ಯಕ್ರಮ ಮಾಡಬೇಕು ಆದರೆ ಅವ್ರದ್ದೇ ಆದಂಥ ಪೊಲಿಟಿಕಲ್ ಒತ್ತಾಯಗಳಿರ್ತವೆ ಅಂಡರ್ ಪೊಲಿಟಿಕಲ್ ಪ್ರೆಷರ್ ಇದು ಎಲ್ಲದರ ನಡುವೆ ಒಳ್ಳೆ ಆಡಳಿತ ಕೊಡಬೇಕು ರಮೇಶ್ ಬಾಬು ಅವರು ನಿಮಗೆ ವಕೀಲರು ಕೂಡ ಇದ್ದೀರಿ ನೀವು ನಿಮ್ಮ ನಿಮ್ಮ ಹಿನ್ನೆಲೆ ನನಗೆ ಗೊತ್ತಿರೋದ್ರಿಂದ ಹೇಳ್ತೀನಿ ಯುವರ್ ಇಂಟೆನ್ಷನ್ ಶುಡ್ ನಾಟ್ ಬಿ ಟು ಡಿಫೀಟ್ ದ ಬಿ ಜೆ ಪಿ ಬಟ್ ಟು ಗಿವ್ ದ ಕಂಟ್ರಿ ಅ ಸ್ಟೇಬಲ್ ಗೌರ್ಮೆಂಟ್ ಆ್ಯಂಡ್ ಗುಡ್ ಅಡ್ಮಿನಿಸ್ಟ್ರೇಷನ್ ನಾನು ನಿಮ್ಮ ಮಾತನ್ನು ಸ್ವೀಕಾರ ಮಾಡ್ತೀನಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಯ ನಂತರ ಯಾರು ನಾಯಕರಾಗ್ತಾರೆ ನಾಯಕನ ಚರಿಷ್ಮಾ ಏನಿರುತ್ತೆ ಅವ್ರ ನಾಯಕತ್ವದ ಮೇಲೆ ಯಾಕೆ ಸರ್ಕಾರ ಇರುತ್ತೆ ಅನ್ನೋದು ಭಾಳ ಪ್ರಮುಖ ಆಗ ಅಬ್ಸೊಲ್ಯೂಟ್ಲಿ ಅಟ್ ದ ಸೇಮ್ ಟೈಮ್ ನೀವು ಕೊಡೋಂಥ ಆಡಳಿತನೂ ಭಾಳ ಪ್ರಮುಖ ಅಬ್ಸೊಲೂಟ್ಲಿ ಸೊ ಅಟ್ ದ ಸೇಮ್ ಟೈಮ್ ನಾವು ಫೆಡರಲ್ ವ್ಯವಸ್ಥೆನಲ್ಲಿ ಒಕ್ಕೂಟ ವ್ಯವಸ್ಥೆನಲ್ಲಿ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗೋಂಥ ಒಂದು ಪರಿಸ್ಥಿತಿನೂ ನಿರ್ಮಾಣ ಆಗುತ್ತೆ ಅದಕ್ಕೆ ನೀವು ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಇದು ನಾನೇನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದಲ್ಲ ನಮ್ಮ ಭಾರತದ ರಾಜಕಾರಣದಲ್ಲಿ ಭಾರತದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಏನು ನೆಹರು ನಂತರ ಯಾರು ಪ್ರಶ್ನೆ ಭಾಳಷ್ಟು ಚರ್ಚೆ ಆಯಿತು ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದರು ಅದಾಯಿತು ಗಾಂಧಿ ಬಂದರು ಗಾಂಧಿ ನಂತರ ಯಾರು ಇದು ಚರ್ಚೆ ಆಯಿತು ಸನ್ಮಾನ್ಯ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ಅವ್ರ ತಾಯಿ ಕೇಳಿದ್ರಂತೆ ಏನಾಗಿದೆಯಪ್ಪ ನೀನು ಅಂತೇಳಿ ಅವ್ರ ಪ್ರೈಮ್ ಮಿನಿಸ್ಟರ್ ಅಂದರೆ ಅವ್ರ ತಾಯಿಗೆ ಅರ್ಥ ಆಗಲಿಲ್ವಂತೆ ಅವ್ರು ಹೇಳದ್ರಂತೆ ಅವ್ರ ತಾಯಿಗೆ ಗಾಂಧಿ ಕೂತ್ಕೊತ್ತಿದ್ರಲ್ಲ ಚೇರಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಅಂದರೆ ಡೆಮ್ ಬ್ಯೂಟಿ ಆಫ್ ದ ಡೆಮಾಕ್ರಸಿ ನಾವು ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನ ಅಂತ ಯಾರು ರೆಸ್ಪೆಕ್ಟ್ ಮಾಡಿದ್ರಾ ಗುಜರಾತ್ ಈ ದೇಶದ ಪ್ರಧಾನಮಂತ್ರಿ ಅಂತ ಯಾರು ರೆಸ್ಪೆಕ್ಟ್ ಮಾಡಿದ್ರಾ ಸಿ ಇಟ್ ಈಸ್ ದ ಬ್ಯೂಟಿ ಆಫ್ ದ ಡೆಮಾಕ್ರಸಿ ಆಯಾ ಸಂದರ್ಭಕ್ಕೆ ಆಯಾ ನಾಯಕನ ಇಡೀ ದೇಶದಲ್ಲಿ ಏನಿತ್ತು ವಾಜಪೇಯಿ ನಂತರ ಎಲ್ ಕೆ ಆಧ್ವಾನಿ ಪ್ರಧಾನ ಆಗ್ತಾರೆ ಅಂತ ಅದು ಎಲ್ ಕೆ ಆಧ್ವಾನಿ ಆಗಲಿಲ್ಲ ಮೋದಿ ಬಂದರು ಒಂದು ಪ್ರಶ್ನೆ ಮೋದಿ ಆದಮೇಲೆ ಏನು ಅಂತೇಳಿ ಅದು ಇಟ್ ಈಸ್ ದ ಬ್ಯೂಟಿ ಆಫ್ ದ ಡೆಮಾಕ್ರಸಿ ಸ್ವಾಭಾವಿಕವಾಗಿ ಅದು ಬರುತ್ತೆ ಬಿಜೆಪಿ ಬಿಜೆಪಿ ಬರ್ತಾರೋ ಇನ್ನೊಂದು ಪಕ್ಷದಲ್ಲಿ ಬರ್ತಾರೋ ಅದು ಆ ಡೆಮಾಕ್ರಸಿಯೇ ಬ್ಯೂಟಿ ನಾನು ಅದನ್ನ ನಮ್ಮವರೇ ಆಗ್ತಾರೆ ಇವರೇ ಆಗ್ಬಿಡ್ತಾರೆ ಖರ್ಗೆರ್ ಅವರೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅದನ್ನ ಹೋಗಿದಿಲ್ಲ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಅವಕಾಶಗಳು ಸಿಗ್ತವೆ ನೀವು ಯು ಪಿ ಎ ಮನಮೋಹನ್ ಸಿಂಗ್ ಬಹಳ ಜನ ಹೇಳ್ತಾ ಇದ್ರು ಏ ನೋನೋ ಈಸ್ ನಾಟ್ ಎ ಎಲೆಕ್ಟೆಡ್ ಮೆಂಬರ್ ಅವ್ರೇನು ಸರ್ಕಾರ ಕೊಡ್ತಾರೆ ಅಂತ ಹೇಳಿ ಎರಡನೇ ಟರ್ಮ್ ನಾನು ಮಾತಾಡೋಕಲ್ಲ ಯು ಪಿ ಎ ಫಸ್ಟ್ ಗೌರ್ಮೆಂಟ್ ಯಾರು ಕೈ ತೋರ್ಸೋಕೆ ಅವಕಾಶ ಇದೆಯಾ ಬಿ ಜೆ ಪಿ ಆಸ್ ಅಪ್ರಿಷಿಯೇಟೆಡ್ ಮನಮೋಹನ್ ಸಿಂಗ್ ಕೊಟ್ಟಂಥ ಆಡಳಿತವನ್ನು ಆವತ್ತಿನ ಸಂದರ್ಭಕ್ಕೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅವ್ರು ಕೊಟ್ಟಂಥ ಫೈನಾನ್ಷಿಯಲ್ ಕಾರ್ಯಕ್ರಮಗಳೇ ಇವತ್ತು ಈ ದೇಶದಲ್ಲಿ ಒಳ್ಳೆ ಈಲ್ಡ್ ಕೊಡ್ತಾ ಇರ್ತಕ್ಕಂಥದ್ದು ಒಳ್ಳೆ ಫುಡ್ ಕೊಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಡೆಮಾಕ್ರಸಿನಲ್ಲಿ ಇದೊಂದು ಬ್ಯೂಟಿ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಭಾಳ ಜನ ಬರ್ತಾರೆ ನಮ್ಗೆ ಇನ್ನೊಂದು ಕರ್ನಾಟಕದ ಉದಾಹರಣೆ ಕೊಡ್ತೀನಿ ನಮ್ಮ ಪೊಲಿಟಿಕಲ್ ಡಿಫ್ರೆನ್ಸ್ ಏನೇ ಇರಲಿ ನಾನು ಬೇರೆ ಟೀಕೆ ಮಾಡೋಕ್ಕೋಗೋಲ್ಲ ಎರಡು ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ಬಿ ಜೆ ಪಿ ಜೊತೇಲಿ ಹೋಗಿದ್ದು ಸರಿನೋ ತಪ್ಪೋ ಬಿ ಜೆ ಪಿನಲ್ಲಿ ಬಾಗಲ ತೆಗುರು ದಕ್ಷಿಣ ಭಾರತ ಅವೆಲ್ಲ ಚರ್ಚೆ ಒಂದು ಕಡೆ ಆವತ್ತಿನ ಗೌರ್ಮೆಂಟ್ ಯಾರು ಟೀಕೆ ಮಾಡ್ತಾರೆ ಕುಮಾರಸ್ವಾಮಿ ಕೊಟ್ಟಂತ ಇಪ್ಪತ್ತು ತಿಂಗಳು ಗೌರ್ಮೆಂಟ್ನ ವಾಟ್ ಎವರ್ ಇಟ್ ಮೇ ಬಿ ಎಸ್ ಗಿವನ್ ಗುಡ್ ಗವರ್ನೆನ್ಸ್ ಎಲ್ಲರೂ ಕುಮಾರಸ್ವಾಮಿ ಸಿ ಎಂ ಆಗ್ತಂತ ಗೊತ್ತಿತ್ತಾ ಎಲೆಕ್ಷನ್ ಮುಂಚೆ ಪ್ರೊಜೆಕ್ಟ್ ಆಗಿದ್ರ ಅದು ಈ ಡೆಮಾಕ್ರಸಿಯ ಬ್ಯೂಟಿ ಆಯಾ ಸಂದರ್ಭಕ್ಕೆ ಯಾರಿಗೂ ಅವಕಾಶ ಸಿಗುತ್ತೆ ಯಾರು ಬರ್ತಾರೆ ಯಾರು ಎಸ್ಟಾಬ್ಲಿಷ್ ಆಗ್ತಾರೆ ಚರ್ಚೆ ಆಗುತ್ತೆ ಈ ಡೆಮಾಕ್ರೆಸಿಯ ಬ್ಯೂಟಿಯ ಒಂದು ಪ್ರಮುಖ ಅಂಶ ಮುಗಿಸ್ಬಿಡ್ತೇವೆ ಒಕ್ಕೂಟ ವ್ಯವಸ್ಥೆಯ ಒಂದು ಅದು ಬ್ಯೂಟಿ ಅಟ್ ಸೇಮ್ ಟೈಮ್ ನಾನು ಕರ್ನಾಟಕದ ನನ್ಗೊಂದು ಆಸೆ ಇದೆ ಎಲ್ಲ ಕ್ವಾಲಿಟಿ ಇರ್ತಕ್ಕಂತ ಕರ್ಗೆರವ್ರು ಯಾಕೆ ಪ್ರಧಾನಮಂತ್ರಿ ಆಗ್ಬಾರ್ದು ಅಂತ ಹೇಳಂತದ್ದು ಅವಕಾಶಗಳು ನಾವ್ ಹಿಂಗೆ ಬರಲ್ಲ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಸೊ ನಾಳೆ ಇವೆಲ್ಲ ಬಂದು ನೋ ಈಸ್ ದ ಡಿಸರ್ವ್ ಕ್ಯಾಂಡಿಡೇಟ್ ಅವ್ನು ಆಯ್ಕೆ ಮಾಡ್ಕೊಂಡು ಸಂದರ್ಭನೂ ಬರ್ಬೋದು ಇದು ಇಟ್ ಈಸ್ ದ ಬ್ಯೂಟಿ ಆಫ್ ದ ಡೆಮಾಕ್ರೆಸಿ ರೈಟ್ ಸರ್ ಪ್ರಾದೇಶಿಕ ಪಕ್ಷಗಳ ಆದ್ಯತೆ ವರ್ಸಸ್ ದ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಆಫ್ ಇಂಡಿಯನ್ ಪೊಲಿಟಿಕ್ಸಿನ ಅನಿವಾರ್ಯತೆ ಆದ್ಯತೆ ವರ್ಸಸ್ ಅನಿವಾರ್ಯತೆ ಪ್ಲೀಸ್ ಸಿ ಇಲ್ಲಿ ಆದ್ಯತೆ ಮತ್ತು ಅನಿವಾರ್ಯತೆ ಅಂತ ಬಂದಾಗ ಈ ಜೆ ಡಿ ಎಸ್ ಜೆ ಡಿ ಎಸ್ ಏನು ಯೋಚನೆ ಮಾಡ್ತಾ ಇದೆ ಅಂದರೆ ಇಲ್ಲಿ ನೋಡಿ ಈ ನೀವು ಕ ಒಂದು ಸರಿಯಾದ ಪ್ರಶ್ನೆಯೇ ಕೇಳಿದ್ರಿ ಇದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ತೇನೆ ನಾನು ಒಂದು ರಾಷ್ಟ್ರೀಯ ಪಕ್ಷದ ಆದ್ಯತೆ ಅಥವಾ ಅನಿವಾರ್ಯತೆ ಅನಿವಾರ್ಯತೆ ಅಂದ್ರೆ ಬಿಜೆಪಿ ತಗೊಳ್ಳೋಣ ಅದನ್ನ ಆಯ್ತು ಆಮೇಲೆ ಇದು ಪ್ರಾದೇಶಿಕ ಅದು ಜೆ ಡಿ ಎಸ್ ತಗೊಳ್ಳೋಣ ಈಗ ಇದೇ ಜೆ ಡಿ ಎಸ್ಸು ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡಿಕೊಂಡು ಟೂ ತೌಸಂಡ್ ನೈನ್ಟೀನಲ್ಲಿ ಇಬ್ಬರು ಕೈ ಸುಟ್ಕೊಂಡ್ರು ಇಬ್ರು ಒಂದೊಂದು ಇದೇನು ಸೀಟಿಗೆ ಇಳಿದ್ರು ಕಾಂಗ್ರೆಸ್ಸು ಮತ್ತು ಜೆಡಿ ಜೆ ಡಿ ಎಸ್ ಅವಾಗೇನಾಯಿತು ಓ ಈ ಅಲೆಯನ್ಸ್ ಮೈತ್ರಿಕೂಟದಿಂದನೇ ನಾವಿಬ್ಬರಿಗೂ ನಮ್ಮ ನಷ್ಟ ಆಗಿದೆ ಅನ್ನೋದು ಅವರು ಹೇಳಿದ್ರು ಈಗಲೂ ಅವ್ರಿಗೆ ಗೊತ್ತಿದೆ ಹಾಗಿದ್ರೂ ಈಗ ಜೆ ಡಿ ಎಸ್ ಈಸ್ ಅಬ್ನಾಬಿಂಗ್ ವಿತ್ ದಿ ಬಿ ಜೆ ಪಿ ಇಟ್ ಈಸ್ ಸೀನ್ ಟು ಹ್ಯಾವ್ ಬಿನ್ ಅಬ್ನಾಬಿಂಗ್ ಅಂದರೆ ಅವರು ಇವರು ಯಾರಾದ್ರೂ ಇಲ್ಲ ಇಲ್ಲ ಇನ್ನೂ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತಿನ ಮೀಟಿಂಗಿಗೆ ಜೆ ಡಿ ಎಸ್ ಹೋಗದೆ ನಾಳೆ ಎನ್ ಡಿ ಟಿ ಎನ್ ಡಿ ಎದಕ್ಕೂ ಹೋಗ್ತಾ ಇಲ್ಲ ಬಟ್ ಏನಂದರೆ ದಿರ್ ಸಮ್ ನೆಗೋಸಿಯೇಷನ್ ಇಸ್ ಗೋಯಿಂಗ್ ಆನ್ ಅಂತ ನಮಗೆ ರಿಪೋರ್ಟ್ಸ್ ಇರೋದು ಇದು ಯಾಕೆ ಅಂತ ಬಂದಾಗ ಬಿ ಜೆ ಪಿ ಕಾಂಗ್ರೆಸ್ ಅಂದರೆ ಕರ್ನಾಟಕದ ಒಂದು ಪರ್ಸ್ಪೆಕ್ಟಿವ್ನಲ್ಲಿ ಹೇಳೋದಾದರೆ ಕರ್ನಾಟಕದ ಪರಿಸ್ಥಿತಿನಲ್ಲಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಸೀಟ್ ಗೆದ್ದರು ಅದು ಒಂದು ರೀತಿಯಲ್ಲಿ ಅವರ ಮಟ್ಟಕ್ಕೆ ಅದು ಪೀಕ್ ಈಗ ಅದು ಅಲ್ಲಿ ಅಂಥ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಂಥವರು ಇವತ್ತು ಸವಾಲನ್ನು ಎದುರಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲೂ ಅಷ್ಟೇ ಮುನ್ನೂರ ಮೂರು ಅವರು ಏಕತ್ರವಾಗಿ ಒಂದೇ ಪಾರ್ಟಿ ಮುನ್ನೂರ ಮೂರು ಸಿಂಗಲ್ ಪಾರ್ಟಿಗೆ ಮೂರು ಮುನ್ನೂರ ಮೂರು ಸೀಟನ್ನು ಗೆಲ್ತು ಅವಾಗ ಎನ್ ಡಿ ಎ ಅನ್ನೋದು ಇರಲೆವೆಂಟ್ ಆಯಿತು ಈಗ ಬಂದಿರೋ ಸಮಸ್ಯೆ ಏನಂದರೆ ಈ ಇಪ್ಪತ್ತೈದು ಸೀಟ್ಗಳ ಪೈಕಿ ಅಟ್ಲೀಸ್ಟ್ ನಮಗೆ ಬರ್ತಾ ಇರೋಂಥ ವರದಿಗಳ ಪ್ರಕಾರ ಹನ್ನೆರಡರಿಂದ ಹದಿಮೂರು ಸೀಟ್ಗಳಿಗೆ ಅವರಿಗೆ ಈಗ ಹೊಸ ಮುಖಗಳನ್ನು ಹುಡ್ಕೋವಂಥ ಅಲ್ಲೊಂದು ಅನಿವಾರ್ಯ ಬಂದಿದೆ ಈಗ ಇವಾಗ ಫಾರ್ ಎಕ್ಸಾಂಪಲ್ ಚಾಮರಾಜನಗರದಲ್ಲಿ ಶ್ರೀನಿವಾಸ ಪ್ರಸಾದ್ ಅವರು ನಿಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಇದು ಇದು ನಮ್ಮ ಕಾರವಾರದಲ್ಲಿ ಉತ್ತರ ಕನ್ನಡದಲ್ಲಿ ನಮ್ಮ ಅನಂತ್ ಕುಮಾರ್ ಅವರು ಹೇಳಿಬಿಟ್ಟಿದ್ದಾರೆ ಆಮೇಲೆ ಹಾವೇರಿನಲ್ಲಿ ಶಿವಕುಮಾರ್ ಉದಯಸಿ ಅವರು ನಾನು ಕಂಟೆಸ್ಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಗೆ ಇದು ಇವರನ್ನೇಗೌಡ್ರನ್ನ ನಿಲ್ಲಿಸುವಂತ ಪರಿಸ್ಥಿತಿ ಇಲ್ಲ ಆಮೇಲೆ ತುಮಕೂರಿನಲ್ಲೂ ಕೂಡ ಬಸವರಾಜ್ ಹೇಳಿದ್ದಾರೆ ಅಂತ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ಪರಿಸ್ಥಿತಿಯನ್ನು ಹೋಲಿಸ್ಕೊಂಡು ನೋಡಿದಾಗ ಅದು ಮತ್ತೆ ರಿಪೀಟ್ ಮಾಡೋದಿರಲಿ ಇವರಿಗೆ ಚುನಾವಣೆಗೆ ಹೋಗೋದಕ್ಕೆ ಪ್ರಿಪರೇಷನ್ ಕಷ್ಟ ಆಗುವಂತ ಒಂದು ಪರಿಸ್ಥಿತಿ ಬಿಜೆಪಿಗೆ ಬಂದಿದೆ ಹಾಗಿರುವಾಗ ಅವ್ರೇನ್ ಯೋಚನೆ ಮಾಡ್ತಾರೆ ಅಷ್ಟರಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿ ಮರ್ಜಿ ಆಗ್ಬಿಟ್ಟಿದೆ ಕರ್ನಾಟಕಕ್ಕೆ ನೀವು ಹೇಳ್ದ ಹಾಗೆ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಸೋಲ್ಸ್ ತೋರಿಸ್ಬಿಟ್ಟಿದೆ ಹಾಗಾಗಿ ಅವರು ಇವಾಗ ಬಿಜೆಪಿ ಎರಡು ತರದ ಚಾಲೆಂಜ್ ಒಂದು ತಾನು ಗೆಲ್ಲೋದು ಆಮೇಲೆ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಗೆಲ್ಲೋದನ್ನ ತಡೆಯೋದು ಅದಕ್ಕೆ ಏನು ಮಾಡ್ತಾರೆ ಅವರು ಒಂದೆರಡು ಫಾರ್ ಎಕ್ಸಾಂಪಲ್ ಯಾವುದು ಹಾಸನ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೋಲಾರ ಕೋಲಾರದಲ್ಲಿ ಓಕೆ ಅದನ್ನ ಕೋಲಾರದ ಆಮೇಲೆ ತಗೊಂಡು ಮಾಹಿತಿ ಸರ್ ಸೀಟು ಜೆಡಿಎಸ್ ಕೊಡ್ತಾರೆ ಆರನೇದು ಕೇಳಿದ್ದಾರೆ ರಾಯಚೂರು ಸರಿ ಇರಲಿ ಈಗ ಅವ್ರೇನು ಯೋಚನೆ ಮಾಡ್ತಾರೆ ಅಂದ್ರೆ ನಾವು ಮಂಡ್ಯ ಹಾಸನ ಬೆಂಗಳೂರು ಗ್ರಾಮಾಂತರ ಹೇಗೂ ಗೆಲ್ಲೋದಿಲ್ಲ ಅದನ್ನು ಜೆಡಿಎಸ್ ಕೊಟ್ಟರೆ ನಾವು ಕಳ್ಕೊಳ್ಳೋದೇನೂ ಇಲ್ಲ ಆನ್ ದಿ ಅದರ್ ಹ್ಯಾಂಡ್ ವಿ ಮೇ ಏಬಲ್ ಟು ಸ್ಟಾಪ್ ಕಾಂಗ್ರೆಸ್ ಅನ್ನೋದು ಅವರ ಅಂದ್ರೆ ನೀವು ಹೇಳಿದ್ರೆ ಅನಿವಾರ್ಯತೆ ರಾಷ್ಟ್ರೀಯ ಪಕ್ಷದ ಅನಿವಾರ್ಯತೆ ಅನಿವಾರ್ಯತೆ ಇವರ ಆದ್ಯತೆ ಏನು ಈಗ ಒಂದೇ ಒಂದು ಸೀಟಲ್ಲಿ ಇರೋದು ಇವರು ಜೆ ಡಿ ಎಸ್ ಮೂರು ಬರಲಿ ಮೂರು ಬರಲಿ ಅಥವಾ ಏನಂದ್ರೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಜೆಡಿಎಸ್ ಇರುವಂತಹ ದೊಡ್ಡ ಸವಾಲು ಇವತ್ತು ರಿಸೋರ್ಸಸ್ ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯದಲ್ಲಿ ನಲುಗೋಗುವಂತ ಸಾಧ್ಯ ಸಂಭವ ಒಂದ್ ಕಡೆ ದೇವೇಗೌಡರು ಹೇಳಿದ್ದಾರೆ ಇದು ಯಾಕೆ ಈ ತರ ನಾವು ಮಾಡ್ತಾ ಇದೀವಿ ಅಂದ್ರೆ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಹೌದು ಅವ್ರು ನಾವು ಸರ್ವೈವಲ್ ಪ್ರಶ್ನೆ ಇದು ನಾವು ಉಳಿಸ್ಕೋಬೇಕಾಗಿದ್ದು ಅವ್ರಿಗೆ ಸರ್ವೈವಲ್ ಪ್ರಶ್ನೆಗೆ ಬೇಕಾಗಿರೋದು ಬಹಳ ಮುಖ್ಯವಾಗಿ ನೀವು ಒಪ್ಪಿ ಬಿಡಿ ಅದು ರಿಸೋರ್ಸಸ್ ಬೇಕು ಸೊ ಕೆನ್ ವಿ ಪಿಗಿ ಬ್ಯಾಕ್ ಆನ್ ಬಿ ಜೆ ಪಿ ಇವಾಗ ಫಾರ್ ಎಕ್ಸಾಂಪಲ್ ಅವರು ಮಂಡ್ ಹಾಸನ ಹೇಗೂ ಗೆಲ್ತಾರೆ ಮಂಡ್ಯ ಗೆಲ್ಬಹುದು ಬೆಂಗಳೂರು ಗ್ರಾಮಾಂತರ ಗೆಲ್ಬೋದು ಆಮೇಲೆ ಅವಕಾಶ ಕೊಟ್ಟರೆ ತುಮಕೂರು ಗೆಲ್ಬೋದು ಫಾರ್ ಎಕ್ಸಾಂಪಲ್ ಯಾಕೆ ತುಮ್ಕೂರು ಅವರು ಬಾರ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಪರ್ಟಿಕ್ಯುಲರ್ ಅಸೆಂಬ್ಲಿನಲ್ಲಿ ಎಲೆಕ್ಷನ್ನಲ್ಲಿ ಅವರು ವೋಟ್ಸ್ ಜಾಸ್ತಿ ಬಂದಿದೆ ಹೌದು ಆಮೇಲೆ ಕೋಲಾರ್ನಲ್ಲಿ ಈಗ ಬಿ ಜೆ ಪಿಗೆ ಟೂ ತೌಸಂಡ್ ನೈನ್ಟೀನಲ್ಲಿ ಆ ವೇವ್ನಲ್ಲಿ ಗೆದ್ದಂತಹ ಒಂದು ಪರಿಸ್ಥಿತಿ ಇವಾಗ ಇಲ್ಲದೆ ಇರಬಹುದು ಮುನಿಸ್ವಾಮಿಲ್ಲ ಅವ್ರು ಮತ್ತೆ ಗೆಲ್ತಾರ ಅನ್ನೋದ್ರ ಅನುಮಾನ ಇದೆ ಆದ್ರೆ ಆನ್ ದಿ ಅದರ್ ಆ್ಯಂಡ್ ಜೆ ಡಿ ಎಸ್ ಕಾಂಗ್ರೆಸ್ ಕೋಲಾರಲ್ಲಿ ಸ್ಟ್ರಾಂಗ್ ಇದೆ ಸೊ ಚಾಮರಾಜನಗರದಲ್ಲಿ ಬಿ ಜೆ ಪಿಗೆ ಕ್ಯಾಂಡಿಡೇಟ್ ಸಿಗದೆ ಹೋಗ್ಬೋದು ಸೊ ಹೀಗೆಲ್ಲ ಇದರಲ್ಲಿ ಕೊಟ್ಟು ಕೊಡೋದು ಇರುತ್ತೆ ಅದರಲ್ಲಿ ಅಂದರೆ ಕ್ಯಾಲ್ಕುಲೇಷನ್ ಏನಂತಂದರೆ ಬಿ ಜೆ ಪಿ ಕಾಂಗ್ರೆಸ್ನ ಮಾರ್ಚನ್ನು ಸ್ಟಾಪ್ ಮಾಡ್ಬೋದು ಅನ್ನೋದು ಆದರೆ ಇಲ್ಲಿ ರಿಸ್ಕ್ ಏನಿದೆ ಗೊತ್ತಾ ಒಂದು ಪೋಲರೈಸೇಷನ್ ಆಗ್ಬಿಟ್ಟು ಇವರಿಬ್ಬರು ಸೇರಿ ಅದು ಕಾಂಗ್ರೆಸ್ಗೆ ಅನುಕೂಲ ಕೂಡ ಆಗ್ಬಹುದು ಆಗ್ಬಹುದು ಆದ್ರೆ ಒಂದು ರಿಸ್ಕ್ ತಗೋತಾ ಇದೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಬಿಜೆಪಿ ನ್ಯಾಷನಲಿ ಇಷ್ಟು ಜನ ಒಂದಾಗ್ತಿರೋದು ಬಿಜೆಪಿಗೂ ಅದು ಅನುಕೂಲ ಆಗ್ಬೋದು ಜನ ಸೇರ್ತಾ ಇದ್ದ ಇನ್ನೊಂದಿದೆ ಅಲ್ಲ ಎನ್ ಡಿ ಎ ನಿಮ್ಗೆ ಆಶ್ಚರ್ಯ ಅಥವಾ ಒಂದು ಪ್ರಶ್ನೆ ಬಂದಿರ್ಬೋದು ಏನು ಮೂವತ್ತು ಇಪ್ಪತ್ತೈದು ಮೂವತ್ತು ಪಕ್ಷಗಳನ್ನ ಸೇರಿಸ್ಕೊಳ್ತಾ ಇದೆಯಲ್ಲ ಎನ್ ಡಿ ಎನ್ ಡಿ ಎ ಇವ್ರಿಗೆ ಮುನ್ನೂರ ಮೂರು ಇದು ಸೀಟನ್ನು ಗೆದ್ದಿರೋರಿಗೆ ಅಗತ್ಯ ಏನಿದೆ ಅಂತ ಬಂದಾಗ ನನಗನ್ಸೋದೇನಂತಂದ್ರೆ ಎನ್ ಡಿ ಎ ಒಂದು ಎನ್ ಡಿ ಎನ ಪುನಶ್ಚೇತನಗೊಳಿಸಿ ಈಗ ಬಿ ಜೆ ಪಿಗೆ ಅನಿಸಿರ್ಬೋದು ಮತ್ತೆ ನಾವು ಅಷ್ಟು ಸೀಟ್ ಗೆಲ್ಲಕ್ಕಾಗಲ್ಲ ಮೈತ್ರಿಕೂಟವನ್ನೇ ಮತ್ತೆ ಹೋಗೋಣ ಅಂತ ಒಂದು ಅನಿಸಿರ್ಬೋದು ಇನ್ನೊಂದು ನನಗೆ ಬಹಳ ಇಂಪಾರ್ಟೆಂಟ್ ಅನ್ಸೋದೇನಂತಂದ್ರೆ ಈ ಮಹಾ ಮಹಾಘಟಬಂಧನ ಅದು ಪ್ರಯತ್ನ ನಡೀತಾ ಇದೆಯಲ್ಲ ಅದನ್ನ ತಡೆಯೋಣ ಒಂದು ಹೇಗೆ ಅಂತಂದ್ರೆ ಈಗ ನೋಡಿ ನಾವು ನಾವು ಕರ್ಕೊಂಡಿಲ್ಲ ಅಂದ್ರೆ ಅವ್ರು ಕರ್ಕೊತಾರೆ ಅಲ್ಲಲ್ಲ ಎನ್ ಡಿ ಎ ನಾನು ನಾವು ಪುನಶ್ಚೇತನಗೊಳಿಸ್ತಾ ಇದ್ದೀವಿ ಅಂತ ಒಂದು ಮೆಸೇಜ್ ಕಳಿಸಿದ್ರೆ ಈ ಮಹಾಘಟಬಂಧನಗೆ ಹೋಗುವಂತಹ ಪಾರ್ಟಿಗಳಿಗೆ ಎರಡು ಮೈಂಡ್ಸನ್ನು ಕೊಡೋಂಗಾಗತ್ತೆ ಅರೆ ಕಾಂಗ್ರೆಸ್ ಜೊತೆ ಹೋಗ್ತೀವಿ ನಾವು ಬಿ ಜೆ ಪಿ ಗೆಲ್ಲತ್ತಲ್ಲ ಅದ್ರ ಜೊತೆ ಹೋದರೆ ಹೇಗೆ ಈಗ ಬಿ ಜೆ ಡಿ ಎಸ್ನೇ ತಗೊಳ್ಳಿ ಜೆ ಡಿ ಎಸ್ನೇ ತಗೊಳ್ಳಿ ಅವರು ಜೆ ಡಿ ಎಸ್ಗೆ ಆ್ಯಕ್ಚುಲಿ ನ್ಯಾಚುರಲಲ್ಲೇ ವುಡ್ ಹ್ಯಾವ್ ಬೀನ್ ಕಾಂಗ್ರೆಸ್ ಅವ್ರು ಹೇಳ್ಬೋದು ಕಾಂಗ್ರೆಸ್ಗೆ ನಾವು ಇಲ್ಲಿ ಸ್ಥಳೀಯವಾಗಿ ಬೀದಿ ಮೇಲೆ ಹೋರಾಟ ಮಾಡಿರ್ತಾರೆ ಕೂಟ ಅಂದ್ರೆ ಹೇಗೆ ಅಂದ್ರೆ ಈಗ ನಾವು ಹೇಳ್ತೀವಲ್ಲ ಯೂನಿಟಿ ಇನ್ ಡೈವರ್ಸಿಟಿ ಗೊತ್ತಾಯ್ತು ಅದರಲ್ಲೂ ಅದು ಅದ್ರ ಮಾಡಬೇಕು ಈಗ ಅಲ್ಲ ನೀವು ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಅಂತ ಬಂದಾಗ ಜೆ ಡಿ ಎಸ್ ಅವರು ಏನು ಹೇಳಬೇಕು ಏನು ಹೇಳ್ತಾರೆ ಇರಲ್ಲ ಕಾಂಗ್ರೆಸ್ ನಮಗೆ ಇದರಲ್ಲಿ ಕರ್ನಾಟಕದಲ್ಲಿ ರೈವಲ್ ಅನ್ನೋದಾದರೆ ಜೆಡಿ ಎಸ್ ಬಿ ಜೆ ಪಿನೂ ರೈವಲ್ಲೇ ತಾನೇ ಹಾಗಾದ್ರೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಯಾಕೆ ಹೋಗ್ತಾ ಇದ್ದೀರಾ ಅಂದ್ರೆ ಬಟ್ ದ ವೋಟಿಂಗ್ ಪ್ಯಾಟರ್ನ್ ಮತ್ತೆ ಆ ವೋಟ್ ಟಾರ್ಗೆಟ್ ಪಾಪ್ಯುಲೇಷನ್ ಟಾರ್ಗೆಟ್ ಗ್ರೂಪ್ ಗಳಿದೆಯಲ್ಲ ಅದು ಜೆ ಡಿ ಎಸ್ ಕಾಂಗ್ರೆಸ್ ಓವರ್ ಲ್ಯಾಪ್ ಜಾಸ್ತಿ ಆಗುತ್ತೆ ಅಂದ್ರೆ ಅದೌದು ಒಕ್ಕಲಿಗ ಲ್ಯಾಂಡ್ ಅಲ್ಲಿ ಮಾತ್ರ ಅಲ್ಲ ಇಲ್ಲಿ ಏನ ಅಲ್ಲ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ ಎನ್ ಡಿ ಎದು ಒಂದು ಗ್ಯಾಂಬಿಟ್ ಎನ್ ಡಿ ಎದು ಗೇಮ್ ಆಫ್ ಪ್ಲಾನ್ ಗೇಮ್ ಪ್ಲಾನ್ ಏನಿರಬಹುದು ಅಂದ್ರೆ ಎನ್ ಡಿ ಎನ ಪುನಶ್ಚೇತನಗೊಳಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಮೆಸೇಜನ್ನು ಕಳಿಸೋದ್ರ ಮೂಲಕ ಈ ಇದು ಈ ಪಾರ್ಟ್ನರ್ಸ್ ಅಂದರೆ ಹೊಸ ಪಾರ್ಟ್ನರ್ ಪಾರ್ಟ್ನರ್ಸ್ ಇದೆಯಲ್ಲ ಅಂದ್ರೆ ಯಾವ್ದು ಮಹಾಗಠ ಬಂಧನ್ ಆ ಪಾರ್ಟ್ನರ್ಸ್ ಅಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಹುದಲ್ಲ ಅಂದ್ರೆ ಅದಕ್ಕೆ ಜನ ಇಪ್ಪತ್ಮೂತ್ ಪಾರ್ಟಿಗಳಲ್ಲಿ ಹೋಗ್ತಾ ಇವಾಗ ಇಪ್ಪತ್ ಪಾರ್ಟಿಗಳಲ್ಲಿ ಬೇಕಾಗಿಲ್ಲ ಅಂದ್ರೆ ಜೆಡಿಎಸ್ ಬರೋದಕ್ಕೆ ಕಾರಣ ಎನ್ ಡಿ ಇರೋದ್ರಿಂದ ಇಲ್ಲದೆ ಹೋಗಿದ್ರೆ ಅಲ್ಲ ಸರ್ ಪ್ರಶ್ನೆ ಬರೋದು ಕ್ಷಮಿಸ್ಬೇಕು ಇನ್ನ ಇಬ್ಬರ ಅತಿಥಿಗಳಿಗೆ ನನ್ನ ಹತ್ರ ಸಮಯನೇ ಇಲ್ಲ ಹಾಗಾಗಿ ನಾನ್ ನಿಮ್ಮ ಹತ್ರ ಬರ್ಲಿಕ್ಕೆ ಆಗೋದಿಲ್ಲ ಪ್ರಶ್ನೆ ಇರೋದು ಇವತ್ತು ಶಿವಶಂಕರ್ ಅವರು ಮಾತನಾಡಬೇಕಾರೆ ಹೇಳಿದ್ರು ಬಿ ಜೆ ಪಿಗೆ ಆತಂಕ ಇರ್ಬೋದಾ ಎನ್ ಡಿ ಎನ್ನು ಕರ್ಕೊಳ್ತಾ ಇದೆಯಲ್ಲ ಪಕ್ಷಗಳನ್ನ ಯಾಕೆ ಸಿಂಪಲ್ ಕ್ಯಾಲ್ಕುಲೇಷನ್ ಈ ರೀತಿ ಇರ್ಬೋದಾ ಮುನ್ನೂರ ಮೂರು ಇರೋದು ಬಿ ಜೆ ಪಿ ಪ್ರತಿ ರಾಜ್ಯಕ್ಕೆ ಇಡೀ ದೇಶದಲ್ಲಿರೋದು ಮೂವತ್ತು ರಾಜ್ಯ ಪ್ರತಿ ರಾಜ್ಯದಲ್ಲಿ ಒಂದು ಸರಾಸರಿ ಮೂಲಕ ಎರಡು ಸೀಟ್ ಬಿ ಜೆ ಪಿ ಕಳ್ಕೊಳ್ಳುತ್ತೆ ಅಂತ ಇಟ್ಕೊಳ್ಳೋಣ ಎರಡೇ ಸೀಟ್ ಅಲ್ಲಿಗೆ ಅರವತ್ತು ಸೀಟ್ ಕಳ್ಕೊಂಡ್ರು ತ್ರೀ ನಾಟ್ ತ್ರೀ ಮೈನಸ್ ಸಿಕ್ಸ್ಟಿ ಟೂ ಫಾರ್ಟಿ ತ್ರೀಗೆ ಬಂದುಬಿಟ್ರು ಟೂ ಫಾರ್ಟಿ ತ್ರೀಗೆ ಬಂದಾಗ ಮೈತ್ರಿಯ ಅನಿವಾರ್ಯತೆ ಇದೆ ನಾನು ಭಾಳ ಕನ್ಸರ್ವೇಟಿವ್ ಭಾಳ ಸಾಂಪ್ರದಾಯಿಕವಾಗಿ ಒಂದು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಿರುವಂಥದ್ದು ಪ್ರತಿ ರಾಜ್ಯದಲ್ಲಿ ಎರಡೇ ಸೀಟ್ ಕಳ್ಕೊಂಡ್ರು ಬಿ ಜೆ ಪಿ ಅವರು ಸಿಂಪಲ್ ಮೆಜಾರಿಟಿ ಮಾರ್ಕಿನ ಬಹಳ ಕೆಳಗೆ ಬಂದುಬಿಟ್ಟಿರ್ತಾರೆ ಅವಾಗ ಮೈತ್ರಿಯ ಅನಿವಾರ್ಯತೆ ಇರುತ್ತೆ ಇವಾಗ ಅದರ್ ಸೈಡ್ ಆಫ್ ದ ಸ್ಟೋರಿ ಎರಡ್ ಸೀಟ್ ಕಳ್ಕೊಂಡ್ರೆ ಎಲ್ಲೂ ಗೆಲ್ಲೋದೇ ಅಲ್ವಾ ಎಷ್ಟ್ ಗೆಲ್ತಾರೆ ಅಂತ ನಾವು ಕಾದ್ ನೋಡ್ಬೇಕಿದೆ ನಿಮ್ ಸಹಕಾರಕ್ಕಾಗಿ ಧನ್ಯವಾದ ಅಶೋಕ್ ಏನಂದ್ರೆ ತೊಂದ್ರೆ ಇಲ್ಲ ಏನಂತಂದ್ರೆ ಕಾಂಗ್ರೆಸ್ನವರೇ ಒಪ್ಕೊಳ್ತಾರೆ ಚೌದ ನಮ್ಮ ಅಧಿರಂಜನ್ ಚೌಧರಿ ಅವರೇ ಹೇಳ್ತಿದ್ದಾರೆ ಇವ್ರು ಕಳ್ಳಿ ಅಂತ ಹೇಳ್ಬಿಟ್ಟು ಟಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇದು ಯಾವ ಮುಳುಗೋ ಅಡುಗು ಮುಳುಗೋ ಅಡುಗಿದು ಕಾಂಗ್ರೆಸ್ ಅನ್ನತಕ್ಕಂತಹ ಒಂದು ಮಹಾಘಠ ಬಂಧನ್ ಮುಳುಗೋ ಮುಳುಗು ಹುಡುಗು ಮುಳುಗು ಹೋಗುತ್ತೆ ಅದರಿಂದಾಗಿ ಯಾರು ಜೊತೆಲಿ ಹೋಗ್ತಾರೋ ಎಲ್ಲ ಮುಳುಗ್ತಾರೆ ಅಂತಾನೆ ಅಶೋಕ್ ಗೌಡ್ರೆ ಯಾರು ಮುಳುಗ್ತಾರೋ ಯಾರ್ ತೇಳ್ತಾರೋ ಪ್ರಶ್ನೆ ಬೇರೆ ಹಡಗು ಯಾರು ಹತ್ತಿದ್ದಾರೆ ಹಡ್ಗು ಯಾರು ಚಲಾಯಿಸ್ತಿದ್ದಾರೆ ಪ್ರಶ್ನೆ ಥ್ಯಾಂಕ್ ಯು ಶಿವಶಂಕರ್ ಅವರೇ ಥ್ಯಾಂಕ್ ಯು ರಮೇಶ್ ಬಾಬು ಅವರೇ ಥ್ಯಾಂಕ್ ಯು ಅಶ್ವಿನ ಥ್ಯಾಂಕ್ ಯು ಅಶೋಕ್ ಗೌಡ್ರೆ ಇದಾಗಿತ್ತು ಇದನ್ನ ಚರ್ಚೆಯ ವಿಷಯ ಟು ದ ಪಾಯಿಂಟ್ ನೋಡ್ತೀರಿ ನ್ಯೂಸ್ ಏಟೀನ್ ಜಾಲಾನ ಮಧು ಬಲಾನಿ